ಇನ್ನು 4 ತಿಂಗಳಿಗೆ ಎಲೆಕ್ಷನ್. ಮೀಡಿಯಾ ಹೇಳ್ತಿದೆ ಈ ಸಾರಿ ಬೆಂಗಳೂರಲ್ಲಿ ಎಲೆಕ್ಷನ್ ನಡೆಸೋರು ರೌಡಿಗಳು ಅಂತ. ಏನ್ರಿ ನಿಮಗೆಲ್ಲ ಶೇಮ್ ಅನ್ಸಲ್ವಾ? ನಾಯ್ಡು ಸರ್, ಏನೋ ಹೇಳಬೇಕು ಅಂತಿದ್ದೀರಿ? ಎಮ್ ಎಲ್ ಎಗಳು ರೌಡಿಗಳನ್ನ ಸ್ಟೇಷನ್ಗೂ ಕರ್ಸಕ್ ಬಿಡ್ತಿಲ್ಲ ಸರ್. ಹ್ಮ್, ಯಾವಾಗ್ಲೂ ಇದನ್ನೇ ಹೇಳ್ತೀರಾ. ಕೂತ್ಕೊಳ್ಳಿ ಧರ್ಮೇಶ್. ಸರ್. ಅಲ್ರಿ, ನಿಮ್ ಲಿಮಿಟ್ಸ್ ಅಲ್ಲಿ ರೌಡಿಗಳು ಓಪನ್ ಆಗಿ ಲವ್ ಬ್ಯಾಂಡ್ ನಡೆಸ್ತಾ ಇದಾರಂತಲ್ರಿ. ಸರ್, ಅದು ಆ ಲವ್ ಬ್ಯಾಂಡ್ಗಳಿಗೆ ಹೋಮ್ ಮಿನಿಸ್ಟರ್ ಮಗನೇ ಪಾರ್ಟ್ನರ್ ಸರ್. ಸರ್, ನಾನು ಈ ವಿಷಯನ ಆಗ್ಲೇ ಜಾಯಿಂಟ್ ಕಮಿಷನರ್ ಸಾಹೇಬ್ರಿಗೆ ತಿಳಿಸಿದ್ದೀನಿ ಸರ್. ಸರ್, ವಿ ವಿಲ್ ಡಿಸ್ಕಸ್ ಇಟ್ ಲೇಟರ್ ಸರ್. ಹ್ಮ್. ರೇ ರಾಮಲಿಂಗಯ್ಯ. ಸ್ವಾಮಿ, ನಿಮ್ಮಲ್ಲೇ ಬಹಳಷ್ಟು ಜನ ರೌಡಿಗಳ ಜೊತೆ ಶಾಮೀಲಾಗಿ ದಂಧೆ ಮಾಡ್ತಿದ್ದೀರಿ. ಪೊಲೀಸ್ ಸ್ಟೇಷನ್ಗಳು ರಿಯಲ್ ಎಸ್ಟೇಟ್ ಆಫೀಸ್ಗಳಾಗಿವೆ ಅಂತ ನನ್ನ ಹತ್ರ ಇನ್ಫಾರ್ಮೇಶನ್ ಇದೆ. ಏನು ಹೇಳ್ತೀರಿ ಇದಕ್ಕೆ? ಸ್ವಾಮಿ, ಕೆಲವು ರೌಡಿಗಳು ಕರಪ್ಟ್ ಜರ್ನಲಿಸ್ಟ್ಗಳ ಜೊತೆ ಸೇರಿಕೊಂಡು ನಮ್ಮನ್ನ ಡಿಮೋರಲೈಸ್ ಮಾಡೋದಕ್ಕೆ ಪ್ಲಾಂಟ್ ಮಾಡ್ತಿರೋ ಸುಳ್ಳುಗಳಿವು ಸ್ವಾಮಿ. ರೌಡಿಗಳು ಸಿಟಿನ ಇಷ್ಟೆಲ್ಲ ಕಂಟ್ರೋಲ್ ಮಾಡ್ತಿದ್ದಾರೆ ಅಂದ್ರೆ ಏನರ್ಥ? ನಮ್ಮ ಡಿಪಾರ್ಟ್ಮೆಂಟ್ ಯಾಕಿರ್ಬೇಕು? ಅದರ ಅವಶ್ಯಕತೆ ಏನಿದೆ? ಡಿಸ್ಗ್ರೇಸ್ಫುಲ್. ಒಂದು ಕೆಲಸ ಮಾಡಿ, ಬಡ್ಡಿಂಗ್ ರೌಡಿಗಳನ್ನೆಲ್ಲ 1 ವರ್ಷ ಗಡೀಪಾರ್ ಮಾಡಿ. ಹಾಗೂ ಅವ್ರು ಕಾಣಿಸಿದ್ರೆ ಆಮೇಲೆ ಒಂದಿಬ್ಬರನ್ನ ಮರ್ಸಿಲೆಸ್ ಆಗಿ ಬಂಪ್ ಮಾಡಿ. ನಾನು ಡಿಫೆಂಡ್ ಮಾಡ್ಕೋತೀನಿ. ನಾಳೆಯಿಂದ ನನ್ನ ಸಿಟಿನಲ್ಲಿ ರೌಡಿಗಳು ಅನ್ನೋ ಕ್ರಿಮಿಗಳಿರಬೇಕು, ಇಲ್ಲ ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಮಾಡೋ ಪೊಲೀಸ್ ಆಫೀಸರ್ಗಳಿರಬೇಕು. ಇಬ್ಬರೂ ಇರೋದಕ್ಕೆ ನಾನು ಅವಕಾಶ ಕೊಡೋದಿಲ್ಲ. ಈಗ ನಿಮ್ಮ ಜವಾಬ್ದಾರಿ ತುಂಬ ದೊಡ್ಡದು ರೀ. ಆಂಟಿ ರೌಡಿ ಸ್ಕ್ವಾಡ್ ಚೀಫ್ ಮಿಸ್ಟರ್ ಶಾಂತಾರಾಮ್. ನೋಡ ಚಂದ್ರ, 1 ವರ್ಷ 1 ವರ್ಷ ನೀನು ಬೆಂಗಳೂರು ದಿಕ್ಕಿಗೆ ತಲೆ ಹಾಕಬಾರ್ದು. ಅಕಸ್ಮಾತ್ ನೀನೇನಾದರೂ ನನ್ನ ಕಣ್ಣಿಗೆ ಬಿದ್ದರೆ ಗೊತ್ತಾಯ್ತಲ್ಲ. ಇಲ್ಲ ಸರ್, ಬರಲ್ಲ ಸರ್. ಹ್ಮ್, ಕರ್ಕೊಂಬ ಅವನ್ನ. ಆಯ್ತು ಸರ್. ಏಯ್ ಸಾವಿರ ಕರೆದವ್ರಪ್ಪ. ಏಯ್ ಇಳಿಯ ಕೆಳಗೆ, ಏನ್ ಮುಖ ನೋಡ್ತೀಯ ನೋಡಿ. ಬಡ್ಕೊಂಡೆ ಚ ಎಷ್ಟು ಎಷ್ಟು ಸಲ ನಿನಗೆ ಹೇಳಿದ್ದೀನಿ ಈ ಚಿಲ್ಲರೆ ಗಲಾಟೆಗಳು ಬೇಡ ಅಂತ? ಕೇಳ್ದ? ಏಯ್ ಸರ್, ಹೆಸರು? ಬಾಲಕೃಷ್ಣ. ಉರೂಫ್ ವಿನಾಯಕ ಬಾಲ. ಆಮೇಲೆ? ಫೈಟರ್ ಬಾಲ. ಇನ್ನೊಂದು? ಮೈಸೂರು ರೋಡ್ ಬಾಲ. ಎಲ್ಲರೂ ಕರೆಯೋದು ಸ್ಲಂ ಬಾಲ. ನಿನ್ನ ಎನ್ಕೌಂಟರ್ ಮಾಡ್ಬಿಡು ಅಂತ ಕಮಿಷನರ್ ಸಾಹೇಬ್ರು ಹೇಳಿದ್ರು. ಪಾಪ ಬಡವ ಬದುಕೊಳ್ಳಿ ಅಂತ ನಾನೇ ಅವ್ರನ್ನ ಒಪ್ಪಿಸ್ದೆ ಬರೀ ಗಡಿಪಾರಿಗೆ. ಅರ್ಥ ಆಯ್ತಾ ಹೇಳಿದ್ದು? ಇನ್ನೊಂದು ವರ್ಷ ನೀನೇನಾದರೂ ಸಿಟೀಲಿ ಕಾಣಿಸ್ಕೊಂಡ್ರೆ ಎಲ್ಲಿ ಹೋಗ್ತೀಯ? ಬಾಂಬೆಗೆ ಸರ್. ಬಾಂಬೆ? ರಜಾಕ್ ಹತ್ರ. ನೀನೆಲ್ಲೇ ಇರು, ನನ್ನ ಕಣ್ಣು ಮಾತ್ರ ನಿನ್ನ ಹಿಂದೆನೇ ಇರುತ್ತೆ. ಗೊತ್ತಾಯ್ತಾ? ಹ್ಮ್, ನಡಿ. ಏಯ್ ನಡಿಯಾ? ಅರೆ ಏನ್ ಮುಖ ನೋಡ್ತೀಯ? ಏಯ್ ಸರ್, ಬಿಡವನ್ನ. ಸರಿ ಸರ್. ಅಡೆ ನೀನು
ಲೋಪರ್ ಮಕ್ಕಳ ಹಾಕೋ ಸೌಂಡ್ ಲೈ ಏ ಬೇಡ ಪದ್ಮಕ್ಕ ಯಾವ ಪದ್ಮಕ್ಕ ಏ ಪದ್ಮಕ್ಕ ನಾನು ಹೇಳ್ತೀನಿ ಹಾಕಲೇ ಇರ್ಲಿ ಈ ಕಡೆ ನೋಡು ಎಲ್ಲಿ ಇಲ್ಲಿ ಅಯ್ಯೋ ಎಲ್ಲಾರ್ನು ಗುಡ್ಡ ಹಾಕೊಂಡು ಕುಡಿಯಕ್ ಒಂದ್ ಒಳ್ಳೆ ಜಾಗ ಆಗೋಯ್ತಲ್ಲ ನಿಂಗೆ ಆಫೀಸ್ ಅಂತ ಆಫೀಸ್ ಟೇಬಲ್ ಆಫೀಸ್ ನಾಕಂಡರ್ ಆಫೀಸ್ ನಿಂದು ಇಲ್ಲ ಕಣವ ಮಕ್ಕಳಿಗೆ ಸ್ಕೂಲ್ ಡೇ ಅಂದ್ರು ಡ್ಯಾನ್ಸ್ ಹೇಳಿ ಕೊಡ್ತಾ ಇದ್ದೆ ಕುಳಿಗೆ ನನ್ನ ಮಗನೇ ಉದರ ಐತೆ ನೀನು ಕೆಳಕ್ಕೆ ತಗೋರ್ ಓಡದ್ರೆ ನಮ್ಮ ಮನೆ ಆಟೋ ಆಯ್ತು ಹೋಗೋ ಹೋಗೋ ಎಲ್ಲ ಕೊಡ್ತಾ ಆಗ್ರಾಚಾರ ಚಾಪೆ ಸುತ್ಕೊಂಡು ಹೋಗ ಹಂಗ್ ಹೊಡೆದವ್ರು ನೋಡು ಸುಂಡೆ ಬರ ನೀನು ಹೋಯ್ತಾ ಇರೋ ದಾರಿ ಸರಿ ಇಲ್ಲ ಕಣಪ್ಪ ಊದ್ಬತ್ತಿ ವಸ್ತು ತಪ್ಪಲೆ ಮಗ ಅಂತ ಎದೆ ಮೇಲೆ ಹಾಕೊಂಡು ಸಾಕ್ತೆ ನೀನು ಅವ್ರವ್ರು ಮಾಡಿದ್ ಬರೋದು ಆ ಬೇವರ್ಸಿ ಪೊಲೀಸ್ನವರು ನಿನಗೆ ನಾಯಿ ಹೊಡೆದಂಗೆ ಹೊಡೆದು ಕಳಿಸೋದು ಒಳ್ಳೆ ಜನ ಜೈಲ್ಗೆ ಹೋಗುವಂತ ಕೆಲಸ ಮಾಡಲ್ಲ ಕಣಪ್ಪ ನನ್ನ ಹೊಟ್ಟೆ ಉರಿಸ್ಬೇಡ ಕಣು ಏನಿಲ್ಲ ಏನಿಲ್ಲ ಈ ಬಾರಿ ಎಲೆಕ್ಷನ್ ಅಷ್ಟು ಸುಲಭ ಅಲ್ಲ ಅನ್ಸುತ್ತೆ ಹೋದ ಸಲ ಎಲೆಕ್ಷನ್ ಟೈಮ್ ಅಲ್ಲಿ 500 ಇದ್ದ ಕಡೆ ಎಲ್ಲ 10,000 ಆಗಿದೆ ಸ್ಕ್ವೇರ್ ಫೀಟ್ಗೆ ಯಾಕಾದ್ರೂ ಬಂತೋ ಈ ಹಾಳ್ ಎಲೆಕ್ಷನ್ ಈ ಸಲ 10 ಸಾಲೋದಿಲ್ಲ ಶಾಂತು ಅಣ್ಣ ಶುಕ್ಲಾ ಸಾಹೇಬ್ರು ಬಂದವ್ರ ಅಣ್ಣ ಮೇಲ್ ಕೂರ್ಸಿರೋ ಸರಿ ಅಣ್ಣ ಕರಪ್ಷನ್ ಅಂತೆ ಕರಪ್ಷನ್ ಕರಪ್ಟ್ ಆಗಿರೋದು ಜನ ಏ ನಿಮ್ಮ ಅಪ್ಪನ ಮನೆ ಆಸ್ತಿ ಮಾರ್ಬಿಟ್ಟು ಖರ್ಚು ಮಾಡ್ತೀಯ ಬಿಡು ಪ್ರಸಾದಿ ಅಲ್ವಾ ಶಂಕರು ಕರೆಕ್ಟ್ ಶಾಂತು ಕರೆಕ್ಟ್ ಆಗಿ ಹೇಳ್ದೆ ಇವನ್ಗೆ ವರಿ ಮಾಡ್ಕೋಬೇಡ ಪ್ರಸಾದಿ ಪ್ರಾಕ್ಸಿ ವೋಟ್ ಅನ್ನು ಕರೆಕ್ಟ್ ಮ್ಯಾನೇಜ್ ಮಾಡಿದ್ರೆ ಸಾಕು ಈ ಸಲನೋ ಹೈ ಲೀಡಲ್ ಗೆಲ್ತೀಯ ಸ್ಲಮ್ಗಳನ್ನ ಕರೆಕ್ಟ್ ಆಗಿ ಕವರ್ ಮಾಡ್ಕೋ ಶಂಕರು ಶಾಂತು ಭದ್ರಾವತಿ ಮಂಜ ಆ ಸ್ಲಮ್ ರಮೇಶ್ ಅಪ್ಪನ ಜೊತೆ ಎಲ್ಲ ಕಡೆ ಓಡಾಡ್ತವನಂತೆ ಅದೇನು ಅಂತ ಸ್ವಲ್ಪ ಗಮನ ಕೊಡು ರಮೇಶ್ ಅಪ್ಪನ ಏನಾದ್ರು ಮಂಜ ಎಲೆಕ್ಷನ್ ನಿಲ್ಲಿಸ್ಬಿಟ್ರೆ ವೋಟ್ ಡಿವೈಡ್ ಆಗ್ಬಿಡುತ್ತೆ ಆಮೇಲೆ ನಮ್ ಕತೆ ಅಷ್ಟೇ ನಾಯಕ್ರೇ ನಿಮ್ಮಿಂದ ನನಗೊಂದು ಫೇವರ್ ಆಗ್ಬೇಕಾಗಿತ್ತಲ್ಲ ಶುಕ್ಲಾಜಿ ನಾವು ಕರ್ನಾಟಕದಲ್ಲಿ ರಾಜಕೀಯ ಮಾಡ್ತಿರೋದೆ ಐಟಿ ಬಿಟಿ ಮೈನ್ಸ್ ಬಿಲ್ಡರ್ಸ್ಗೆ ಅಂತ ಅಲ್ವಾ ನಿಮಗೆ ವಿನಾಯಕ ಸ್ಲಮ್ ಗೊತ್ತಿರಬೇಕು 5 ಅದರ ಒರಿಜಿನಲ್ ಓನರ್ ಜೊತೆ ಅಗ್ರಿಮೆಂಟ್ ಮಾಡಿಸ್ಕೊಂಡಿದ್ದೀನಿ ಲೀಗಲ್ ಆಸ್ಪೆಕ್ಟ್ಸ್ ಓಕೆ ಆಗಿದೆ ನೀವು ಮನಸ್ಸು ಮಾಡಿದ್ರೆ ಖಾಲಿ ಮಾಡಿಸ್ಬೋದು ಈ ಸ್ಲಮ್ಗಳನ್ನು ಖಾಲಿ ಮಾಡಿಸೋದು ಅಂದ್ರೆ ಸ್ವಲ್ಪ ತಲೆನೋವೆ ಎಷ್ಟಕ್ಕೆ ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀರಿ ಸ್ಕ್ವೇರ್ ಫೀಟ್ಗೆ 600 ಅಲ್ಲಿ ಮಾರ್ಕೆಟ್ ವ್ಯಾಲ್ಯೂ ತುಂಬಾ ಅಂದ್ರೆ 3,000 ಶುಕ್ಲಾಜಿ ನನ್ನ ನೀನು ನಿನ್ನೆ ಕುಣಗಲ್ಲಿಂದ ಬೆಂಗಳೂರಿಗೆ ಬಂದೆ ಅಂತ ಅನ್ಕೊಂಡ್ರ ಯು ಬಿ ಫೇರ್ ವಿತ್ ಮೀ ಐ ವಿಲ್ ಬಿ ಫೇರ್ ವಿತ್ ಯು ಅಲ್ಲಿ ಏನಿದೆ ಶಂಕರು ಕಡಿಮೆ ಅಂದ್ರು 8,000 170 ಪ್ರಾಜೆಕ್ಟ್ 70 ನಮಗೆ ಅಂತ ಇಟ್ಬಿಡಿ ಎಲೆಕ್ಷನ್ ಮುಂಚೆ 20 ಕೊಡಿ ರಿಸಲ್ಟ್ ಬಂದ ಮೇಲೆ ಫಸ್ಟ್ ಡೀಲ್ ನಿಮ್ಮದು ಡೀಲ್ 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 ಮಾಸ್ಟರ್ ಕಚ್ಚಡ ನನ್ ಮಗ ಎಲ್ಲ ಡೀಲು ಅವನೇ ಮಾಡ್ತಾನೆ ಬೆಂಗಳೂರು ಅವ್ರ ಅಪ್ಪಂದು ತೋರ್ಸ್ಬೇಕಿ ಸರ್ ಏನೇ ಆದ್ರೂ ಮಂಜಣ್ಣ ಈ ಪ್ರಸಾದನ್ ಸೋಲ್ಸೋದು ಅಂದ್ರೆ ರಮೇಶಪ್ಪ ಎದ್ರಕೋಬೇಡ ನೀನು ನಿಂತ್ಕೋ ಅಷ್ಟೇ ಈ ಸಾರಿ ಬ್ಯಾನರ್ ಕಟ್ಟಕ್ಕೂ ಒದ್ದಾಡ್ಬೇಕು ಅವನು ಹಂಗ್ ಮಾಡ್ತೀನಿ ನಾವ್ ಗೆಲ್ಲಲ್ಲ ಅವನ್ನ ಮನೆ ಕಳ್ಸೋಣ ಏನ್ ಸುರಿ ರಮೇಶಪ್ಪ ಹೆದ್ರಕೋಬೇಡಿ ಅಣ್ಣ ಹೇಳಿದ್ಮೇಲೆ ಮುಗೀತು ಬಲ ಬಂದಿಯಾ ಎಲ್ಲಿದ್ಯಾ ಏ ಒಂದ್ ಕೆಲ್ಸ ಮಾಡು ಟ್ಯಾಕ್ಸಿಲಿ ಕೂತು ಡ್ರೈವರ್ಗೆ ಹೇಳು ಚರ್ಚ್ ಗೇಟ್ ಹತ್ರ ಫ್ಲೋರಾ ಫೌಂಟೇನ್ ಅಂತ ಕ್ಯಾ ಹುವಾ
ಬಾಲ, ಈಗೇನಾಯ್ತು? ಸ್ಲಮ್, ನನ್ನ ಪಾರ್ವತವ್ವ. ಬಾಲ, ಮಕ್ಕಳ ತರ. ಏಯ್, ಇಲ್ಲಿ ನೋಡು, ಒಂದು ವರ್ಷ ಅನ್ನೋದು ಮುಂಬೈಗೆ ಏನೂ ಅಲ್ಲ, 6 ನಿಮಿಷ ಹೋದಂಗೆ ಹೋಯ್ತದೆ. ತಗೋ ತಗೊಳ, ತಿನ್ನೋ ನೋಡು. ನೀ ಚೆನ್ನಾಗಿ ತಿನ್ಕೊಂಡು ಎಕ್ಸಸೈಸ್ ಮಾಡ್ಕೊಂಡು ಆರಾಮಾಗಿದ್ಬಿಡು. ತಿನ್ನು ಬಲ. ಬಲ, ನಾಳೆ ನಮ್ಮ ಬಾರಲ್ಲೇ ನಿನಗೆ ಬೌನ್ಸರ್ ಕೆಲಸ ಕೊಡಿಸ್ತೀನಪ್ಪ, ಸರಿನಾ? ಹಾಂ, ತಿನ್ನು ಬಲ. ಬಾರಲ್ಲಿ ಚೌಕ್ರಿಗಳು, ಚೌಕ್ರಿಗಳು, ಕೈಗೆ ಒಂದು, ಕಾಲ್ಗೆ ಒಂದು. ಏನ್ ಚೌಕ್ರಿ? ಅಯ್ಯೋ, ನಿಂದೊಳ್ಳೆ ಚೌಕ್ರಿ ಹುಡುಗಿರ. ನೋಡಿದ್ಯಲ್ಲ ಹುಡುಗಿರು ಏನು ಅಂತ ಕೇಳ್ತಿದ್ಯಲ್ಲ, ಇದೆ ಇದು ಬರೀ ಸ್ಯಾಂಪಲ್, ಇದು ಪೂರ ನಮ್ದೇ ಅಡ್ಡ. ಹೊರಗಡೆ ಬಾರು ಅಂತ ಬೋರ್ಡು ಅಷ್ಟೇ, ಒಳಗಡೆ ಈ ಕಡೆ ಬಾ, ಈ ಕಡೆ ಒಳಗಡೆ ನಮ್ ಜಗತ್ತೇ. ನೀನ್ ಯಾಕೆ ಬೆಂಗಳೂರು ಕಡೆ ಬರ್ತಾ ಇಲ್ಲ ಅಂತ ನನ್ಗೆ ಇವಾಗ ಗೊತ್ತಾಯ್ತು ಬಿಡಲು. ಹೀಗೆಲ್ಲ ಇದ್ರೆ ಎಲ್ಲಿ ಬರಕ್ ಮನ್ಸ್ ಬರ್ತದೆ? ಬಾಂಬೆನಲ್ಲಿ ಕೆಲ್ಸ ಒಂದ್ ಸಿಕ್ಕಿದ್ರೆ ಕೈಗೆ ಕಾಸು, ಬಾಯಿಗೆ ಬಿರಿಯಾನಿ. ಬಾಬಲ, ನಮಸ್ತೆ ಚಡಣ. ನಮಸ್ತೆ. ನಿನ್ನೆ ಹೇಳಿಲ್ಲ, ನಮ್ ದೋಸ್ತ್ ಬೆಂಗಳೂರು ಹುಡುಗ ಸ್ಲಮ್ ಬಾಲ, ಒಬ್ನೇ 4 ಜನನ ಕಂಟ್ರೋಲ್ ಮಾಡ್ತಾನೆ. ತಾಕತ್ತು, ತಾಕತ್ ವಾಲ ಶೆಟಣ. ಕೈಸಾಯ್, ದಿನ 300 ರೂಪಾಯಿ, ಸರಿನಾ ರಜು? ಹಾ ಭಯ್ಯ. ಜಾನ್, ಅರ್ಜು ಇದರ ದೇಖ್ ಕೌನ್ ಆಯಾ, ಬ್ಯಾಂಗ್ಳೂರ್ ಸೆ ಆಯಾ ಹೇ ನಯಾ ಬೌನ್ಸರ್, ಮೇರಾ ದೋಸ್ತ್ ಸ್ಲಮ್ ಬಾಲ. ಸ್ಲಮ್? ಸ್ಲಮ್ ಬಾಲ, ಹಮ್ ಭೀ ಸ್ಲಮ್ ಕಾ ಲಡ್ಕಾ ಹೂಂ. ಅರೆ, ಬಾಂಬೆ ಪೂರ ಬಡಾ ಸ್ಲಮ್ ಹೈ ರೇ. ಬಾಲ, ತುಜೆ ಹಿಂದಿ ಆತಾ ಕ್ಯಾ? ಹಿಂದಿ ತೋಡಾ ತೋಡಾ, ಸ್ಲಮ್ ಲೋಗ್. ಬಾಂಬೆಗೆ ಬಂದ ತಕ್ಷಣ ಏನೋ ಶೋಕಿಗಳಿದ್ದು. ನನ್ನ ಮಗನೇ ದೂರದಲ್ಲಿ ಕುತ್ಕೊಂಡ್ರೆ ಯಾರು ಕೇಳಲ್ವಾ ನಿನ್ಗೆ? ಕನ್ನಡದವನಾಗಿ ಕನ್ನಡದ ಹುಡುಗಿನೇ ಗೋಳಿ ಕೊಂತೇನೋಕ್ಕೆ? ನನ್ನ ಮಗನೇ ನಾಳೆಯಿಂದ ಬಂದು ದೂರದಲ್ಲೇ ಕುತ್ಕೊಂಡು ಎಲ್ಲ ಕೇಳ್ಬೇಕು, ಮೈ ಮುಟ್ಟೋದು, ತೀಟೆ ಮಾಡೋದು, ಏನನ್ನ ಮಾಡಿದ್ರೆ ಮಗನ ಕೈ ಕಾಲು ಎರಡು ಮೂಟೆ ಕಟ್ಟುಬಿಡ್ತೀನಿ. ಥ್ಯಾಂಕ್ ಯು ಭಯ್ಯ. ಹೇ ರಿತಿಕ್, ತು ಬೋಲತಾನ? ಓ, ಮಸಾಜ್ ಪಾರ್ಲರ್ ಪೆ ಗಯಾ. ಅಚ್ಚಾ, ಪೂರ ಬದನ್ ರಜು ಭಯ್ಯ. ಕ್ಯಾ ಹುವಾ, ನೀನ್ ಇನ್ನು ಹೊರಡ್ಲಿಲ್ಲ? ನನ್ ಬಿಟ್ ವ್ಯಾನ್ ಹೊರಟ್ಬಿಟ್ಟಿದೆ, ಎಲ್ಲಾರು ಹೋದ್ರು. ನೀನ್ ಯಾವಾಗ್ಲೂ ಹಿಂಗೆ ಮಾಡ್ಕೋತೀಯ. 7 ಗಂಟೆ, ನನ್ ಗಾಡಿನೂ ಇಲ್ಲ, ಯಾರನ್ನ ಕಳ್ಸೋದು? ಬಾಲ, ಇವಳನ್ನ ಅಲ್ಲಿವರೆಗೂ ಸ್ವಲ್ಪ ಬಿಟ್ಬಿಟ್ಟು ಬಂದ್ಬಿಡ. ಏ ಏ ಬಾರ್ ಹೆರೆ, ಅಕೇಲ ಲಡ್ಕಿ ನೈ ಜಾನಕ, ಒಂದ್ ಟ್ಯಾಕ್ಸಿ ಮಾಡಿ ಹತ್ತಿಸ್ಬಿಟ್ಟು ಬಂದ್ಬಿಡು, ಹೋಗ. ಇವತ್ತಲ್ಲ ನಾಳೆ ನಾನು ನಿಂತವನು ಅಂತ ಗೊತ್ತಾಯ್ತದೆ. ಬಾಲ, ಏ ಆವಾಗಿಂದ ಕರಿತಾ ಇದ್ದೀನಿ, ಬಾರೋ ಹತ್ರ. ಏನ ಬಾಲ,
ಬಾಂಬೆಗೆ ಬಂದ್ಮೇಲೆ ನಾನು ಸ್ವಲ್ಪ ಬೆಳಗಾಗಿದ್ದೀನಿ ಅನ್ನಿಸ್ತಿಲ್ವಾ? ಹೌದು, ತುಂಬ ಬೆಳಗಾಗಿದ್ಯಾ? ಮರ್ತೇ ಹೋಗಿದ್ದೆ. ಹೆಂಗ್ ಬೆಳಗಾದೆ? ಬಲ ಹೇಳ್ತೀನಿ ಕೇಳು. ಬಾಂಬೆನಲ್ಲಿ ಗಾಳಿಲೇ ನೋಡ್ಕೊಳ್ ಹಾರಾಡ್ತವೆ, ಅವನ್ನೆಲ್ಲ ಇಟ್ಕೊಂಬಿಟ್ರೆ ಇವೆಲ್ಲ ಸಿಗ್ತವೆ, ಇವೆಲ್ಲ ಹಚ್ಕೊಂಬಿಟ್ರೆ ಬೆಳಗಾಗ್ಬಿಡ್ಬೋದು. ಇವಾಗ ನೀನ್ ಬಂದಿದ್ಯಲ್ವಾ, ನಿನ್ನೂ ಬೆಳಗ್ ಮಾಡ್ಬಿಡ್ತೀನಿ ನೋಡು. ಏಯ್ ನಂಗ್ ಬೇಡಪ್ಪ, ನೀನೇ ಹಚ್ಕೊಂಡು ನೀನೇ ಬೆಳಗಾಗ್ಬಿಡು. ಬೇಡ ಅಂದ್ರೆ ಬಿಡು. ಏ ಅವನ್ ಫೋನ್ ಮಾತಾಡು. ಅವ ಹಲೋ, ನಾನ್ ಕಣೋ ಮಣಿ. ಏಯ್ ಇನ್ನು ಯಾಕೆ ಇಟ್ಕೊಂಡಿದ್ಯ ಫೋನ್? ಕೊಡ ಅವನ್ ಕೈಯಲ್ಲಿ ತಗೊಳವ. ಅವ ಹುಷಾರಾಗಿದ್ಯವ? ನಂಗೆ ದಿನ ನಿಂದೇ ಜ್ಞಾನ ಕಣಪ್ಪ. ಆಸ್ಪತ್ರೆಗೆ ಹೋಗಿದ್ದ, ಔಷಧಿ ತಗೊಂಡವ. ಅಯ್ಯೋ ಔಷಧಿ ಮನೆ ಹಾಳಾಗೋಯ್ತು ಕಣಪ್ಪ. ನೀನ್ ಬಂದ್ರೆ ಎಲ್ಲ ಸರಿ ಹೋಯ್ತದೆ. ಅಲ್ಬೇಡ ಕಣವ, ಇನ್ಮೇಲೆ ಯಾವತ್ತೂ ನಾನು ಬಿಟ್ಟು ಬರೋ ಕೆಲಸ ಮಾಡಲ್ಲ ಕಣವ. ಆಯ್ತು, ಆ ಸಾಬು ಕೊಡು. ಹೇಳವ, ನನ್ ಮಗಿನ್ ಚೆನ್ನಾಗಿ ನೋಡ್ಕೊಳು. ಲೇ ಬೆವರ್ಸಿ, ನನ್ ಮಗ ಅಲ್ಲೂ ಗಲಾಟೆ ಮಾಡ್ಕೊಳಕ್ ಬಿಡ್ಬೇಡ ಕಣಪ್ಪ. ಬಾಲ, ಇದೇ ಶಾರುಖ್ ಖಾನ್ ಮನೆ, ಒಂದ್ಸತಿ ಹೋಗಣ್ವಾ? ಶಾರುಖ್ ಖಾನ್ ವಿಷಯ ಬಿಟ್ಟಾಕು, ನಮ್ ವಿಷಯ ಏನಾದ್ರು ಮಾತಾಡು. ನಮ್ ವಿಷಯನ? ನೀನ್ ಅವತ್ತು ನಂಗ್ ಟ್ಯಾಕ್ಸಿ ಹತ್ಸೋಕ್ ಬಂದಾಗ ಹೇಗನ್ಸಿತ್ತು ಗೊತ್ತಾ? ಹೆಂಗನ್ಸಿತ್ತು? ದೊಡ್ಡ ಟಪೋರಿ ಅನ್ಸಿತ್ತು. ಈಗ ಅದನ್ ಬಾಯ್ ಬಿಟ್ ಬೇರೆ ಹೇಳ್ಬೇಕಾ? ಹಂಗ ಹೇಳಿದ್ರೇನೆ ನನಗ್ ಗೊತ್ತಾಗೋದು. ತುಂಬಾ ತುಂಬಾ ಒಳ್ಳೆಯವನು ನನ್ ಹುಡುಗ ಅನಿಸ್ತಿದೆ ನಂಗೆ. ಈ ತರ ಯಾವ ಹುಡುಗಿನ ಮಾತಾಡ್ಸೇ ಇರ್ಲಿಲ್ಲ. ಹೌದಾ? ನನ್ಗೆ ಇವಾಗ ಏನ್ ಅನಿಸ್ತಿದೆ ಗೊತ್ತಾ ಬಾಲ? ಏನ್ ಅನಿಸ್ತಾ ಇದೆ? ಮದ್ವೆ ವಯಸ್ಸಿಗೆ ಬಂದಿರೋ ನಮ್ ಬಾಲನ್ನ ಯಾವ ಹುಡುಗಿರು ಸರಿಯಾಗಿ ಮಾತಾಡಿಸ್ಲಿಲ್ಲ ಅಂತಾನೆ ಪೊಲೀಸ್ನವರು ನಿನ್ನ ಬಾಂಬೆ ಕಳ್ಸಿದ್ರು ಅನ್ಸುತ್ತೆ. ಎಂತ ಮಾತಾಡಿದೆ ನೋಡು ನೀನು. ಏನಾಯ್ತು ಪ್ರಸಾದ್? ಆ ರಮೇಶಪ್ಪ ಎಲೆಕ್ಷನ್ ನಿಲ್ತಿದ್ದಾನೆ, ಏನಾಯ್ತು ಅಂತ ಬೇರೆ ಕೇಳ್ತಿದೀಯ? ರಮೇಶಪ್ಪ ನೀನ್ ವಿರುದ್ಧ ಹೋಗಲ್ಲ ಅಂತಿದ್ದ? ಆ ಭದ್ರಾವತಿ ಮಂಜ ಜಾಕ್ ಕೊಟ್ಟಿದ್ದಾನೆ. ನಾನು ಅವತ್ತೇ ನಿನ್ ಬಡ್ಕೊಂಡೆ ಕೇಬಲ್ ಬಿಸ್ನೆಸ್ ನಾವು ಒಬ್ಬನಿಗೆ ಒಪ್ಪಿಸ್ಬೇಡ ಅಂತ. ನನ್ ಮಾತು ಕೇಳ್ದ? ಈಗ ಚೆನ್ನಾಗಿ ದುಡ್ಡು ಮಾಡ್ಬಿಟ್ಟ, ಕೊಬ್ಬಿಟ್ಟಿದ್ದಾನೆ. ದೇವನಹಳ್ಳಿ ಡೀಲಲ್ಲಿ ಅವ್ನು ಸರಿಯಾಗಿ ಸಿಕ್ಕಿಲ್ಲ ಅಂತ ಉರಿ. ಒಂದು ಕೆಲಸ ಮಾಡೋಣ ಪ್ರಸಾದ್, ನಿನಗೆ ಚೆನ್ನಾಗಿ ನೋಡ್ಕೋತೀವಿ ಅಂತ ನಮ್ಮ ಶಂಕರ್ ಕೈಯಿಂದ ಒಂದು ಫೋನ್ ಮಾಡ್ಸೋಣ, ಒಪ್ಪೆ ಒಪ್ಕೋತಾನೆ. ನೋಡು, ಎಲೆಕ್ಷನ್ ಮುಗಿಯೋವರೆಗೂ ನೀನು ಸ್ವಲ್ಪ ಟಾಲರೇಟ್ ಮಾಡ್ಕೊ, ಆಮೇಲೆ ಅವನ್ನ ಎಲ್ಲಿ ತುಳಿಬೇಕೋ ಅಲ್ಲಿ ತುಳಿಯೋಣ. ಶಂಕರ್, ಪೊಲೀಸರ್ ಕಾಟ ಜಾಸ್ತಿ ಆಗ್ತಿದಣ್ಣ ಜಯನಗರದಲ್ಲಿ. ಫೋನ್ ಯಾರ? ಶಂಕರ್ ಅಂತೆ. ಹಲೋ ಮಜಾ, ನಾನು ಶಂಕರಣ್ಣ. ಓಹೋ, ಹೆಂಗಿದೆಯಾ? ಏನ್ ಶಂಕರ, ಬೆಳೆ ಬೆಳಗ್ಗೆ ನಾನ್ ನೆನಪಾಗ್ಬಿಟ್ಟಿದೀನಿ, ಹೆಂಗ್ ನಡೀತಾ ಇದೆ ಎಲ್ಲ? ಮಜಾ ಎಲ್ಲ ಚೆನ್ನಾಗಿದೆ. ನೀನು ಸ್ವಲ್ಪ ಗರಂ ಆಗಿದೆಯಾ ಅಂತ ನ್ಯೂಸ್, ನಿನ್ ಮನಸ್ಸಲ್ಲಿ ಏನಿದೆ ಅಂತ ಹೇಳಪ್ಪ, ದೊಡ್ಡವ್ರಿಗೆ ಹೇಳಿ ನಾನು ಸರಿ ಮಾಡಿಸ್ತೀನಿ. ಏನ್ ಸರಿ ಮಾಡ್ತಾನಂತ ನಿನ್ ದೊಡ್ಡವನು? ದುಡ್ಡು ಕೊಟ್ಟು ನನ್ನ ಕೊಂಡ್ಕೋತಾನಂತ? ಜೊತೆಗಿದ್ದವ್ ನೀನು, ಸ್ವಲ್ಪ ನೀಯತ್ ತೋರಿಸ್ಬೇಕು ಮಂಜ. ಶಂಕರ್, ಯಾರಿಗೆ ನೀಯತ್ತು? ಅದೆಲ್ಲ ನನ್ನ ಹತ್ರ ಬೇಡ. ನೀಯತ್ತಲ್ಲೇ ಇರೋನು ನಾನು, ನೀಯತ್ತೆ ಗೊತ್ತಿಲ್ದಿರೋನು ಆ ನಿಮ್ಮ ಪ್ರಸಾದ್ ನಾಯಕ. ಜನಗಳನ್ನ ಹೆಂಗ್ ಬೇಕೋ ಹಂಗ ಉಪಯೋಗಿಸ್ಕೊಂಡು ಆಮೇಲೆ ಊಟದೆಲ್ಲ ಎಸ್ದಂಗೆ ಎಸಿತಾನೆ ಆ ನಿಮ್ ನಾಯಕ. ನನಗೆ ಹೇಳ್ತೇನೋ ನೀಯತ್ತಿನ ಬಗ್ಗೆ ನನಗೆ? ಏಯ್ ಶಂಕರ, ಈಗ ನಾನು ಹೇಳೋದನ್ನ ಕೇಳಿಸ್ಕೋ. ಈ ಸಾರಿ ರಮೇಶನ್ನ ನಿಲ್ಸಿ ನಿಮ್ಗೆ ಠೇವಣಿ ಠೇವಣಿ ಬರ್ದಂಗ ಮಾಡ್ತೀನಿ. ಟೇಬಲ್ ಹಾಕಕ್ಕೂ ಹುಡುಗರು ಇರಲ್ಲ ನಿಮ್ಗೆ. ನೋಡ್ತಾ ಇರಿ, ಈ ಮಂಜನ್ ಕಿಮ್ಮತ್ ಏನು ಅಂತ ತೋರಿಸ್ತೀನಿ. ಈ ಎಲೆಕ್ಷನ್ ಒಂದು ಮುಗಿಲೋ, ನಾನ್ ಕೂತಿದ್ರೆ ನಿಮ್ಮ ಪ್ರಸಾದ್ ನಾಯಕ ನಾಯ್ ತರ ಬಾಲ ಅಲ್ಲಾಡ್ಸ್ಕೊಂಡು ನಾನು ಮುಂದೆ ನಿಂತ್ಕೋಬೇಕು. ಹಂಗ್ ಮಾಡ್ತೀನಿ ನೋಡ್ತಿರೋ.
ಇನ್ನು ಸುಮ್ಮನಿದ್ರೆ ಕೆಲಸ ಕೆಟ್ಟೋಗುತ್ತೆ. ನಾವೇ ಬೆಳೆಸಿದ್ದು, ಏನು ಮಾಡೋಕ್ಕಾಗಲ್ಲ. ದಾರಿ ಕಾಣಿಸೋಣ, ಹುಡುಗನ ರೆಡಿ ಮಾಡು. ನಮ್ಮಪ್ಪ ಗಣಿಯಲ್ಲಿ ಕೆಲಸ ಮಾಡ್ತಿದ್ರು. ನಮ್ಮಪ್ಪ ಅಂದ್ರೆ ನಂಗೆ ಪ್ರಾಣ. ಅವ್ರು ಯಾವಾಗಲೂ ಏನು ಹೇಳ್ತಿದ್ರು ಗೊತ್ತಾ? ಏನೇ ಕಷ್ಟ ಬಂದರೂ ಚಾಮುಂಡವ್ವ, ಚಾಮುಂಡವ್ವ, ಚಾಮುಂಡವ್ವ ಅಂತ ಮೂರು ಸಾರಿ ಹೇಳು, ನಿನ್ನ ಎಲ್ಲ ದುಃಖನೂ ಪರಿಹಾರ ಆಗುತ್ತೆ ಅಂತ. ಅಂಥ ಅಪ್ಪ ನಂಗೆ 11 ವರ್ಷ ಆಗಿದ್ದಾಗ ಸಾಲ ತೀರ್ಸೋಕ್ಕಾಗದೆ ನಮ್ಮಮ್ಮಂಗೂ ನಂಗೂ ವಿಷ ಕುಡಿಸಿ ಅವನು ವಿಷ ಕುಡ್ದಿದ್ದ. ಬೆಳಗ್ಗೆ ಎದ್ದಾಗ ಅವರಿಬ್ರು ಸತ್ತೋಗಿದ್ರು, ನಾನು ಬದುಕಿದ್ದೆ. ಆಮೇಲೆ ಗೊತ್ತಿರೋರ ಮನೆಗಳಲ್ಲಿ ಬೆಳೆದೆ, PUC ಮಾಡಿದೆ. ಬಾಲ, ಹೆಣ್ಮಕ್ಳು ಅಂದರೆ ಎಲ್ರಿಗೂ ಹೊರೇನೇ ಅಲ್ವಾ? ಅದಕ್ಕೆ ಕೆಲಸ ಹುಡ್ಕೊಂಡು ಇಲ್ಲಿಗೆ ಬಂದೆ. ನನ್ನ ಚಿಕ್ಕ ವಯಸ್ಸಿಂದಲೂ ಹಾಡೋದು ಕುಣಿಯೋದು ಅಂದರೆ ತುಂಬ ಇಷ್ಟ ಆಯಿತು. ಆದರೆ ಅದು ಈಗ ಉಪಯೋಗಕ್ಕೆ ಬಂತು. ಹೊರಡೋಣ. ಕರೆಕ್ಟ್ ಟೈಮು. ಎಷ್ಟು ದಿನ ಕಾದಿದ್ದಕ್ಕೆ ಇವತ್ತು ಮುಹೂರ್ತ ಕೂಡ ಬಂದಿದೆ. ಯಾವ ಕಾರಣಕ್ಕೂ, ಯಾವುದೇ ಕಾರಣಕ್ಕೂ ಫೇಲ್ ಆಗಬಾರ್ದು ಅನಿಲ. ನನ್ನ ಜೊತೆ ಹುಡುಗರು ಸುತ್ತ ಕವರ್ ಆಗಿದ್ದಾರೆ. ಯಾವಾಗ ಅಟ್ಯಾಕ್ ಮಾಡಬೇಕು ಅಂತ ಸಿಗ್ನಲ್ ನಾನು ಕೊಡ್ತೀನಿ. ಅನಿಲ, ಕೆಲಸ ಮುಗಿಸ್ಲೇಬೇಕು. ಮತ್ತೆ ಇಂಥ ಚಾನ್ಸ್ ನಮಗೆ ಸಿಗೋಲ್ಲ. ನೀವೇನು ವರಿ ಮಾಡ್ಕೊಬಿಡಿ ಗುರು, ಕೆಲಸ ಆದಂಗೆ ತಿಳ್ಕೊಳ್ಳಿ. ಲವ್ ಮಗ, ಈ ಮಂಜ
ಬೆಳಗ್ ಬೆಳಗ್ಗೆನೆ ಹುಡುಗಿ ಮನೆಗೆ ಯಾಕೆ ಬಂದವನೇ? ಗುಗ್ಗು, ಈ ಬಾಸ್ಗಳು ದಿಗ್ಲು ದಿಗ್ಲು ನನ್ ಮಕ್ಳು. ರಾತ್ರಿ ಹೊತ್ತಲ್ಲಿ ಯಾರು ಲಾಂಗ್ ಬೀಸ್ತಾರೋ, ಯಾರು ಗುಂಡಾರಿಸ್ತಾರೋ ಅಂತ ಭಯ. ಅದಕ್ಕೆ ತಿಂಡಿ ತಿನ್ನೋ ಹೊತ್ತಲ್ಲೇ ಎಲ್ಲ ಮುಗಿಸ್ಕೊಂಡು ಹೋಗ್ಬಿಡ್ತಾರ. ಜೋರ ನಗಬೇಡ್ರೋ, ಇವತ್ ನಮ್ಮ ಮಂಜಣ್ಣ ಎಲ್ಲ ನೆಮ್ಮದಿಯ ಮುಗಿಸ್ಕೊಂಡು ಬರ್ಲಿ. ಸರಿ, ಗಾಡಿ ತೆಗೆ. ಅನಿಲ, ಅವನು ಹೊರಟ, ಗನ್ಲಾಕ್ ಓಪನ್ ಮಾಡ್ಕೋ. ಏನ್ ಮಾಡ್ತಾ ಇದ್ಯೋ? ಪಾಸ್ ಆಗ್ತಾ ಇದ್ದಾನಲ್ಲ, ಗಾಡಿಗೆ ಪಾಸ್ ಆಗ್ಬಿಟ್ಟೆ, ಬಚಾವ್ ಆಗ್ಬಿಡ್ತಾನೆ. ಗಾಡಿನೇ ಸ್ಟಾರ್ಟ್ ಆಗ್ತಿಲ್ಲ ಗುರು. ನಾನೇನ್ ಮಾಡ್ಲಿ ಗುರು, ಗಾಡಿ ಕೈ ಕೊಡ್ತು. ಹುಳ ನನ್ ಮಕ್ಳು. ಹಾ, ಬಾಲ. ಏನು ನಿಂಗೆ ಯಾವ ಜಾತಿ? ಜಾತಿನಾ? ನಂಗೆ ಗೊತ್ತಿಲ್ಲ. ಹೌದು, ಯಾಕೆ ಸುಮ್ಮನೆ ಕೇಳ್ದೆ? ನಾನು ಯಾವತ್ತೂ ನಮ್ಮ ಪಾರ್ವತವನ್ನ ಕೇಳಲಿಲ್ಲ. ಹಾಂ, ಮೂರನೇ ಕ್ಲಾಸಲ್ಲಿ ಓದೋವಾಗ ಯಾರೋ ಕೇಳಿದ್ರು ಅಂತ ಕೇಳಿದೆ. ಹುಟ್ಟಿದಾಗಲೇ ಅಪ್ಪ ಅವನು ತಿನ್ಕೊಂಡಿದ್ದು ಬೇವರ್ಸಿ, ನೀನು ಜಾತಿ ಕಟ್ಕೊಂಡು ಏನಾಗಬೇಕು ಅಂತ ಹೇಗೆ ಬಿಟ್ಲು? ಸರಿ ಬಿಡು, ನಿಮ್ ಪಾರ್ವತ ಒಂದ್ ಯಾವ ಜಾತಿ? ಅದು ಗೊತ್ತಿಲ್ಲ. ಹಾ, ಆದ್ರೆ ಅವಳು ಈ ಸೋಮವಾರ ಗುರುವಾರ ಶನಿವಾರ ಮಾಂಸ ತಿನ್ನಲ್ಲ. ನಾನ್ ತಿಂದ್ರು ಬಾಯಿ ಬಂದಂಗೆಲ್ಲ ಬೈದಾಕ್ ಬಿಡ್ತಾಳೆ. ಹಂಗಾದ್ರೆ ಅವಳು ಯಾವ ಜಾತಿ ಅಂತೀಯ? ನೋಡ್ಬೇಕು ಅಂತಿದ್ಯ, ಅಲ್ಲಿ ನೋಡ್ ಬರ್ತಾರೆ. ಐದು ಐದು ವರ್ಷದಿಂದ ಎಂತ ಹುಡುಗರನ್ನ ಸಾಕಿದಾನೆ ಅಂತ ನೋಡು. ಕೈಯಲ್ಲಿ ಹೊಡಿ ಅಂತ ಹೇಳಲಿಲ್ಲ, ಮಚ್ಚತ್ತೋಕ್ ಹೇಳಲಿಲ್ಲ, ಶೂಟ್ ಶೂಟ್ ಮಾಡೋದಕ್ಕೂ ಧೈರ್ಯ ಇಲ್ಲ ಅಂತಂದ್ರೆ. ನಾನೇ ಶೂಟ್ ಮಾಡ್ತೀನಿ ಅಂದ್ರೆ ಇವನು ಬೇಡ, ನನ್ನ ಹೆಸರು ಹೊರಗೆ ಬಂದ್ಬಿಡುತ್ತೆ ಅಂತಾನೆ. ನಾನು ಏನ್ ಮಾಡ್ಲಿ ಹೇಳು? ತಲೆ ಕೆಟ್ಟೋಗಿದೆ ಶಾಂತು ನನಗೆ. ಸರಿಯಾಗಿ ನಿದ್ದೆ ಮಾಡಿ 25 ದಿವಸ ಆಯ್ತು. ತಗೋ ದಮ್ಮುಡಿ. ಪ್ರಸಾದಿ, ಒಬ್ಬನ ಮುಗಿಸೋದು ಅಂದ್ರೆ ಅಷ್ಟು ಸುಲಭ ಅಲ್ಲ ಕಣ. ಅದರಲ್ಲೂ ಆ ಮಂಜಿನ ಲೆವೆಲ್ ಹೋದವನ್ ಮುಗಿಸೋದು ಅಂದ್ರೆ ತುಂಬ ಕಷ್ಟನೇ. ಅಕಸ್ಮಾತ್ ಕೈ ಹಾಕಿ ಹೆಚ್ಚು ಕಮ್ಮಿ ಆದ್ರೆ ಅನ್ನೋ ಭಯ ಎಂಥವನ್ಗೂ ಇದ್ದೇ ಇರುತ್ತೆ ಕಣ. ಸರಿನಪ್ಪ, ಹಂಗಾರೆ ಏನು ಮಾಡು ಅಂತೀರಿ? ಎಲೆಕ್ಷನ್ಗೆ ಎಳ್ಳು ನೀರು ಬಿಟ್ಬಿಡ್ಲ? ಕೋಪ ಮಾಡ್ಕೋಬೇಡ ಕಣ, ಒಂದು ಮಾತು ಹೇಳ್ತೀನಿ ಕೇಳು. ಇಂಥ ಕೆಲಸಕ್ಕೆಲ್ಲ ಹೊಸ ಕೈ ಬೇಕು. ಈ ಬಡ್ಡಿಂಗ್ ರೌಡಿಗಳಿದಾರಲ್ಲ, ಅವರಲ್ಲಿ ಯಾರಾದರೂ ಒಬ್ಬನ ಹುಡುಕಿ ನಮ್ಮ ಕೆಲಸ ಮುಗಿಸ್ಕೋಬೇಕು. ಅವರೆಲ್ಲ ಈ ಮಂಜಿನ ಮೇಜ್ಗೆದ್ರವರಲ್ಲ. ಅಂಥವ್ರು ಯಾರು ನನ್ನ ಕಣ್ಣಿಗೆ ಬಿದ್ದಿಲ್ಲ ಶಾಂತು. ಒಬ್ಬ ಇದ್ದಾನೆ ಸ್ಲಮ್ ಹುಡುಗ, ಗ್ರೂಪ್ ನಮ್ದೇ ಇರಲಿ, ಅವನ ಕೈಲಿ ಟ್ರಿಗರ್ ಪ್ರೆಸ್ ಮಾಡಿಸ್ಬೋದು. ಹೌದಾ? ಹ್ಞೂ. ಯಾರ ಹುಡುಗ, ಯಾವ ಏರಿಯಾ? ವಿನಾಯಕ ಸ್ಲಮ್ನವನು, ತುಂಬ ಕದರಿರೋ ಹುಡುಗ. ಅವನ ನಾನೇ ಗಡಿಪಾರ್ ಮಾಡಿದ್ದೀನಿ. ನನ್ನ ಕಣ್ಣು ಅಳ್ತೇನೆಲ್ಲ ಇದ್ದಾನೆ. ಆದಷ್ಟು ಬೇಗ ನಿಂಗೆ ಟಚ್ ಮಾಡಿಸ್ತೀನಿ. ಈಗ ಎಲ್ಲಿದ್ದಾನು? ಮುಂಬೈನಲ್ಲಿ ರಜಾಕರ ಹುಡುಗನ ಜೊತೆನೆ. ಕೆಲಸ ಮಾಡಕ್ಕೆ ಇಷ್ಟನೇ ಆಗ್ತಿಲ್ಲ ಕಣೋ. ಯಾಕೋ? ನಾನಿದ್ದೀನಲ್ಲ, ಏನೇನೋ ಯೋಚನೆ ಮಾಡ್ಬೇಡ, ಸುಮ್ಮನೆ. ಅದಲ್ಲ ಬಾಲ, ಆ ಬಾರು, ಆ ಹುಡುಗರು, ಆ ಕುಡ್ತಾ,
ಡ್ಯಾನ್ಸ್, ನನ್ನ ತಿನ್ನೋ ಹಾಗೆ ನೋಡೋದು ಬೇಡ. ನಮ್ಗದೆಲ್ಲ ಇಷ್ಟ ಆಗ್ತಿಲ್ಲ ಬಾಲ. ಸ್ವಲ್ಪ ದಿನ ತಡ್ಕೊ, ಸ್ವಲ್ಪ ದಿನ ಅಷ್ಟೇ, ಎಲ್ಲ ಸರಿ ಹೋಗುತ್ತೆ. ಬಡವ ನನ್ ಮಕ್ಕಳ ಮಲ್ಗೆ ಬರ ಬಾಚೋನ್ ಬಾ. ಗಲಾಟೆ ನನ್ನ ಮಗನೇ ಹುಡುಗಿ ಹುಚ್ಚಿ ಕಲೆ ಗಲಾಟೆ ಮಾಡಿದ್ರೆ ಒಂಚೂರು ಜಾಸ್ತಿ ಆಗಿದ್ರು ಒಲ್ಗೆ ಹಾಕಿಸ್ಬೇಕಾಯ್ತು ಕಣಲ್ಲಿ. ಏಯ್ ಇದೆಲ್ಲ ಯಾವ ಲೆಕ್ಕ, ಮುಂದೆ ಏನ್ ಹೇಳಲ್ಲ? ನಾಳೆ ಅವನ್ದು ನಿಖಾಲಿ ಮಾಡ್ಸಣ ಬಾಲ. ನನ್ನಿಂದ ನೀನ್ ಇಲ್ಲೂ ಜಗಳ ಆಡೋ ಹಂಗಾಯ್ತಲ್ಲ. ಏ ನಾವಿರೋ ಕಡೆ ಅಷ್ಟು ಆಗ್ದಿರತ್ತ ಬಿಡು. ಮಲ್ಲಿಗೆ, ಆ ನನ್ ಮಗ ಹಿಂಗ್ ಮಾಡ್ತಾನೆ ಅಂತ ಗೊತ್ತಿದ್ರೆ ನನ್ನ ಮಗ 6 ತಿಂಗಳು ಮೇಲೆ ಕೆದ್ರಬಾರ್ದಾಗಿ ತಂಗ್ ಕೊಡ್ತಾ ಇದ್ದೆ ಅವನ್ಗೆ. ಏಯ್ ನೋಡ ಆನನ್ ಮಗಂದ ಫೋನ್ ನೋಡ, ಆನನ್ ಮಗ ಆದ್ರೆ ಕೊಡ ಇಲ್ಲಿ ಫೋನ್ ತೋರ್ತೀನಿ. ಬೆಂಗ್ಳೂರ್ ಕಾಲು. ಹಲೋ ಯಾರು? ಹೌದು ನೀವ್ ಯಾರು? ಇನ್ಸ್ಪೆಕ್ಟರ್ ಶಾಂತಾರಾಮ್ ಮಾತಾಡ್ತಾ ಇದ್ದೀನಿ. ಶಾಂತಾರಾಮ್ ಸಾಹೇಬ್ರು. ಇಷ್ಟು ಬೇಗ ನಾವು ಗಾಟೆ ಮಾಡ್ಕೊಂಡಿರೋ ವಿಷಯ ಬೆಂಗ್ಳೂರ್ವರೆಗೂ ಶಾಂತಾರಾಮ್ ಸಾಹೇಬ್ರಿಗೆ ಹೆಂಗ್ ಗೊತ್ತಾಗೋಯ್ತು? ಯಾವನು ನನ್ ಮಗ ಕಟಾಯಿಸಿರಂಗವನೇ. ಕಿರಣ್ಗೇನಾದ್ರೂ ಬೆಂಗಳೂರಲ್ಲಿ ಕನೆಕ್ಷನ್ ಇದೆಯಾ? ಇಲ್ಲಿ ಗಲಾಟೆ ಆದ್ರೆ ಅವ್ರು ಯಾಕೆ ತಲೆ ಕೆಡ್ಸ್ಕೊತಾರು? ನಿಂದೊಳ್ಳೆ, ನೀನು ಏನು ಅಂತ ಕೇಳ್ಬೇಕಾಗಿತ್ತು. ಹೌದಲ್ವಾ, ಬೆಂಗಳೂರಲ್ಲಿ ಏನಾದ್ರೂ ನಮ್ಮ ಹುಡುಗರು ಕಿರಿಕ್ ಮಾಡ್ಕೊಂಬಿಟ್ಟವರ? ಅವ್ರದೇ ಫೋನ್ ಕಳು. ಫೋನ್ ಯಾಕೋ ಕಟ್ ಮಾಡ್ದೆ ಸರ್? ಅದು ಗೊತ್ತಾಗಿದೆ ಸರ್. ಸರಿ, ತಕ್ಷಣ ನೀನ್ ಬೆಂಗ್ಳೂರ್ ಹೊಟ್ಟ ಬಾ, ಜೊತೆಲ್ಲ ರಜ್ಜುನು ಕರ್ಕೊಂಬ ಸರ್. ರಜ್ಜು ಕೆಲಸ ಆಗ್ಬೇಕಾಗಿದೆ. ಅದು ಸರ್, ಅದು ನನ್ನ ಗಡಿಪಾರು. ಏಯ್ ನನಗೆ ಗೊತ್ತಿಲ್ಲ ಆ ವಿಷಯ, ಹೇಳಿದಷ್ಟು ಮಾಡು ಅಷ್ಟೇ, ತಕ್ಷಣ ಹೊಟ್ಟ ಬಾ. ನಿಮ್ಮಿಬ್ರಿಗೂ ಅರ್ಜೆಂಟ್ ಆಗಿ ಒಂದು ಕೆಲಸ ಇದೆ. ಪಾರ್ವತಮ್ಮಕ್ಕೂ ಬೋಲು ಬೋಲ್ಕೋ ಬೀಜು. ಯಾಕಮ್ಮಿ? ಯಾಕೆ ಅಂದ್ರೆ ಮಲ್ಗೆ ಬೆಟ್ಟಿನ ಪಾರ್ವತಮ್ಮಂಗೆ ತೋರಿಸ್ಬೇಕಲ್ವಾ, ಅವಳಿಗೂ ಆಸೆ ಇರುತ್ತಲ್ವಾ. ಅಯ್ಯ ನಿನ್ ನಾಸೆ ಮನೆ ಹಾಳಾಯ್ತು ಹೋಗು. ಅಲ್ಲ ಇಲ್ಲಿ ನಿನಗೋಸ್ಕರ ಗುಡಿಸಲ್ ಸಾಯ್ತಾ ಬಿದ್ದಿದ್ದೀನಿ, ನೀನು ಯಾವ್ದೋ ಹುಡುಗಿನ ಮದ್ವೆ ಆಗ ಕರ್ಕೊ ಬಂದ್ಬಿಟ್ಟಿದ್ದೆ ಅನ್ಬಿಟ್ಟು ನನ್ನ ಪರ್ಕೆಲ್ಲೇ ಹೊಡೆದು ಜೀವ ತೆಗ್ದಾಕ್ ಬಿಡ್ತಾಳ ಅಷ್ಟೇ. ಆಮೇಲೆ ಗಾಟಿ ಸರಿ ಮಗ, ಚೊಕ್ರಿಕು ದೇಖ್ನೆ ಸೇ ದಿಲ್ ಖುಷ್ ಹೋ ಜಾಯೇಗ. ಅಯ್ಯ ನೋಡಮ್ಮಿ, ನಾನು ಹೇಳೋವರೆಗೂ ನಾನು ಬಂದಿದ್ದೀನಿ ಅಂತ ನಿನ್ ಯಾರಿಗೂ ಹೇಳಕ್ ಸಾಹೇಬ್ರು ಫೋನ್. ಚಿಂತಾ ಮತ್ತೆ ಹಂಸ ಭಯನಾ ಸರ್? ಆಯ್ತು ಸರ್,
ಕೆಲಸ ಮಾಡು. ಬಾಲ ರಜ್ಜು ಸಲಾಂ. ಗಾಡಿ ಫಾಲೋ ಮಾಡಿ. ಏನನ್ಸುತ್ತೆ ಶಂಕರ? ಕಣ್ಣು ಬಾಡಿ ನೋಡಿದ್ರೆ ಫಿಟ್ಟಾಗಿ ಕಾಣಿಸ್ತಾನೆ. ಮೈದಾನಕ್ಕೆ ಬಿಟ್ಟ ಮೇಲೆ ತಾನೆ ಗೊತ್ತಾಗೋದು. ಕರಿತೀನಿ, ನೀನೇ ನೋಡು, ಐಡಿಯಾ ಬರುತ್ತೆ. ಬಾಲ ಮೇಲೆ ಬನ್ನಿ. ಅಣ್ಣ ಬಾಲ. ರಜ್ಜು ನಮಸ್ತೆ ಅಣ್ಣ. ನಮ್ಮ ವಿನಾಯಕ ಸ್ಲಮ್ನಲ್ಲಿ ಅಂತೆ ನೀನಿರೋದು? ನೀನು ಗೋರಿಪಾಳ್ಯದಲ್ಲಿ ಮನೆ ಆಯ್ತಣ್ಣ. ನಾನು ಬಾಲ ಬಚ್ಪನಿಂದ ದೋಸ್ತ್ಗಳು. ಶಾಂತಾರಾಮ್ ಸಾಹೇಬ್ರು ನಿನ್ನನ್ನು ಭಾಳ ಹೊಗಳ್ತಾ ಇದ್ರು. ಅವ್ರ ಮಾತಿನ ಮೇಲೆ ನಿಮ್ಮನ್ನು ಇಲ್ಲಿ ಕರೆಸಿದ್ದೀವಿ. ನಾವು ಏನು ಮಾತಾಡ್ತೀವಿ ಅದು ಇಲ್ಲಿ ಬಿಟ್ಟು ಬೇರೆಲ್ಲೂ ಹೋಗಬಾರ್ದು. ನಮ್ಮ ಸ್ಥಾನ ಏನು ಅಂತ ಗೊತ್ತಲ್ಲ? ಈ ಸಲ MLA, ಮುಂದಿನ ಸಲ ಮಿನಿಸ್ಟ್ರು, ಅರ್ಥ ಆಯ್ತಾ? ಏನು ಕೆಲಸ ಕೊಟ್ಟರು ನಿಯತ್ತಿಂದ ಜವಾಬ್ದಾರಿಯಿಂದ ಮಾಡಬೇಕು. ಆಗತ್ತಾ? ಕೆಲಸ ಕೊಟ್ಟರೆ ನಾವೆಂತ ಹುಡುಗರು. ನೇರವಾಗಿ ವಿಷಯಕ್ಕೆ ಬರ್ತೀನಿ. ಒಬ್ಬನ್ ತೆಗಿಬೇಕು. ನಿಮ್ ಕೈಲಾಗತ್ತಾ? ಪಾರ್ಟಿ ಯಾರು? ನೀವು ತೆಗಿಯೋಕೆ ರೆಡಿ ಅನ್ನ ಮೇಲೆ ತಾನೆ ಮಾತು. ಪಾರ್ಟಿ ಯಾರು ಅಂತ ಗೊತ್ತಾಗದೆ ನಮ್ ಕೈಲಿ ಆಗುತ್ತೋ ಆಗಲ್ವೋ ಅಂತ ಹೆಂಗೆ ಹೇಳಕ್ಕಾಗುತ್ತೆ ಗುರು? ನೀವು ಕೆಲಸಕ್ಕೆ ಒಪ್ಪದೆ ಪಾರ್ಟಿ ಹೆಸರು ಹೇಳೋಕ್ಕಾಗಲ್ಲ. ಸುಮ್ಮನೆ ವಿಷಯ ಲೀಕ್ ಆಗ್ಬೋದು ಅಲ್ವಾ? ಅದನ್ನ ಇನ್ನೊಂದ್ಸಲ ಹೇಳ್ತೀನಿ ಕೇಳಿ. ಪಾರ್ಟಿ ಎಲ್ಲಿ ಸಿಗ್ತಾನೆ, ಯಾವಾಗ ಸಿಗ್ತಾನೆ ಅನ್ನೋ ಇನ್ಫಾರ್ಮೇಶನ್ ನಾವು ಕೊಡ್ತೀವಿ. ಜೊತೆಗೆ ನಾನೇ ಹುಡುಗರ ಜೊತೆ ಕವರ್ ಆಗಿರ್ತೀನಿ. ನೀವು ಶೂಟ್ ಮಾಡಬೇಕು. ಯಾಕೆ? ಮಚ್ಚಲ್ಲೋ ಲಾಂಗಲ್ಲೋ ಹೊಡೆದ್ರೆ ಆಗಲ್ವಾ? ಅವುಗಳು ಹೊಡೆತಕ್ಕೆಲ್ಲ ಸಿಗುವಂತ ಪಾರ್ಟಿ ಅಲ್ಲ ಅವನು. ನಾವ್ಯಾವತ್ತು ಗನ್ನೆಲ್ಲ ಹಿಡ್ದಿಲ್ಲ. ಹಿಡಿಸಿ ಹೇಗೆ ಬಳಸಬೇಕು ಅಂತ ಹೇಳ್ಕೊಡೋ ಕೆಲಸ ನನಗೆ ಬಿಡಿ. ಮೀಟ್ರು ಮೀಟ್ ರೈತಾ? ನಮ್ಮನ್ನೇ ಮೀಟ್ರ್ ವಿಷಯ ಕೇಳಬೇಡಿ. ನಾವು ರೆಡಿ. ಏನ್ ಕೆಲಸ ಕೊಡ್ತೀರಾ ಕೊಡಿ. ಗ್ಯಾರಂಟಿ ತಾನೆ. ಪಾರ್ಟಿ ಯಾರು? ಮಂಜ, ಭದ್ರಾವತಿ ಮಂಜ. ಕೇಬಲ್ ಡೌನ್, ಭದ್ರಾವತಿ ಮಂಜ. ಸಿಗರೇಟ್ ಕೊಡಿ. ಹೌದು, ಅವನ್ನ ಮುಗಿಸೋದ್ರಿಂದ ನಮ್ಗೇನು ಫಾಯ್ದಾ? ಕೇಳೋ ಪ್ರಶ್ನೆನ ಇದು. ದೊಡ್ಡವರು ದೊಡ್ಡವ್ರ ಪರ್ಸ್ನಲ್ ಆಗಿ ನಿಮಗೆ ಒಪ್ಪಿಸ್ತಾ ಇರೋ ಕೆಲಸ ಇದು. ಕೆಲಸ ಮುಗಿದ ಮೇಲೆ ನಿಮಗೇನು ಬೇಕು ಕೇಳಿ. ಕೇಬಲ್ ಬಿಸ್ನೆಸ್ಸಿಂದ ಹಿಡಿದು ಎಲ್ಲ ಡೀಲ್ಗಳು ನಿಮ್ಮ ಕೈಗೆ ಬರುತ್ತೆ. ಒಪ್ಗೇನ? ದುಡ್ಡಿಟ್ಕೋ. ಬಾಲ ಈ ಮೊಬೈಲ್ ತಗೋ, ಇದರಲ್ಲಿ ನನ್ನ ನಂಬರ್ ಫೀಡ್ ಆಗಿದೆ. ನೀನು ಎಷ್ಟೊತ್ತಿಗೆ ಫೋನ್ ಮಾಡಿದ್ರು ಸಿಗ್ತೀನಿ. ಆಯಿತು. ನಮಸ್ತೆ ಸರ್. ಎರಡೇ ಎರಡು ಫೀಲ್ಡ್ ಕಂಡ್ರು, ಒಂದು ಪಾಲಿಟಿಕ್ಸು, ಇನ್ನೊಂದು ಅಂಡರ್ವರ್ಲ್ಡು. ಮನುಷ್ಯನ ನಸೀಬ್ನ ಭಾಳ ಫಾಸ್ಟಾಗಿ ಚೇಂಜ್ ಮಾಡಿಬಿಡ್ತವೆ. ಹುಷಾರಾಗಿ ನಡ್ಕೊಂಡೋಗಿ,
ಯಾರು ನೆನೆಸ್ಕೊಳ್ಳೋಕ್ಕಾಗದಿರೋ ಲೆವೆಲ್ ನೀವು ಹೊರಟೋಗ್ತೀರ. ನಿಮ್ಗಳ ಬಗ್ಗೆ ದೊಡ್ಡವ್ರ ಹತ್ರ ಮಾತಾಡಿದ್ದೀನಿ, ನಿಯತ್ತಿಂದ ನಡ್ಕೊಳ್ಳಿ. ಅಚ್ಚ ಸಾಬ್ ಸರ್, ನೀವು ಹೇಳಿದ್ಮೇಲೆ ಮುಗೀತು ಸರ್. ದೊಡ್ಡವ್ರ ಕೆಲಸ ನಾವು ಮಾಡಿ ಮುಗಿಸ್ತೀವಿ. ಆದರೆ ಏನು ಸರ್, ಜೈಲಿಗೆ ಮಾತ್ರ ಬೇಡ ಸರ್. ಯಾಕೆ ಬಲ್ಲ, ಒಳ್ಳೆ ಹೆಸರು ಬರುತ್ತಲ್ಲೋ ಸರ್. ನನ್ನೇ ನಂಬ್ಕೊಂಡಿರೋರು ಅವರೇ. ನೀವೇನು ಕೆಲಸ ಹೇಳಿದ್ರು ಮಾಡ್ತೀನಿ ಸರ್, ಆದರೆ ಜೈಲಿಗೆ ಮಾತ್ರ ಬೇಡ ಸರ್. ದಡ್ಡ ದಡ್ಡ ಕೇಸಲ್ಲಿ ಫಿಟ್ ಆಗೋದಕ್ಕೆ ಒಂದು ಹುಡುಗರ ದಂಡೆ ಇದೆ, ವರಿ ಮಾಡ್ಕೋಬೇಡ. ರಜು ಸಾಬ್, ಬಹುತ ಅಕಲ್ಕ ಆದ್ಮೇಲೆ ಆಯ್ತು. ಲೇಕಿನ್ ಇಸ್ಕೋ ತೋಡ ಕಂಬ ಹೇ, ತು ಇಸ್ಕ ಬ್ರೈನ್ ಜೈಸೆ ಕಾಮ್ ಕರ್ನ ಠೀಕ್ ಹೇ? ಹಾ ಸಾಬ್. ಬಲ ಸರ್, ನಿನ್ ಮೊಬೈಲಲ್ಲಿ ನನ್ನ ನಂಬರ್ ಫೀಡ್ ಮಾಡ್ಕೋ. ಏನ್ ಹೆಸರು ಹಾಕೋತಿಯ? ಶಾಂತರಾಮ್ ಸಾಹೇಬ್ರು ಸಾಬ್. ಸಾಹೇಬ್ರು, ನಾನು ಯಾವಾಗ್ಲೂ ಇಲ್ಲ ತನ ಸಿಗೋದು. ಒಂದ್ ಕೆಲಸ ಮಾಡು ಸಾಬ್, ದೇವಸ್ಥಾನ ಅಂತ ಹಾಕೋ, ಸಾಹೇಬ್ರಂತ ಬೇಡ. ಹಾ ಸಾಬ್. ನಾವಿಲ್ಲಿ ಮೀಟ್ ಮಾಡೋ ವಿಚಾರ ಯಾವುದೇ ಕಾರಣಕ್ಕೂ ಯಾರು ಗೊತ್ತಾಗಬಾರ್ದು ಸರ್. ನಮ್ಮ ಉನ್ನಾಣೆಗೂ ಯಾರು ಹೇಳಲ್ಲ ಬಿಡಿ ಸರ್. ಅಲ್ಲಕ್ಕೆ ಕಸಮ್ ಸರ್. ನೈ ಸರ್, ಸರ್ ನನ್ನ ಗಡೀಪಾರು. ದೊಡ್ಡವ್ರ ಕೆಲಸ ಮುಗಿಸಿದ್ರೆ ಅವರೇ ನಿನ್ನ ಗಡೀಪಾರು ತೆಗೆಸ್ತಾರೆ, ಬೇರೆ ಕಡೆ ಮಾತ್ರ ಹೋಗ್ಬೇಡ. ಉಳ್ಕೊಳ್ಳೋಕೆ ಎಲ್ಲಿ ವ್ಯವಸ್ಥೆ ಮಾಡ್ಕೊಂಡಿದ್ದೀರಾ ಸರ್? ನಮ್ಗೆ ಗೊತ್ತಿರೋರು ಹಾಸ್ಟೆಲ್ ಇದೆ ಸರ್. ಸಣ್ಣ ಪುಟ್ಟ ಗಲಾಟೆಗಳಿಗೆ ತಲೆ ಹಾಕ್ಬೇಡ ಸರ್. ದೇವರಾಣೆಗೂ ಇಲ್ಲ ಸರ್. ಏನ್ರೋ ಎಲ್ಲ ಎದ್ ಬಂದ್ಬಿಟ್ಟಿದ್ದೀರಾ? ಸಂದೇಶ ಹೆಂಗಿದ್ಯೋ, ಚೆನ್ನಾಗಿದ್ಯಾನೋ? ನಾನ್ ಚೆನ್ನಾಗಿದ್ದೀನಣ್ಣ. ಬಾಂಬೆಲೆಲ್ಲ ಜೋರ? ಅದನ್ನ ಏನ್ ಕೇಳ್ತೀಯ ಬಿಡಪ್ಪ. ಗುರು, ನಮ್ಮ ಹಾಸ್ಟೆಲ್ಲಿ ಎಲ್ಲರೂ ಸೇರ್ಕೊಂಡು ಕನ್ನಡದವ್ರನ್ನ ಕೈಲಾಗ್ದಿರೋರು ಅಂತ ಚುಡಾಯ್ತಾ ಇದ್ರು. ಇನ್ನಿನ್ ಬಂದಿಲ್ಲ ಗುರು, ಇನ್ನ ಐತೆ ತೋರ್ಸೋಣ ನನ್ನ ಮಕ್ಕಳಿಗೆ, ಬಿಡಬಾರ್ದು ಗುರು. ಹೌದು ಗುರು. ಹಲೋ ಗುರು, ನಮ್ ತಾಣ ಹೇಳ್ತೀನಿ ಗುರು. ಆ ಸಂಘದವ್ರು ಸಿಕ್ಕಾಪಟ್ಟಾಯ್ತು ಗುರು, ಬಲ್ ಕಿರಿಕ್ ಮಾಡ್ತಾರೆ ಗುರು. ತಗೋ ಗುರು, ನಾನೇ ಹಾಸ್ಟೆಲ್ ವಾರ್ಡ್ ಹತ್ರ ಇಸ್ಕೊಂಡ್ ಬಂದಿದ್ದೀನಿ ಗೊತ್ತಾ. ಕುಡಿ ಗುರು, ನೋಡ್ ಗುರು, ನಾನೇ ತುಂಬಿಸಿಡ್ ಕಳ್ಳಿ ಮಲ್ಲಿದು. ಸಖತ್ತಾಗಿದೆ ಟೇಸ್ಟ್, ಹೆಂಗಿರುತ್ತೆ ಗೊತ್ತಾ? ಹೊಡೆದ್ರೆ ಸೂಪರ್ ಆಗಿರುತ್ತೆ. ಬಾಲ ಇಲ್ಲವನೇ ಅಂತ ಹೊರಗಡೆ ಯಾರು ಊದವ್ರಿಲ್ಲ ತಾನೇ ಇಲ್ಲಿ? ನಮ್ ಗುರು ಅಂದ್ರೆ ಇಡೀ ಹಾಸ್ಟೆಲ್ ಖಾಲಿ ಮಾಡ್ಕೊಡ್ತೀನಿ ಗುರು. ನೋಡ್ರು, ನಮ್ ಗುರು ಎರಡ್ ನಮ್ಗೆ ಸ್ಟೋನಿ ಆಗ್ಬಿಟ್ಟ. ಬಿಡು ಗುರು, ನೀನ್ ಸಖತ್ತಾಗಿ ನುಡ್ಸ್ತಿ ಅಂತ ನಮ್ಗೆಲ್ಲ ಗೊತ್ತು. ಕೈಯಲ್ಲಿ ಇರೋದನ್ನ ಕೆಳಗಡೆ ಇಟ್ಬಿಟ್ಟು ಬಾಂಬೆ ಲೇನ್ ಅಂತ ಹೇಳ್ಗುರು. ಹೇಳೋ ಗುರು, ಪ್ಲೀಸ್ ಹೇಳ್ಗುರು, ಹೇಳ್ಗುರು. ಬೇಕು ನಂಗೆ, ಬೇಕು. ಏನ್ ಬೇಕು ಗುರು ನಿನ್ಗೆ? ಏನ್ ಬೇಕಂತ ಹೇಳ್ ಕರೆಕ್ಟ್ ಆಗಿ. ರಮ್ಮ ದಮ್ಮ ಏಯ್, ಮೈ ಸ್ಲಾಮ್ ಪಾರ್ವತವ. ಬೇಕು ಮೈ ಸ್ಲಾಮ್ ಮೈ ಪಾರ್ವತವ ಮೈ ಪೀಪಲ್. ಅಲ್ಲ, ರಾತ್ ಮೇ ಮಜಾಕ್ ನಹೀ ಕರ್ನೆ ಕಾ, ಮಲ್ಕೊಳ. ನಾಳೆ ಬೆಳಗ್ಗೆ ಸ್ಲಮ್ಮು ಕರ್ಕೊಂಡು ಹೋಗ್ತೀನಿ ಕಣೋ, ಮಲ್ಕೊಳ್ಳೋಣ ಕಣೋ. ಈಗ ಬಲ ಏಯ್, ಮೈ ಸ್ಲಾಮ್ ಮೈ ಪಾರ್ವತವ ಇವಾಗ್ಲೇ ಹೋಗ್ಬೇಕು, ಇವಾಗ್ಲೇ ಹೋಗ್ಬೇಕಲ್ಲ ಗುರು.
ಶಂಕರಣ್ಣ, ಒಂದ್ ಚಿಕ್ಕ ಪ್ರಾಬ್ಲಮ್ ಆಗ್ಬಿಟ್ಟೈತೆ, ಇಲ್ಲಿ ಬಂದಿದ್ರೆ ಚೆನ್ನಾಗಿತ್ತು. ಏನ್ ಪ್ರಾಬ್ಲಮ್? ಏನಿಲ್ಲ, ನಮ್ ಬಾಲನ್ ಒಂದ್ಸತಿ ಸ್ಲಮ್ಗ್ ಕರ್ಕೊಂಡ್ ಹೋಗಿ ಬಂದಿದ್ರೆ ಚೆನ್ನಾಗಿರ್ತಿತ್ತು ಗುರು. ಬೇಜಾರ್ ಮಾಡ್ಕೋಬೇಡಿ ಗುರು, ಬಾಲಂಗೆ ಸ್ವಲ್ಪ ಜಾಸ್ತಿ ಬಾಲ ಬಿದ್ದಾಗ್ತೇನೆ. ಅದು ಅದು ಶ್ರೀಗಂಧ ಆಸ್ತು ಗುರು. ಗುರು ಕೇಬಲ್ ಅಫೇರ್ಸ್. ಶಾಂತಾರಾಮ್ ಸಾಹೇಬ್ ಹೇಳೋರೆ, ಹೆಚ್ಚಿಗೆ ಹೊತ್ತು ಅಲ್ಲಿ ಇರಬಾರ್ದು. ಎರಡೆರಡು ನಿಮಿಷ ಸೈಲೆಂಟ್ ಆಗಿ ಹೋಗಿ ಸೈಲೆಂಟ್ ಆಗಿ ಬರ್ಬೇಕು. ಹೋಗ. ಸೈಲೆಂಟ್ ಆಗಿ ಹೋಗಯ್ಯ. ಸೈಲೆಂಟ್ ಆಗಿರಿ ಅನ್ಬಿಟ್ಟು ಇವರೇ ಕೂಡಾಡ್ಕೊಂಡವ್ರೆ. ಅಲ್ಲಿ ಜಾಸ್ತಿ ಹೊತ್ತಿರಬಾರ್ದು, ಎರಡೇ ನಿಮಿಷ. ನಮ್ಮ ಸ್ಲಮ್ ಏನ್ ಸಖತ ಕಡ್ದೈತಪ್ಪ. ಓ ಮನೆ ಸುಂದ್ರಿ, ಗಲಾಟೆ ಮಾಡ್ಬೇಡ. ಬೈ ಪಾಲ್ವತ್ತವ. ಬಾಲ ನೀನು ಬಾಲ, ಕನಸ ಏನು? ಅಯ್ಯೋ ಏನೋ ಬಣ್ಣಿ ನಿಂದು ಸೊರತ್ನಲ್ಲಿ. ಓ ನಾನಲ್ಲವ ಬೆವರ್ಸಿ 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 ಕನಸಲ್ಲಿ ಬಂದ್ಬಿಟ್ಟಿದ್ದಲ್ಲಪ್ಪ, ಇವಾಗ ನಿಜವಾಗ್ಲೂ ಬಂದ್ಬಿಡ್ತಿಲ್ಲ. ಅಯ್ಯೋ ನನ್ನ ಅಪ್ಪನೇ, ನನ್ನ ಮಗನೇ. ಅಯ್ಯೋ ಸಾಬು, ನೀವು ಬಂದಿದ್ದೀಯಪ್ಪ. ಬಾರು ಬಾರ 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 ಬಾ, ಕೂತ್ಕೋ ಕೂತ್ಕೋ. ಏಯ್ ಹುಡ್ಕ ಬಂದಿದ್ಯಾ? ನಿನ್ನಣೆಗೂ ಇಲ್ಲವೋ. ಮತ್ ಗಬ್ನಾಡ್ತಾ ಇದೀಯಲ್ಲ. ಒಂದ್ ತೊಂಬತ್ತು. ಏಯ್ ರಜ್ಜು, ಏನೋ ಬಾಂಬೆಲ್ ಬರೀ ಬಿರಿಯಾನಿನೇನಾ ಊದ್ಕೊಂಡ್ಬಿಟ್ಟಿದ್ಯಾ? ನನ್ ಮಗನ್ ಮಾತ್ರ ಸಣ್ಣ ಮಾಡ್ಬಿಟ್ಟಿದ್ಯಾ? ಅದು ಸರಿ ಬಿಡವ. ರಾಮು ಚಂದ್ರ, ಏಯ್ ಬಾಬು ಹೆಂಗಿದ್ಯಾ? ಶಂಕ್ರಿ ಎಲ್ರಿಗೂ ಬಾಲ 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 ಕಣಪ್ಪ. ಕುಂತ್ರ ಬಾಲ ನಿಂತ್ರ ಬಾಲ, ನಿಂತ್ರ ಬಾಲ ಕುಂತ್ರ ಬಾಲ. ಏನ್ ಸೈನ್ಯ ಕಣೋ ನಿನ್ ಸೈನ್ಯ. ಮೈ ಪಾರ್ವತವ, ಮೈ ಇಸ್ಲಾಮ್, ಮೈ ಪೀಪಲ್. ಅಗಳ ಹೆಣ್ಮಕ್ಳೆಲ್ಲ ಬಂದ್ ನಿಂತವ್ರೆ, ಬರವ ಗೌರವ ಬಾ ಬಾ. ಮಗ ಒಂದು ತನ್ನ ಕಲ್ಸ್ಕೊ ಬರ್ಲಾ? ಬ್ಯಾಡ ಕಣವ, ಒಟ್ಟು ಬ್ಯಾಡ ಕಣವ. ನೀನ್ ಸೊರೋತಲೆ ಯಾಕೆ ಬಂದಿದ್ಯಾ? ಕದ್ ಬಂದಿದ್ಯಾ ರಜ್ಜು? ಕದ್ ಕರ್ಕೊಂಡ್ ಬಂದಿದ್ಯಾನೋ? ಅಯ್ಯೋ ಪೊಲೀಸ್ನವ್ರಿಗೆ ಏನಾರು ಗೊತ್ತಾಗ್ಬಿಟ್ರೆ ಬೇವರ್ಸಿ ನನ್ ಏನ್. ನಿಂಗ ಅವೆಲ್ಲ ಗೊತ್ತಾಗಿಲ್ಲ, ನಿಂಗ್ ವಿಷಯ ಹೇಳ್ಕೊಡ್ತೀನಿ ಬಾಯಲ್ಲಿ. ಎಲ್ಗೆ? ನೀವೇನು ಯೋಚನೆ ಮಾಡಬೇಡಿ ಪಾರ್ವತಮ್ಮ. ಇಲ್ಲ ಕಣಪ್ಪ, ನಿಮ್ ವಿಷಯನ ನನ್ ಮಗ ಎಲ್ಲ ಹೇಳೋನೆ. ದೊಡ್ಡವ್ರ ಕಣ್ಣು ಬಾಲನ್ ಮೇಲೆ ಬಿದ್ದಿದೆ. ನಿಮ್ ಹುಡುಗನ ಎಲೆಕ್ಷನ್ಗೋಸ್ಕರ ಕರೆಸ್ಕೊಂಡವ್ರೆ. ಎಲೆಕ್ಷನ್ ಮುಗಿಯೋ ತನಕ ಹಿಂಗೆಲ್ಲ ಸ್ಲಮ್ ಅಲ್ಲಿ ಅಡ್ಡಾಡೋದ್ ಬೇಡ. ಓಪನ್ ಆಗಿ ಪೊಲೀಸ್ ಪ್ರಾಬ್ಲಮ್ ಇದೆ ನೋಡಿ, ನೀವು ಅವನ್ನ ಇಲ್ಲಿಗೆ ಬಾ ಅಂತ ಒತ್ತಾಯ ಮಾಡ್ಬೇಡಿ. ಎಲೆಕ್ಷನ್ ಒಂದ್ ಮುಗಿಲಿ, ಆಮೇಲೆ ನಿಮ್ ಮಗ ರಾಜ ರಾಜ ಇದ್ದಂಗೆ ಇರ್ತಾನೆ. ಆಯ್ತಮ್ಮ? ಆಯ್ತಪ್ಪ, ನೀವ್ ಹೇಳ್ದಂಗೆ ನಾನು ಒತ್ತಾಯ ಮಾಡಕ್ ಹೋಗಕ್ಕಿಲ್ಲ. ನೀವು ಒಳ್ಳೆ ರಂಗ್ ಕಾಣ್ತೀರಿ. ನನ್ನ ಮಗ ಸ್ವಲ್ಪ ಒರಟ, ಗಲಾಟೆ ಪಲಾಟೆ ಅಂದ್ರೆ ತಡಕ್ ನುಗ್ಗಿಬಿಡ್ತಾನೆ. ಅವನ್ನ ನೀವ್ ಜೊತೆಲೆ ಇಟ್ಕೊಂಡು ಅವನ್ ಸ್ವಲ್ಪ ಉದ್ಧಾರ ಮಾಡ್ಬಿಡಿ, ಅಷ್ಟೇ ನಾನು ನಿಮ್ಮನ್ನ ಕೇಳ್ಕೊಳ್ಳೋದು. ಬಾಲ ಮುಂದು ಬಾ, ನೋಡ್ಕೋ ಚೆನ್ನಾಗ್ ಜ್ಞಾಪಕ ಇಟ್ಕೋ. ಗ್ಯಾಸ್ ಗ್ಯಾಸನ್ನು ಗ್ಯಾಸು
G-A-S. Grip. Aim. And squeeze. Guru, ನಮಗೆ ಗೊತ್ತಿರೋ ಇಂಗ್ಲಿಷ್ ಅಂದ್ರೆ ಮೈ ಸ್ಲಮ್ ಮೈ ಪರ್ವತವ ಅಷ್ಟೇ. ಆಯ್ತಾಯ್ತು ನೋಡ್ಕೋ. ಗ್ರಿಪ್ ಅಂದ್ರೆ ಗೊತ್ತಲ್ಲ. ಗ್ರಿಪ್ ಗ್ರಿಪ್ ಗೊತ್ತ. ಏಮ್ ಅಂದ್ರೆ ಗುರಿ. ನಾವ್ ಯಾರಿಗೆ ಶೂಟ್ ಮಾಡ್ತೀವೋ ಅವ್ರ ಕಡೆ ನೇರವಾಗಿ ಗನ್ ಅನ್ನು ಗುರಿ ಇಡೋದು. ಸ್ಕ್ವೀಸ್ ಅಂದ್ರೆ ಈ ಟ್ರಿಗರ್ ಇದೆಯಲ್ಲ ಟ್ರಿಗರ್, ಅದನ್ನ ಒತ್ತೋದು ಅಂದ್ರೆ ಹೊಡೆಯೋದು. ಗ್ರಿಪ್ ಗುರಿ ಹೊಡಿ ಕೊಡುಗರು. ಮೊದಲು ನಾನು ಹೊಡಿತೀನಿ ನೋಡ್ಕೋ. ಆಯ್ತಾಯ್ತು. ಕೈ ಸ್ವಲ್ಪ ಅಲುಗಾಡ್ಬಿಟ್ರು ಗುಂಡು ಎತ್ತೆತ್ತಲಗೂ ಹೋಗ್ಬಿಡುತ್ತೆ. ಓ ಸರಿಯಾಗಿ ನೋಡ್ಕೋ. ಇಲ್ಲಿ ತುಂಬ ಡಿಸ್ಟೆನ್ಸ್ ಇದೆ, ಅಲ್ಲಿ ನೀನೊಂದು 6 ಅಡಿ ಡಿಸ್ಟೆನ್ಸ್ ಇಂದ ಶೂಟ್ ಮಾಡ್ತೀಯ ಅವನ್ನ. ಟ್ರೈ ಮಾಡ್ತೀಯ ತಗೋ. ಹೇಯ್ ಇದೇನ್ ಗುರು, ಒಳ್ಳೆ ಮೈ ಮೇಲೆ ಬಂದಂಗೆ ಆಗೋಯ್ತು. ಫಲ ಯಾವ ಮಗ ಕಂಡಿಡಿದ ಇದನ್ನ? ಹಾ ಬೇಡ ಗುರು ತಗೊಳಕ್. ಬಾಲ ಮೊದಲನೇ ಸರ್ತಿ ಶೂಟ್ ಮಾಡಿದಾಗ ಎಲ್ರಿಗೂ ಹೀಗೆ ಆಗೋದು, ಇನ್ನೊಂದು ಸರ್ತಿ ಟ್ರೈ ಮಾಡು ತಗೋ. ಬೇಡ ಇದು ಸಾಹಸನೇ ಬೇಡ ನನಗೆ. ಏ ಇದು ಒಳ್ಳೆ ತಲೆನೋವಾಯ್ತಲ್ಲ ನೋಡು, ನಿನ್ಗೆ ಆಗೋಲ್ಲ ಅಂದ್ರೆ ಹೇಳು, ನಾವು ಬೇರೆಯವ್ರನ್ನ ಹುಡ್ಕೋಬೇಕಾಗತ್ತೆ. ಕೊಡಿ ಗುರು ಇಲ್ಲಿ ನಾನು ಟ್ರೈ ಮಾಡ್ತೇನೆ. ಬರಲ್ಲ ಮೊದಲೇ ಕುಡಿದು 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 ಅವ್ನ ಕೈಯಲ್ಲ ಲೋ ಗನ್ನು ಕಪ್ಪುಗೈತೆ, ಮುಟ್ಟಿದ್ರೆ ಇನ್ನೂ ಕಪ್ಪುಗಾಗೋಗ್ಬಿಡ್ತೀಯ. ಕೊಡಗುರು ಇಲ್ಲಿ ಬಿಡ. ನಾನು ಯಾವತ್ತೂ ಬೆಳ್ಳಗಾಗಬೇಕು ಅಂತ ಸ್ನೋ ಪೌಡರ್ ಹಚ್ಕೊಂಡವನೇ ಅಲ್ಲ. ನೀನು ಕರಿಯ ನಾನು ಕರಿಯ ಸಾಥ್ ಕೊಡ್ತೀಯ? ನನ್ನ ಜೀವನನೇ ನಿನ್ನ ಕೈಯಲ್ಲೈತೆ. ಏನು ಗುರು ಹೇಳಿದ್ದು? ಗ್ರಿಪ್ಪು ಏಮು ಹೊಡಿ ಹೊಡಿ ಕರೆಕ್ಟ್ ಕರೆಕ್ಟ್ ಹೊಡಿ. ಬಸದೆ ಇದುವರೆಗೂ ನಾನು ಎಷ್ಟು ಹುಡುಗರಿಗೆ ಗನ್ ಟ್ರೈನಿಂಗ್ ಕೊಟ್ಟಿಲ್ಲ? ಕಡಿಮೆ ಅಂದ್ರು 20 ಹುಡುಗರಿಗೆ. ಏನ ಆದ್ರೆ ಮೊದಲನೇ ದಿವಸನೇ ಬಾಲ ಬಾಲನಷ್ಟು ಈಸಿಯಾಗಿ ಒಬ್ಬನೇ ಒಬ್ಬ ಹುಡುಗನೋ ಗನ್ ಹ್ಯಾಂಡಲ್ ಮಾಡಿಲ್ಲ. ಹೆಂಗ ಗೊತ್ತಾ? ಕೈಯಿ ಸ್ವಲ್ಪ ಸ್ವಲ್ಪನೂ ಶೇಕ್ ಆಗ್ಲಿಲ್ಲ. ಪ್ರಸಾದೆ ಅವಂದು ಚಿರ್ತೆ ಗುಂಡಿಗೆ ಅವಂದು ಬಾಲ. ನಮ್ ಶಾಂತು ಅಂದ್ರೆ ಶಾಂತೂನೇ ಕಣು. ಎಂಥ ಹುಡುಗನ್ನ ನಮ್ ಕೈ ಕೊಟ್ಟಿದ್ದಾರೆ ನೋಡು. ನಿಮ್ಮವ ನಾನು ಯಾವಳ ನಿಂಗೆ ತಲ್ಕೆಟ್ ಮುದ್ಕಿ ಒಂಟಿ ಜೀವ ಗಂಡಿಲ್ದೋಳು ರಾತ್ರಿ ಎಲ್ಲ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಮಗ ಮಗ ಅಂತ ಜೀವ ಬಿಡ್ತಾ ಇರ್ತಾಳೆ ಅಂತ ಇದ್ದನು. ಬಾಂಬೆಗೆ ಹೋಗ್ಬಿಟ್ಟು ಅವಳ ಜೊತೆ ಚಕ್ಕಂತ ಆಡ್ಬಿಟ್ಟು ಅವಳನ್ನ ಕರ್ಕೊಂಡ್ ಬಂದ. ಅವ ಕರ್ಕೊಂಡ್ ಬಂದಿದೀನಿ ಅಂತ ನೋಡಕ್ ಕರ್ಕೊಂಡ್ ಹೋಯ್ತಾ ಅವ್ನು. ಲಡ್ಕಿ ಒಂದ್ಸರ್ತಿ ನೋಡ್ಬಿಡವ. ಸುಮ್ನೆ ಗಾಡಿ ಓಡ್ಸಿದ್ರೆ ಸರಿ ನೀನು ಅಲ್ಲ ಕಣು. ನಿಮ್ಮವ್ವ ಆ ಬಾಂಬೆ ಹುಡುಗಿನ ಅದೆಂಗ ಮನೆ ಒಳಗೆ ಸೇರಿಸಿದ್ಲು. ದೊಡ್ಡ ಮನ್ ಸಾಂಸ್ಕೊಂಡಿದ್ದೆ ಚಪ್ಪರ್ ನನ್ನ ಮಗನೇ. ನಂಗ್ ಮದುವೆ ಮಾಡು, ಒಂದ್ ಹುಡುಗಿ ನುಡ್ಕು ಅಂತ ಅಂದಿದ್ರೆ ನಾನು ಹುಡುಗಿ ನುಡುಕ್ತಿರ್ಲಿಲ್ವಾ? ಚಪ್ಪರ್ ನೀನ್ ಚಪ್ಪರ್. ಇವತ್ ಎರಡ್ರಲ್ಲಿ ಒಂದ್ ಆಗ್ಬಿಡ್ಬೇಕು ಕಣು. ಪರ್ಕೆ ತಗೊಂಡ್ ಅವಳಿಗೆ ಹೊಡೆದ್ರೆ ಅವಳು ಹೆಂಗ್ ಬಾಂಬೆಯಿಂದ ಬಂದಿಲ್ಲ ಹಂಗೆ ಹೋಗ್ತಾ ಇರ್ಬೇಕು. ಶಬು ಗುಡ್ಸಕ್ಕೆ ಬೇರೆ ಟೈಮ್ ಇಲ್ಲ, ಅವ ಬಂದೈತೆ ನೋಡಲ್ಲಿ. ಅಮ್ಮಿ ಅವ ಇದಾರ? ನಮಸ್ತೆ ಅವ್ವ. ಚಲ್ ಚಲೋ ದಮ್ಮಯ್ಯ ಕಣೆ ಅವ ಕುಕ್ಕರ್ಸ್ ಬಾ.
ಅವ್ವ ಹೆಂಗಿದ್ದೀರಾ? ಸ್ಲಮ್ ಕಡೆ ಬರ್ಲಿಕ್ಕಾಗ್ಲಿಲ್ಲ ನಿಮ್ಮನ್ ನೋಡಕ್ಕೆ. ಅಯ್ಯ ನನ್ ನೋಡಕ್ ಟೈಮ್ ಎಲ್ಲ ಆಯ್ತವ್ವ ನಿನಗೆ? ಇವ್ರನ್ನೆಲ್ಲ ಕಟ್ಕೊಂಡ್ ಗುಡ್ಡೆ ಹಾಕೊಂಡು ನಿನ್ ಕುಣಿಸ್ಬೇಕಲ್ಲ. ಹೌದಿದಿ ಅವ ಮಲ್ಲಿಗೆ ಬತ್ತವಳು ನೋಡ್ಯವ. ಇನ್ಮೇಲಾದ್ರೂ ನೆಟ್ಟಗಿರೋ ಕಂದ. ಇದೆ ದೇವಸ್ಥಾನ, ನಾಳೆ ಬೆಳಗ್ಗೆ 7 ಗಂಟೆಗೆ ಸರಿಯಾಗಿ ಈ ದೇವಸ್ಥಾನಕ್ಕೆ ಪೂಜೆಗೆ ಅಂತ ಬರ್ತಾನೆ. ಯಾವ ಕಾರಣಕ್ಕೂ ಮಿಸ್ ಆಗಬಾರ್ದು. ಅಯ್ಯ ನಮ್ಮ ಕಡೆಯಿಂದ ಯಾವುದೇ ಕಾರಣಕ್ಕೂ ಮಿಸ್ ಆಗಲ್ಲ ಗುರು. ಆದರೆ ಇನ್ಫಾರ್ಮೇಶನ್ ಬಂದಿರೋದು ಎಷ್ಟು ಗ್ಯಾರಂಟಿ? ಇನ್ಫಾರ್ಮೆಂಟು ನೇರವಾಗಿ ದೊಡ್ಡವ್ರ ಜೊತೆನೇ ಮಾತಾಡೋದು, ಹಾಗಾಗಿ ಮಿಸ್ ಆಗೋಲ್ಲ. ನೀನು ರೆಡಿಯಾಗು. ಏನೋ ಇಂಥ ಚಾನ್ಸ್ ತಿರ್ಗಾ ಸಿಗ್ತದ? ಇದನ್ನ ಏರ್ಪಾಟ್ ಮಾಡೋದಕ್ಕೆ ಎಷ್ಟು ಹೆಣಗಿದ್ದೀನಿ ಗೊತ್ತಾ? ನಿನ್ನ ನಂಬ್ಕೊಂಡಿದ್ದೆ, ನನ್ನ ತಪ್ಪಾಯ್ತು. ಅವನ ಜೊತೆ ಅವನ ತಾಯಿನೂ ಇತ್ತಲ್ಲ, ನಮ್ ಬಾಲಂಗೆ ಆಗ್ಲಿಲ್ಲ ಅಣ್ಣ. ಬಾಳ ಹೇಳ್ಕೊತಿದ್ದೆ ಅವನ್ ಗನ್ ಹಿಡಿಯೋದ್ ನೋಡಿದ್ರೆ ಬಾಳ ಗೆಟ್ಸಿದೆ ಅಂತ. ಬೀಸ್ಟ್ಲಿ ಬೀಸ್ಟ್ಲಿ ಅಂತಿದ್ದೆ. ನಿನ್ ಚಿರತೆಗಿರೋದು ಚಿಕನ್ ಹಾರ್ಟು. ಬಾಲ ನಿನಗೆ ತಾಕತ್ತಿದ್ರೆ ಕೆಲಸ ಮಾಡ್ತೀನಿ ಅಂತ ಹೇಳು, ಆಗದೆ ಹೋದ್ರೆ ಆಗಲ್ಲ ಅಂತ ಹೇಳು. ಸುಮ್ಮನೆ ಏನೇನೋ ನೆಪ ಹೇಳಬೇಡ. ಅವನ್ ಮುಂದೆನೆ ಮಗನ್ ನೋಡಿಯಕ್ ಮನ್ಸು ಬರ್ಲಿಲ್ಲ ಅಣ್ಣ. ಒಂದ್ ಕೆಲಸ ಒಪ್ಕೊಂಡ್ಮೇಲೆ ನಿಯತ್ತಿಂದ ಮಾಡಿ ಮುಗಿಸ್ಬೇಕು. ಅದು ಇದು ಅಂತ ನೆಪ ಹೇಳಬಾರ್ದು. ನೋಡ್ರ ರಾಮ ರಾಮನ್ ತರನೇ ಇರ್ಬೇಕು, ರಾವಣ ರಾವಣನ್ ತರನೇ ಇರ್ಬೇಕು. ರಾವಣ ತನ್ನ ಎದೆ ಒಳಗಡೆ ರಾಮನ್ ಇಟ್ಕೋಬಾರ್ದು. ನಾನು ಹೇಳಿದ ಅರ್ಥ ಆಯ್ತಾ ರಜ್ಜು ಸಾಬ್? ಕೋಯ್ ಬಿ ಅಕಲ್ ವಾಲಾ ಮಾರ್ಕೆಟ್ ಬೈ ಇಜ್ಜತ್ ಗಿರಾನೆಕೋ ಚಾನ್ಸ್ ನ ಇದ್ದೈತಾ? ಅರ್ಥ ಆಗಿಲ್ವಾ ನಾನು ಹೇಳಿದ್ದು? ನಿನಗೆ ಕೇಳ್ತಾ ಇರೋದು ಬುದುವಂತಾದವನು ಮಾರ್ಕೆಟ್ನಲ್ಲಿ ಯಾವತ್ತೂ ತನ್ನ ಮರ್ಯಾದೆ ಕಳ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಅರ್ಥ ಮಾಡ್ಕೋಬಾಲ, ಚಾನ್ಸ್ ಸಿಕ್ಕಿದಾಗ ಅದನ್ನು ಯೂಸ್ ಮಾಡೋದು ನೋಡು. ನನ್ನ ಪಾರ್ವತವ್ವ, ನನ್ನ ಸ್ಲಮ್ಮು, ನೀನು ಎಲ್ಲ ಇಲ್ಲೇ ಇದ್ದೀರಾ ಅಂತ ಅವ್ರಿಗೇನು ಗೊತ್ತು? ನೀನು ನನ್ನ ನಂಬಿಕೊಂಡು ಅಷ್ಟು ದೂರದಿಂದ ಇಲ್ಲಿವರೆಗೂ ಬಂದಿದೀಯ. ನನ್ನಿಂದ ಯಾರಿಗೂ ನೆಮ್ಮದಿ ಇಲ್ದಂಗೆ ಆಗೋಯ್ತಲ್ಲ. ನಮ್ಮ ಸ್ಲಮ್ ತುಂಬ ಹೆಂಗೆ ಬೇಕೋ ಹಂಗೆಲ್ಲ ಓಡಾಡ್ತಾ ಇದ್ದೆ, ಅದಕ್ಕೂ ಸ್ವಾತಂತ್ರ್ಯ ಇಲ್ಲ. ನಿನ್ನ ಕಣ್ ತುಂಬ ನೋಡೋಕ್ಕಾಗ್ತಾ ಇಲ್ಲ, ಕತ್ಲೆ. ಈ ಸರ್ತಿ ಯಾವುದೇ ಕಾರಣಕ್ಕೂ ಮಿಸ್ ಆಗಬಾರ್ದು. ನಾನು ಸ್ವಲ್ಪ ದೂರದಲ್ಲಿ ಕವರ್ ಆಗಿರ್ತೀನಿ. ರಾತ್ರಿ 11 ಗಂಟೆ ಹೊತ್ತಿಗೆ ಇಲ್ಲಿಗೆ ಊಟಕ್ಕೆ ಬರ್ತಾನೆ, ಜೊತೇಲಿ 4 ಹುಡುಗರು ಇರ್ತಾರೆ. ಬಾಲ ಇದೇ ನಿನಗೆ ಲಾಸ್ಟ್ ಚಾನ್ಸ್. ಏ ರಜ್ಜು, ಸರ್ ಆರ್ಡರ್ ಹೇಳ್ತೀರಾ? 2 ಕೋಲ್ಡ್ ಕಿಂಗ್ ಸೈಜ್ ಬಿಯರ್, 2 ಬೋನ್ಲೆಸ್ ಚಿಕನ್ ಟಿಕ್ಕಾ. ಓಕೆ ಸರ್. ಏನನ್ಸುತ್ತೆ? ಅನ್ಸೋದೇನು? ಬಂದರೆ ಮುಗಿಸೋದೆ. ಹೌದಾ? ಥತ್, ಸರಿ ಬಿಡು. ಅದ್ಯಾವತ್ತು ಅವನ ನಸೀಬ್ ಮುಗಿಯುತ್ತೋ ನೋಡೋಣ.
ಶಂಕರ. ಏನ್ ಪ್ರಸಾದ್? ಇವತ್ತು ಆಪರೇಷನ್ ಆಫ್ ಅಂತ ಹೇಳ್ಬಿಡು. ನಿಂತಿರುತ್ತೇಗೆ. ನಾಕೇ ನಾಕ್ ಹುಡುಗರು ಸಾಕು ಅಂದವನು, 20 ಹುಡುಗರನ್ನ ಕರ್ಕೊಂಡು ಹೋಗ್ತಾ ಇದ್ದಾನೆ. ನಿನ್ ಚಿರುತೆ ಗನ್ ತೆಗಿಯೋದ್ರೊಳಗೆ ಅದುಮ್ಕೊಂಡ್ಬಿಡ್ತಾರೆ ಅಷ್ಟೇ. ಏಯ್ ಬಡ್ರ. ಪ್ರಸಾದೇ ಹೇಳೋ ಶಂಕರ. ಆ ರಜ್ಜು ಫೋನ್ ಆಫ್ ಮಾಡ್ಕೊಂಡಿದ್ದಾನೆ. ಬಾಲನ್ ಫೋನು ಹೆಂಗೆ ಸೌಂಡ್ ಬರ್ತಾ ಇದೆ, ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಇಂಥ ಕೆಲಸದ ಟೈಮ್ನಲ್ಲೂ ಯಾವಳ ಜೊತೆ ಮಾತಾಡ್ತಾ ಇದ್ದಾನೋ? ನನ್ ಕನ್ಸ್ ಬಗ್ಗೆ ಹೇಳ್ತಿದ್ರೆ ನೀನ್ ಬೇರೆ ಏನೋ ಕೇಳ್ತಾ ಇದ್ಯಾ? ಫೋನ್ ಕಟ್ ಮಾಡು ಮಂಜಣ್ಣ. ಮೊದಲು ಡೌಟ್ ಮಾಡೋದು ಬಿಡು. ಏನಾಯ್ತು ಅಂದ್ರೆ, ನಾಕೆ ನಾಕ್ ಜನ ಬರ್ತಾರೆ ಅಂದ್ರು, ಇಲ್ಲಿ ನೋಡಿದ್ರೆ 20 ಜನಕ್ಕೆ ಮೇಲ್ ಬರ್ತಾ ಇದ್ರಲ್ಲ ಬಾಲ. 20 ಜನ ಅಂದ್ರೆ ಬಸ್ಸಿಂದ ಜನ ಇಳಿತಿದ್ದಾರೆ ಅಂದ ರಜ್ಜು. ಅದಕ್ಕೆ ಬಾಂಬೆ ವಾಲೆ ಸಾಬ್ ಕನ ಕನಕಲಿ ಆಯ್ ಅಭಿ ಚಲೆ ಜಾಯ್. ಬಾಸ್ ಬಂದಿದ್ದಾರೆ, ಬೇಗ ಊಟ ಮಾಡ್ಕೊಂಡು ಕಳ್ಸ್ಕೊಳ್ತಾ ಇರ್ಬೇಕು. ಏಯ್ ಹಲೋ, ಬಿಲ್ ಇಸ್ಕೊಂಡು ಎಲ್ಲ ಕಳಿಸ್ತಾ ಇರಲ್ಲ. ಆಯ್ತಣ್ಣ. ಹಲೋ ಅಲ ಎಷ್ಟೊತ್ತಿನಿಂದ ಫೋನ್ ಟ್ರೈ ಮಾಡ್ತಾ ಇದ್ದೀನಿ, ಹೆಂಗೆ ಫೋನ್ ಬರ್ತಾ ಇದೆ? ದೊಡ್ಡವ್ರು ಹೇಳಿದ್ದಾರೆ ಇವತ್ತು ಆಪರೇಷನ್ ಆಫ್. ಹೊಟ್ ಬಾ. ಏಯ್ ಏನ್ ಮಕ ನೋಡ್ತೀಯ ಹೊರಡ. ಯಾರ್ದು ಫೋನ್ ಬಾಲ? ಗುರುದು ತಾನೆ ಫೋನು. ಏನಂತೆ ಬಾಲ? ಏನಂದ್ರು? ಗಾಡಿ ಸ್ಟಾರ್ಟ್ ಮಾಡ್ಕೊಳಕ್ ಎಷ್ಟೊತ್ತಾಗತ್ತೆ? ಒಂದ್ ಸರ್ತಿ ದೊಡ್ಡವ್ರ ಹತ್ರ ಮಾತಾಡ್ಬಿಡಣ. ಚಿಟ್ಕೆ ಹೊಡೆಯೋದ್ರ ಕಡೆ ಹೋಗಿ ಗಾಡಿ ಸ್ಟಾರ್ಟ್ ಮಾಡು. ರಿಸ್ಕ್ ಅನ್ಸತ್ತೆ. ಹೋಗಿ ಗಾಡಿ ಸ್ಟಾರ್ಟ್ ಮಾಡ್ಕೊಳೋ ಬಾಲ. ಯೋ ರಮೇಶಪ್ಪ, ನನ್ ಜಮಾನ ನಡೆಯುವಾಗ ನೀನ್ ಯಾವತ್ತು ಟೆನ್ಷನ್ ಆಗ್ಲೇಬೇಡ, ಆರಾಮಾಗಿರೋ. ಹೋಗಿ ಗಾಡಿ ಸ್ಟಾರ್ಟ್ ಮಾಡು. ಬಾಲಕರಾದ ಸ್ಲಂ ರಮೇಶ್ ಅವರು ಸಹ ಸ್ಪರ್ಧೆಯಲ್ಲಿ ಇರುವುದು ಅವರ ವೋಟ್ ಬ್ಯಾಂಕಿಗೆ ಲಗ್ಗೆ ಹಾಕುವ ಸಾಧ್ಯತೆಗಳಿವೆ. ಕಂಗ್ರಾಚುಲೇಷನ್ಸ್ ಪ್ರಸಾದಿ, ಗೆದ್ದುಬಿಟ್ಟೆ ಬಿಡು ನೀನು. ಇನ್ ಯಾರು ನಿನ್ನ ಹಿಡಿಯಕ್ಕಾಗೋದಿಲ್ಲ. ಜೋಕ್ ಮಾಡ್ತಿದ್ದೀಯಾ? ಮಾಡು. ಆ ಡರ್ಟಿ ಫೆಲೋ ರಮೇಶ ಎಲೆಕ್ಷನ್ ನಿಂತ್ಕೊಂಡಿದ್ದಾನೆ, ನೀನೊಬ್ಬ ಯೂಸ್ಲೆಸ್ ಫೆಲೋ ತಂದು ನನ್ ತಲೆ ಕಟ್ಟಿದೆ. ಇಲ್ಲೊಬ್ಬ ಲೇಸಿ ಫೆಲೋ ಗರಡಗಂಬು ತರ ನಿಂತ್ಕೊಂಡಿದ್ದಾನೆ. ಇನ್ನು ನಾನು ಉದ್ಧಾರ ಆದ ಹಾಗೆ ಗೆದ್ದ ಹಾಗೆ. ಯಾಕೆ, ನಿನಗಿನ್ನು ನ್ಯೂಸ್ ಗೊತ್ತಾಗಿಲ್ವಾ? ಏನ್ ನ್ಯೂಸ್? ಹೋದ್ನಲ್ಲ ಮಂಜ. ಶಾಂತು ಏನ್ ಹೇಳ್ತಿದ್ಯ? ನಾನು ಏನ್ ಕೇಳಿಸ್ಕೊಳ್ತಾ ಇದ್ದೀನೋ ಅದನ್ನೇ ಹೇಳ್ತಿದ್ಯಾ ನೀನು? ಹೌದಪ್ಪ, ಮಂಜ ಹೋದ. ಏ ಶಂಕರ, ಈ ಶಾಂತು ಏನೇನು ಹೇಳ್ತಾ ಇದ್ದಾನೆ ಸ್ವಲ್ಪ ಕೇಳಿಸ್ಕೊಂಡು ಹೇಳು ನನಗೆ ಸರಿಯಾಗಿ. ಮಂಜ ಹೋದ. ಹೌದಾ? ಇದು ಡಿಪಾರ್ಟ್ಮೆಂಟ್ ಮೆಸೇಜ್. ಡಿಪಾರ್ಟ್ಮೆಂಟ್ ಮೆಸೇಜಾ? ಪ್ರಸಾದೆ ಬಾಲ ಬಾಲ. ಬೇಡಣ್ಣ ಪರವಾಗಿಲ್ಲ, ಕೂತ್ಕೋ. ಶಂಕರ ತಾಕತ್. ಕೂತ್ಕೋ. ಏ ರಜ್ಜು, ನಿಂಗ್ ಬೇರೆ ಹೇಳ್ಬೇಕ? ಕೂತ್ಕೋ ಕೂತ್ಕೋ. ನೀನು ಆರ್ಟಿದರಿ ಅಂತೂ ಅಲ್ಲ, ಚಿರತೆ
ನಾನು ಚಿರತೆ, ನಾನು ಚಿರತೆ, ನೀನು ಚಿರತೆ, ಚಿರತೆ. ರಜು ಅಣ್ಣ, ರಜು ರಜಾಕ್, ಮೆಂಟಲ್ ರಜಾಕ್, ನಮ್ ಚಿರತೆಗೆ ಒಳ್ಳೆ ಜೋಡಿ. ತಗ ಕುಡಿಯಲ್ಲಣ್ಣ, ತಗೋ, ನಿಮ್ ಮುಂದೆ ಕುಡಿಯಕ್ ನಾಚಿಕೆ ಆಯ್ತದೆ. ಏಯ್, ಇವತ್ತು ನಮ್ ಜೊತೆ ನೀನು ಸೆಲೆಬ್ರೇಟ್ ಮಾಡ್ಲೇಬೇಕು. ಹ್ಮ್ ಹ್ಮ್, ಏಯ್ ತಗ ತಗ. ಹ್ಮ್ ಬಾಲ, ನೀನ್ ಎಲ್ಲಿದೀಯ? ಹಾಸ್ಟೆಲ್ ಅಲ್ಲಿ ಇದ್ದೀನಣ್ಣ. ಈಗೆಲ್ಲಿದೀಯ? ಅಲ್ಲ, ಇಲ್ಲಲ್ಲ, ಇವತ್ತಿಂದ ನೀನು ಈ ಪ್ರಸಾದ್ ನಾಯಕ್ ಎದೆಯಲ್ಲಿದೀಯ? ಎಲ್ಲಿದೀಯ ಹೇಳು. ಬಲ, ಮುಂದೆ ನಾನು ಚೀಫ್ ಮಿನಿಸ್ಟರ್ ಆಗ್ಲಿ, ಪ್ರೈಮ್ ಮಿನಿಸ್ಟರ್ ಆಗ್ಲಿ, ಇದೇ ಇದೇ ನಿನ್ನ ಜಾಗ. ಏನ್ ಬಲ ಸರ್, ಎಲ್ಲಿದ್ಯಾ? ಹತ್ರ ಇದ್ದೀನಿ ಸರ್. ಆಮೇಲೆ ನೀನೇ ಮಾಡು. ಆಯ್ತು ಸರ್. ಯಾರು ಯಾರು ಮಾಡಿದ್ದು? ಅದೇ ಶಾಂತಾರಾಮ್ ಸಾಹೇಬ್ರಣ. ಶಾಂತನ ಸಾಹೇಬ್ರು ಅಂದ್ಯಾ? ಶಾಂತಾರಾಮ್ ಸಾಹೇಬ್ರು. ನನ್ನ ಎದಲ್ಲಿರೋ ನೀನು ಯಾರನ್ನು ಸಾಹೇಬ್ರು ಅನ್ಬಾರ್ದು. ನೋ ಶಾಂತು, ಏ ಶಾಂತು ಅನ್ಬೇಕು. ಅಣ್ಣ ಅಣ್ಣ, ಸಾಹೇಬ್ರು ನಂಗೆ ನನ್ ಮನ್ಸಿಗೆ ನೆಮ್ದಿರಲ್ಲ, ನನ್ ಫೋನ್ ಅಲ್ಲೇ ಫೋನ್ ಮಾಡಿ. ದಯವಿಟ್ಟು ಬೇಡ, ನಿಮ್ ಕಾಲ್ ಮುಗಿತೀನಿ ನಾನು. ಅಣ್ಣ ಅನ್ಬೇಡ ಅಣ್ಣ. ಹಲೋ ಶಾಂತು. ಏನು ಶಾಂತು ಹೇಳು. ನೀನು ನಮ್ ಬಾಲಂಗಿ, ನನ್ ಎದೆಲ್ಲಿರೋ ಬಾಲಂಗಿ, ಅಂಡರ್ಸ್ಟ್ಯಾಂಡ್? ಕೊಡ್ತೀನಿ, ಮಾತಾಡು ಮಾತಾಡು. ಶಾಂತು ಅನ್ನು, ಶಾಂತು ಅನ್ನು. ಅಣ್ಣ ತಗೊಳೆ, ಶುಕ್ಲಾ ಫೋನು. ಯಾವ ಶುಕ್ಲಾಚಾರ್ಯ? ತಗೊಂಡು ಮಾತಾಡಿ ಸರ್. ಬಲ, ದೊಡ್ಡವ್ರು ತುಂಬಾ ಎಮೋಷನಲ್ ಆಗಿದ್ದಾರೆ. ಡೋಂಟ್ ವರಿ. ಒಂದ್ ಕೆಲಸ ಮಾಡು, ನೀವ್ ಹೆಂಗ್ ಹೇಳಿದ್ರು ಹಂಗ ಹೇಳಿದೆ ಅಂತ ಹೇಳಿ ಅರ್ಧ ಗಂಟೆಲಿ ನಮ್ಮ ಮಾಮೂಲಿ ಜಾಗ ಬಂದ್ಬಿಡು. ಓಕೆ ಸರಿ ಸರ್. ಯಸ್ ಆಗ್ಬೋದು, ಯು ಕ್ಯಾನ್ ಕಮ್. ಏನಂದೆ? ಅದು ನೀವ್ ಹೇಳ್ದಂಗೆ ಹೇಳಿದೀನ ಅಣ್ಣ. ನಾನು ಹೇಳ್ದಂಗೆ ಹೇಳಿದೀಯ. ಶಂಕರ, ಇವನು ಬಾಲ ಸ್ಲಂ ಬಾಲ ಅಲ್ಲ, ಬೆಂಗಳೂರು ಬಾಲ. ಬಾಲಣ್ಣವ್ರೆ, ಬಾಲಣ್ಣವ್ರೆ, ಅಣ್ಣ ಅಣ್ಣ. ಬಾಲಣ್ಣವ್ರೆ ಗುರು, ಈಗ ಹೊರಡಿ. ದೊಡ್ಡವರು ಮಲಗೋ ಹೊತ್ತಾಯ್ತು. ಹೊರಡೋದು ಅಂದ್ರೆ ಬರಿಗೇಲಿ ಕಳಿಸ್ತೀಯ? ಬ್ಯಾಗ್ ತಗೊಂಬ, ಹೋಗೋ ಹೋಗೋ. ಗೈಸ್, ಶಂಕರಂಗೆ ಇದು ಚಿಕ್ಕದು ತಗೊಳ್ಳಿ. ಬಲ ತಗೋ, ಇಂಥವು ನಿನಗಿನ್ನು ಸಾವಿರಾರು ಸಿಗ್ತವೆ. ತಗೋ ತಗೊಳ್ಳಿ, ತಗೊಳ್ರಪ್ಪ, ಇಟ್ ಇಸ್ ಯುವರ್ಸ್. ಕೊಡ್ತೀನಣ್ಣ. ಅಣ್ಣ ಬಾಲಂದು ಗಡಿಪಾರು. ಗಡಿಪಾರ್? ಬಾಲಣ್ಣವ್ರನ್ನ ಗಡಿಪಾರ್ ಮಾಡಿದವ್ರನ್ನ ಗಡಿಪಾರ್ ಮಾಡ್ಬಿಡ್ತೀವಿ. ಇನ್ ದಿ ನೇಮ್ ಆಫ್ ಗಾಡ್, ಎಲೆಕ್ಷನ್ ಮುಗಿದು ಬಿಡ್ಲಿ. ನೋ ಗಡಿಪಾರ್, ಓನ್ಲಿ ಬಾರ್. ಎಸ್ ಎಸ್, ಬಾಯ್ ಬಾಯ್, ನೋ ಗಡಿ. ಅಂತೂ ನಿಯತ್ತಾಗಿ ಅನ್ಕೊಂಡಿದ್ ಕೆಲಸ ಮಾಡಿ ಮುಗಿಸ್ಬಿಟ್ರಿ. ಇನ್ ನಿಮ್ಮನ್ನ ಹಿಡಿಯೋದಕ್ಕೆ ಯಾರ ಕೈಲೂ ಆಗೋದಿಲ್ಲ. ಆದ್ರೆ ನಿಮ್ಮ ಬುದ್ಧಿ ನಿಮ್ಮ ಕೈನಲ್ಲಿರಲಿ. ನಿಮ್ಮ ಫೀಲ್ಡ್ ನಲ್ಲಿರೋರು ದೊಡ್ಡ ಗೋಳೇನ್ ಗೊತ್ತಾ? ತಲೆಯಲ್ಲಿ ಬುದ್ಧಿ ಇರೋದಿಲ್ಲ, ಕಳಕ ಬೀಜ ಇರ್ತದೆ. ಹುಷಾರಾಗಿ ಜೇಡಿ, ಗೊತ್ತಾಯ್ತಾ? ನಿಮ್ಮ ಗ್ಯಾಂಗ್ ಮಂತ್ರ ಒಂದೇ ಆಗಿರ್ಬೇಕು ಕಣ್ರೋ. ಚೆನ್ನಾಗಿ ದುಡ್ಡು ಮಾಡಿರೋರ್ನ ನೆಮ್ಮದಿಯಾಗಿರಕ್ ಬಿಡ್ಬೇಡಿ. ಗೋವಿಂದ,
ಮಂಜುನ್ ಕೊಲೆ ಕೇಸಲ್ಲಿ ಹುಡುಗರು ಫಿಟ್ ಆಗೋವರೆಗೂ ನೀವು ಸ್ವಲ್ಪ ಹುಷಾರಾಗಿರಿ. ಆಯ್ತು ಸರ್. ಸಾಬ್, ನಾವು ನಿಮ್ಗೆ ಏನಾದರೂ ಪ್ರೆಸೆಂಟ್ ಮಾಡಬೇಕು ಅಂತ. ಮುಜೆ ಕ್ಯೂರೆ ಸರ್, ನಾವು ನಿಮ್ಗೇನ ಕೊಟ್ಟರೆ ನಮಗೂ ಖುಷಿ ಸರ್. ದೊಡ್ಡವರು ದೊಡ್ಡ ಬ್ಯಾಗ್ನ ಕೊಟ್ಟಂಗಿದೆ. ನಮ್ಮ ಹುಡುಗರು ನೀವು ಚೆನ್ನಾಗಿ ಬೆಳಿಬೇಕು. ನನ್ನ ವೈಫು ಒಂದು ಹೊಸ ಕಾರ್ ತಗೋಬೇಕು ಅಂತ ಹೇಳ್ತಾ ಇದ್ರು. ಅಯ್ಯೋ, ನಾಳೆ ನಾವು ದುಡ್ಡು ಕಟ್ಬಿಡ್ತೀವಿ ಬಿಡಿ ಸರ್. ಹಾ ಸರ್. ರಜು, ಶಬ್ಬು ಶಾದಿನ ತುಂಬಾ ಜೋರಾಗ ಮಾಡೋಣ ಕಣ. ಅಮ್ಮಿಗೆ ಹೇಳು ಒಳ್ಳೆ ಹುಡುಗನ ಹುಡ್ಕೋದಿಕ್ಕೆ. ಇಲ್ಲ, ಏನು ಮಾಡಿದ್ರು ಅರ್ಥ ಆಗೋಲ್ಲ. ಒಂದ್ ಲೆವೆಲ್ ವರೆಗೂ ಬಿಗಿಯಾಗಿರ್ತಾನೆ, ಆಮೇಲೆ ಫುಲ್ ತಲೆ ಮೇಲೆ ಕೂರಿಸ್ಕೋತಾನೆ. ನಮ್ಮವನು ನಮ್ ಜೊತೆಲಿ ಓದ್ ಬೆಳೆದವನು ಅಂತ ನಾವು ನಿನ್ನ ಹತ್ರ ಗುಲಾಮ್ರ ತರ ಕೆಲಸ ಮಾಡ್ತಾ ಇದ್ರೆ ನೀನ್ ನಮ್ಮನ್ನ ಯಾವನೇ ಅವನಿಗೂ ಗುಲಾಮ್ರಾಗ ಮಾಡ್ತೀಯಾ? ಅಯ್ಯೋ ನಿಂತಿರ್ಲಿ ಶಾಂತು, ಹೆಂಡತಿ ಮಕ್ಕಳು ನೂರಲ್ಲಿ ಬಿಟ್ಟು ಇವನು ಚಾಕ್ರಿ ಮಾಡ್ಕೊಂಡಿದ್ದೀನಿ. ನನ್ನ ಕೈಲಿ ಎದುರುಗೇನೆ ಬಾಲಣ್ಣ ಬಾಲಣ್ಣ ಅನ್ಸುದಪ್ಪ. ಎರಡ್ ಸಲ ಬಾಲಣ್ಣ ಅಂತ ಅನ್ನಿಸ್ಲಿಲ್ಲ, ಒಂದೇ ಸಲ ಅಲ್ವೇನಾ? ಅವನು ಆ ಸ್ಲಂ ಬಾಲ ನಾಲ್ಕು ಸಲ ನನ್ನ ಕೈಲಿ ರುಬ್ಬಿಸ್ಕೊಂಡವನೆ. ಅಂತವನ್ ಕೈಯಿಂದ ನನ್ನ ಶಾಂತು ಅಂತ ಹೇಳಿಸ್ತೀಯಲ್ಲ, ಏನ್ ಹೇಳಿ? ಆಯ್ತಪ್ಪ ಆಯ್ತು, ಇನ್ನೊಂದ್ಸಲ ಈ ತರ ಲೂಸ್ ಆಗಿ ಬಿಹೇವ್ ಮಾಡೋದಿಲ್ಲ. ಅದು ನಾವು ಆಗಲ್ಲ, ಬೇಡ ಅಂದಾಗ್ಲೂ ಹುಡುಗ ಕೆಲಸ ಮುಗಿಸ್ಬಿಟ್ನಲ್ಲ, ನಂಗೆ ನಂಗೆ ಬಾಳ ಬಾಳ ಕಿಕ್ ಕೊಟ್ಬಿಡ್ತು. ಬಿಡ್ರಪ್ಪ, ಇನ್ ಎಲೆಕ್ಷನ್ ರೆಡಿ ಆಗೋಣ. ಹುಡುಗರನ್ನ ಯಾವ ಸರೆಂಡರ್ ಮಾಡಿಸ್ತೀವಿ ಶಂಕರು? ಇನ್ನು ನಾಲ್ಕು ದಿನದಲ್ಲಿ. ಬಾಳ ಶೂಟ್ ಮಾಡಿದ ಗನ್ನು ಕೊಟ್ರು, ನನ್ನ ಹತ್ರನೇ ಇದೆ. ಒಂದು ಕೆಲಸ ಮಾಡಿ ಶಂಕರು, ಹಾಂ, ಸರೆಂಡರ್ ಆಗೋ ಹುಡುಗರ ಕೈನಲ್ಲಿ ಲೋಕಲ್ ಗನ್ ಕೊಟ್ಬಿಡು. ಶುರುವಾಯ್ತು ಬೆಳಿಗ್ಗೆನೆ, ಬರೀ ಮೇಕಪ್ ದೇ ಕೆಲಸ. ಲೇ, ಆ ವಾಷಿಂಗ್ ಪೌಡರ್ ನಿರ್ಮ ಹಾಕ್ಕೊಂಡು ನಿನ್ನ ಮಖ ತೊಳೆದ್ಬಿಡ್ಲ, ಬೆಳಿಗ್ಗೆ ಆಗೋಯ್ತೀಯ. ಅಲ್ಲ ಕಣ, ನಾವು ಆ ಮಂಜಿನೆತ್ರಿ ಏನನ ಮಿಸ್ ಆಗೋಗಿದ್ರೆ ನಮ್ಮ ಗತಿ ಏನಾಗೋದಂತೀಯ? ಏನಾಗ್ತಿತ್ತು ಅಂದ್ರೆ ನೀನ್ ಹಿಂಗ್ ದಬಾಕೊಂಡು ಮಲ್ಕೊಂಡು ನನ್ನ ಈ ಪ್ರಶ್ನೆ ಕೇಳ್ತಿರ್ಲಿಲ್ಲ, ನನ್ನ ಕೈ ಲಕ್ಷ ಲಕ್ಷ ರೂಪಾಯಿ ಎಣಿಸ್ತಿರ್ಲಿಲ್ಲ. ಹಂಗಂತೀಯ? ಲವ್, ಕೈಯಲ್ಲಿ ಕಾಸೈತೆ, ಬೆಂಗಳೂರೇ ನಮ್ದಾಗೈತೆ, ಮಸ್ತಿ ಮಾಡೋಣ ಅನ್ನೋದ್ ಬಿಟ್ಬಿಟ್ಟು ಸುಮ್ಮನೆ ಏನೇನೋ ಮಾತಾಡ್ತಿರ್ತೀಯ. ಜಡಲೈ, ನಾಲ್ಕು ದಿನ ಯಾರ ಕಣ್ಗೂ ಬೀಳ್ಬೇಡ ಅಂತ ಸಾಹೇಬ್ರು ಹೇಳವ್ರೆ, ಸಿಕ್ಕಾಕೊಂಡ್ರೆ ಫುಲ್ಲ ಮುಕ್ಕೊಂಡ್ಬಿಡ್ತಾರೆ. ಅದ್ ಸರಿ, ಏನ್ ಮಾಡೋಣ ಅಂತೀಯ? ಇವಾಗ ನಾನು ಬಾಡಿ ಮಸಾಜ್ ಮಾಡಿಸ್ಕೊಳಕ್ ಹೋಗ್ತಾ ಇದ್ದೀನಿ. ಹೆಂಗಿರುತ್ತೆ ಗೊತ್ತಾ, ಹುಡುಗಿರು ಕಣು ಮಸಾಜ್ ಮಾಡೋದು. ಬಾಡಿ ಮಸಾಜ್? ಅದು ಹುಡುಗಿರು. ನಡಿಲಿ ನಡಿಲಿ, ನೀನು ಬಾ ನನ್ನ ಜೊತೆ. ಬಾಡಿ ಮಸಾಜು ಅದು ಎಣ್ಣೆ ಕಲು ಬೇರೆ ಮಾಡೋದು ಅಂತೀಯ? ಆಗ್ಬಹುದು. ಏ, ಮಲ್ಲಿಗೆ ಗೊತ್ತಾಗ್ಬಿಟ್ರೆ? ಮಲ್ಲಿಗೆಗೆ? ಹಾ, ನೀನ್ ಹೇಳ್ಬೇಕು ಇಲ್ಲ ನಾನ್ ಹೇಳ್ಬೇಕು, ಇಬ್ರು ಹೇಳ್ದಿದ್ರೆ ಗೊತ್ತಾಗದ ಹೆಂಗೆ? ಅದು ಸರಿ ಅನ್ನೋಣ. ನಡಿಯಲ್ಲ, ಅದ್ಯಾವ ಮಸಾಜ್, ಅದ್ಯಾವ ಹುಡುಗಿರ್ ಮಾಡ್ತಾರೋ ನೋಡೋಣ. ಅಯ್ಯಪ್ಪ, ನಾನ್ ಬರಲ್ಲಪ್ಪ. ಯಾಕೆ ಇದ್ದಕ್ಕಿದ್ದಂಗೆ? ಏಯ್, ಬಲ್ ನನ್ ಮಗ ಇದ್ದಂಗಿದ್ಯಾ ನೀನು? ಒಳ್ಳೆ ಟೈಮ್ ನೋಡಿ ಮಲ್ಗೆ ಕಿವಿಲ್ ಊದ್ ಬಿಡು, ಮಸಾಜ್ ಹೋಗಿದ್ದ ಅಂತ ಚೊಪ್ಪಲಿ ಕಿತ್ತೋಂಗ್ ಹೊಡಿತಾಳೆ. ನಿನ್ ನಂಬಕ್ಕಾಗಲ್ಲಪ್ಪ. ಹೋಗಲೇ, ನನ್ ಮುಂದೆ ಫ್ಯಾಮಿಲಿ ಮ್ಯಾನ್ ನಾನ್ ನೋಡು, ಯಾವನೇ ಅವನಿಗೂ ಇದ್ರಿಲ್ಲ, ಇವಳಿಗೆದ್ರಂಗ ಆಗೋಗ್ಬಿಟ್ಟೈತೆ. ಹೆಂಗೆ ಗಾಡಿ ದೊಡ್ಡವ್ರು ಕೊಡಿಸಿರೋದ್ ಕಣವ, ದೊಡ್ಡದಾಗ ಓಡಾಡ್ಕೊಂಡಿರ್ಲಿ ಅಂತ. ಬಾರವಾ, ಒಂದ್ ಅವನ್ ಓಡಿಸ್ತೀನಿ ಬಾ. ನಂಗ್ ಬೇಡ ಕಣಪ್ಪ, ನಂಗ್ ಬೇಡ. ನೀನ ಮಲ್ಗೆನ್ ಕರ್ಕೊಂಡು ಹೋಗ. ಅವ್ವ, ಜೊತೆಗ್ ನೀವು ಬನ್ನಿ. ಕುತ್ಕೊಂಡ್ ನೋಡು, ಏರೋಪ್ಲೇನ್ ಏರೋಪ್ಲೇನ್ ಹೋದಂಗ್ ಕರ್ಕೊಂಡು ಹೋಗ್ಬಿಡ್ತೀನಿ ನೀನ. ಹೋಗ್, ಟೈಮ್ ಬರ್ತದ, ಹೋಗ್ ಹೋಗ್. ಎತ್ತ ಗಾಡಿನ. ಅಲ್ಲ ಕಣು, ನನ್ ಮಾ ಸ್ವಲ್ಪ ಕೇಳು, ಇಂತ ಹತ್ತು ಗಾಡಿ ಬೇಕಾದ್ರೆ ಇಸ್ಕೋ, ಆದ್ರೆ ಜೈಲ್ಗ್ ಹೋಗುವಂತ ಕೆಲ್ಸ ಮಾತ್ರ ಮಾಡ್ಬೇಡ ಕಣಪ್ಪ. ಈ ಜೀವ ನಿನ್ಗೋಸ್ಕರ ಕಾಯ್ತಾ ಇರ್ತದೆ ಕಣು.
ಅವ್ವ ನಾನು ಇವಾಗ ತುಂಬಾ ದೊಡ್ಡದಾಗಿ ಬೆಳೆದಿದ್ದೀನಿ, ನೀ ಏನೇನೋ ತಲೆ ಕೆಡಿಸ್ಕೋಬೇಡ. ಏ ಮಲ್ಗೆ ಹೇಳೆ ಒಂಚೂರು ರಜ್ಜು ತಗೊಂಡೋಗ್ ಬಿಡ ಅವನ್ನ. ಅಲ್ಲ ಮಲ್ಗೆ ಹೋಗೆ. ಸುರಂಗಾಗಿದೆ ಇಂದು ಚೆಲುವೆನಿ ಜೊತೆಗಿರಲು ಆಗ ಸಂಗೈಯಲ್ಲಿ ಈಗ ಏನುವ ಬೇಗ ಬದುಕು ಇಂಪವಾಗಿದೆ ಇಂದು ಚೆಲುವೆನಿ ಜೊತೆಗಿರಲು ಆಗ ಸಂಗೈಯಲ್ಲಿ ಈಗ ಏನು ಮಾಟ ಏನು ಮೂಡಿ ಬರುವುದೆಲ್ಲ ಬಂದೆ ಬಿಡಲಿ ಗಗನದ ಯಾವುದೋ ಬೇಗ ಏನುವ ಬೇಗ ಯಾವುದೋ ಬೇಗ ಏನುವ ಬೇಗ ನಾವೇ ಅಂತ ಪ್ರಚಾರ ಮಾಡದೆ ಹೋದ್ರೆ ಕೇಬಲ್ ದಂಧೆನ ಇನ್ಯಾರಾದ್ರೂ ಕೈಗೆ ಹಾಕೋತಾರೆ. ಬಾಲಣ್ಣ ಬಾಲ ಗುರು, ಅದು ವಾಪಸ್ ಬಂದು ಅರ್ಧ ಇದ್ದೀನಿ ಗುರು. ನಾನೇ ನಿನಗೆ ಫೋನ್ ಮಾಡೋಣ ಅಂತ ಇದ್ದೆ. ಇಲ್ಲ ಗುರು, ಅದೇ ಕೇಬಲ್ ವಿಷಯ ಮಾತಾಡೋಣ ಅಂತ ಫೋನ್ ಮಾಡಿದೆ. ಕೇಬಲ್ ಕೇಬಲ್ ದಂಧೆ ನಿನಗಲ್ಲದಲ್ಲೇ ಮತ್ತಿನ ಯಾರಿಗೆ ಹೋಗುತ್ತೆ? ಬೇಡ 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 ಬೇಡ, ಈಗತ್ ಬೇಡ. ದೊಡ್ಡವರು ನಿನ್ನನ್ನು ಇಲ್ಲಿ ಎದೆಯಲ್ಲಿ ಇಟ್ಕೊಂಡಿದ್ದಾರೆ ಗೊತ್ತಲ್ಲ ನಿನ್ಗೆ? ಎಲೆಕ್ಷನ್ ಮುಗಿಯೋವರೆಗೂ ನಾವ್ ಯಾರು ದೊಡ್ಡವ್ರಿಗೆ ಟೆನ್ಷನ್ ಕೊಡೋದು ಬೇಡ. ಹ್ಮ್, ನಾಳೆ ಸಂಜೆ ಏನ್ ವಿಷಯ ಗುರು? 7 ಗಂಟೆಗೆ ನೀನ್ ದೊಡ್ಡವ್ರ ಮನೆ ಹತ್ರ ಬಂದ್ಬಿಡ.
ಬಾಲ ಬೆಂಗಳೂರು ಬಾಲ ರಜ್ಜು ಶಂಕರ ಗಾರಿ ಅಣ್ಣ ಏನವ ಅಣ್ಣ ಇನ್ನು ಯಾವತ್ತೂ ಅವ್ರು ನಿಮ್ಮ ಎದುರಿಗೆ ನಿಲ್ಲೋದಿಲ್ಲಣ್ಣ ನಾನು ಭಾಷೆ ತಗೊಂಡಿದ್ದೀನಣ್ಣ ಈ ತಂಗಿ ಮುಖ ನೋಡ್ಕೊಂಡು ಅವ್ರು ಮಾಡಿದ ತಪ್ಪನ್ನ ಹೊಟ್ಟೆಗೆ ಹಾಕೊಂಡ್ಬಿಡಿ ಅಣ್ಣ ನನ್ನ ಎದುರಿಗೆ ನಿಂತ್ಕೊಂಡಿದ್ದೀನೇ ಅಣ್ಣನ ಮೇಲೆ ಹೇಗೆ ಹೋಗ್ತೀಯ ಅಂತ ಪೊರಕೆ ತಗೊಂಡು ಬುದ್ಧಿ ಕಲಿಸ್ಬೇಕಾಗಿತ್ತವ್ವ ನಿನ್ನ ಗಂಡನಿಗೆ ಹ್ಮ್ ಆಯ್ತು ನಡೆಯವ್ವ ನಿನ್ನ ಗಂಡನ ಕಳಿಸು ಸರಿ ಅಣ್ಣ ಹೆಂಡ್ತೀನ್ ಕಳ್ಸಿದ್ರೆ ಮಾಫಿ ಸಿಗ್ತದೆ ಅಂದ್ಕೊಂಡ್ಯ ನೋಡು ಗೊತ್ತಾಗ್ಲಿಲ್ವಾ ಫೈಟರ್ ಬಾಲ ಮೆಂಟಲ್ ರಜಾಕ್ ಇಬ್ರು 17 ಜನಕ್ಕೆ ಟಿಕೆಟ್ ಕೊಟ್ಟವ್ರಿ ಅವರಲ್ಲಿ ಮಂಜಾನು ಒಬ್ಬ ನಿನಗೂ ಟಿಕೆಟ್ ಕೊಡಿಸ್ಬೇಕು ಅಂತಿದ್ದೆ ಎಲೆಕ್ಷನ್ 6 ತಿಂಗಳು ಪೋಸ್ಟ್ ಪೋನ್ ಆಗ್ಬಿಡ್ತಿತ್ತು ನೋಡು ಅದಕ್ಕೆ ಉಳ್ಕೊಂಡೆ ಅಣ್ಣ ನನ್ನ ತಪ್ಪು ಆಗೋಯ್ತಣ ನನ್ನನ್ನು ಕ್ಷಮಿಸ್ಬಿಡೋಣ ಇನ್ಯಾವತ್ತೆ ಈ ತಪ್ಪು ಕೆಲಸ ಮಾಡಲ್ಲಣ್ಣ ಅಣ್ಣ ನಿನ್ನ ಕಾಲು ಕೊಡೋಣ ನಿಮ್ಮ ಕಾಲು ಹಿಡ್ಕೊಂಡು ಆಣೆ ಮಾಡ್ತೀನಿ ಅಣ್ಣ ನಾಳೆನೇ ನಿಮ್ಮ ಪರವಾಗಿ ವಿತ್ಡ್ರಾ ಮಾಡ್ಕೋತೀನಣ್ಣ ಶಂಕರ ನಾಳೆ ಮಂಗಳವಾರ ಬೇಡ ನಾಡಿದ್ದು ಬುಧವಾರ ವಿತ್ಡ್ರಾ ಮಾಡಿಸು ಸರ್ ಅದು ಎಲೆಕ್ಷನ್ ಮುಗಿಯೋವರೆಗೂ ಬೇರೆ ಎಲ್ಲೂ ಓಡಾಡಬೇಡ ಎಲೆಕ್ಷನ್ ಕೆಲಸದ ಕಡೆ ತುಂಬ ಗಮನ ಕೊಡು ಅಂತ ಶಂಕರಣ್ಣ ಅವರು ಆಮೇಲೆ ದೊಡ್ಡವರು ಹೇಳಿದ್ದಾರೆ ಸರ್ ಹೌದು ಸರ್ ಸರ್ ಸ್ಲಮ್ಗೆ ಹೋಗ್ಲ ಸರ್ ಹ್ಮ್ ಯಾವುದೇ ಕಾರಣಕ್ಕೂ ನೀನು ಸ್ಲಮ್ ಕಡೆ ಹೋಗೋದು ಬೇಡ ಒಂದು ಕೆಲಸ ಮಾಡು ನೀನು ಎಲ್ಲಿರ್ತೀಯೋ ಅಲ್ಲೇ ನಿನ್ನ ಹುಡುಗರನ್ನ ಕರೆಸ್ಕೊಂಡು ಕೆಲಸ ಮಾಡು ನೀವು ಹೆಂಗೆ ಹೇಳ್ತೀರಾ ಹಂಗೆ ಹಂಗೆ ಸರ್ ಹ್ಮ್ ಶುಕ್ಲಾಜಿ ಫೈಟರ್ ಬಾಲ ವಿನಾಯಕ ಸ್ಲಮ್ನಲ್ಲೇ ಇರೋದು ಇಡೀ ಸ್ಲಮ್ಮು ಇವನು ಹೇಳ್ದಂಗೆ ಬಾಲ ಶುಕ್ಲಾಜಿ ಅವ್ರಿಗೆ ನಿನ್ನಿಂದ ಒಂದು ದೊಡ್ಡ ಕೆಲಸ ಆಗಬೇಕು ಮಾಡಿಸ್ಕೊಡ್ತೀನಿ ಅಂತ ನಾನು ಪ್ರಾಮಿಸ್ ಮಾಡಿದ್ದೀನಿ ಅಯ್ಯೋ ನನ್ನ ಕೇಳೋದೇನಣ್ಣ ನೀವು ಹೇಳಿದ್ಮೇಲೆ ಮುಗೀತು ಹ್ಮ್ ಎಲೆಕ್ಷನ್ ಮುಗಿಲಿ ನಿನ್ನ ನಡಿ ಬರ್ತೀವಣ್ಣ ಶುಕ್ಲಾಜಿ ಅರೇಂಜ್ ಮಾಡಿದ್ದೀರಾ 10 ಕೋಟಿ ರೆಡಿ ಇದೆ ಸರ್ ಇನ್ನು 10 ಮುಂದಿನ ವಾರ ಕೊಡ್ತೀನಿ ಒಂದು ಓಟು ಮಿಸ್ ಆಗಬಾರ್ದು ಎಲ್ಲ ದೊಡ್ಡವ್ರಿಗೆ ಹಾಕ್ಬೇಕು ಆಯ್ತ್ರಪ್ಪ ಮೆಹಮೂದ್ ಮೇಲೆ ಪೈಸೆ ಈಗ ಭಯ್ಯ ಸೆಲ್ವಂ ಇಡೀ ಏರಿಯಾ ಓಟು ಬಾಲಣ್ಣ ಹೇಳಿದವ್ರಿಗೆ ಹಾಕ್ಬೇಕು ದೊಡ್ಡವರು 1 ಲಕ್ಷ ಡಿಫ್ರೆನ್ಸ್ ಅಲ್ಲಿ ಗೆಲ್ತಾರೆ ಬಾಲಣ್ಣ ಲವ್ ಏನ್ ಎಲೆಕ್ಷನ್ ಅಂದ್ರೆ ಹುಡುಗಾಟ ಅಂತ ತಿಳಿದಿದೀಯ ನೀನು ಹಬ್ಬಬ್ಬ ಅಂದ್ರೆ 50,000 ಅಷ್ಟೇ 20,000 ಬೆಟ್ಸ್ ಕಟ್ತೀಯ 20,000 ಏನೋ 40,000 ಕಟ್ತೀನಿ ನೀನೇನಂತೀಯ ಬಾಲ ನಾನೇನು ಅನ್ನೋದಿಲ್ಲ ಸುಮ್ಮನೆ ನೋಡ್ತಾ ಇರ್ತೀನಿ ಕೊನೆ ಸುತ್ತಿನ ಎಣಿಕೆ ನಂತರ ಪ್ರಸಾದ್ ನಾಯಕ್ ಅವರು 1,02,465 ಮತಗಳ ಭಾರಿ ಅಂತರದಿಂದ ಗೆಲುವು ಸಾಧಿಸಿದ್ದಾರೆ ಎಲ್ಲ ನಮ್ಮ ಹುಡುಗರಣ್ಣ ಒಬ್ರೊಬ್ರು ಎಷ್ಟು ಕೆಲಸ ಮಾಡಿದಾರೆ ಅಂದ್ರೆ ಹಗಲು ರಾತ್ರಿ ನಿದ್ದೆ ಕೆಟ್ಟವ್ರಣ ನೀವ್ ಒಂದು ಮಾತು ಹೂ ಅಂದ್ರೆ ಏ ಅಣ್ಣವ್ರ ಅಣ್ಣವ್ರು ನೀವ್ ಒಂದು ಮಾತು ಹೂ ಅಂದ್ರಣ ಇಷ್ಟು ಜನ ಸೇರಿ ನಿಮ್ಗೆ ಪ್ರಾಣ ಕೊಡ್ತೀವಿ ನಾವು ನೋಡೋ ದಟ್ಟ ನೀನು ಇಲ್ಲಿರೋವಾಗ ನಿನ್ನ ಹುಡುಗರು ನನ್ ನೋಡ್ಬೇಕು ಅಂದ್ರೆ ನಾನು ಬರದೇ ಇರ್ತೀನ ನೋಡ್ರಪ್ಪ MLA ನಾನಲ್ಲ ಬಾಲ ಬಾಲ MLA ಬಾಲ್ನಿಂದಾನೆ ನಾನ್ ಗೆದ್ದಿದ್ದು ಹ್ಮ್ ಬಾಲ ಯಾರು ಏನ್ ಕೇಳ್ತಾರೆ ಕೊಡ್ಸು ಹ್ಮ್
ನಾನು ಮರ್ತಿದ್ದೆ, ಅದೇ ನಮ್ಮ ಎಲೆಕ್ಷನ್ ಅಲ್ಲಿ ಕಳ್ಳೋಟಕ್ಕೆ ಅದಕ್ಕೆ ತುಂಬಾ ಸಹಾಯ ಮಾಡ್ತೇನೆ ಅಂತ ಹೇಳಿದ್ನಲ್ಲ, ಒಳ್ಳೆ ಮನುಷ್ಯ. ಏನ್ ಹೆಸರು? ಬಾಬು ಅಂತ. ಬಾಬು ಅಣ್ಣ ಮಣಿ ಅಂತ, ತುಂಬಾನೇ ಒಳ್ಳೆ ಹುಡುಗ. ನಮ್ ಇಡೀ ಸ್ಲಮ್ ಇನ್ಚಾರ್ಜ್ ಇವನ್ಗೆ ಬಿಟ್ಕೊಟ್ಬಿಟ್ಟಿದ್ವಿ ಅಣ್ಣ. ನೀವು ಬರೀ ಎಮ್ ಎಲ್ ಎ ಆಗಿದ್ರೆ ಸಾಕಾಗಲ್ಲ ಅಣ್ಣ, ಒಂದ್ ಸಲನಾದ್ರೂ ಮಿನಿಸ್ಟರ್ ಆಗ್ಬೇಕಣ್ಣ. ಸಿಎಂ ಆಗ್ಬೇಕು, ಆಮೇಲೆ ಒಂದಪ್ಪನರು ನಮ್ ದೇವೇಗೌಡರು ತರ ಪ್ರೈಮ್ ಮಿನಿಸ್ಟರ್ ಆಗ್ಬೇಕಣ. ನೀವೆಲ್ಲ ಹೀಗೆ ಇರಿ, ಒಂದಲ್ಲ ಒಂದಿನ ಆದ್ರೂ ಆಗಬಹುದು. ಏನಂದ ನಿನ್ನ ಹೆಸರು? ಮಣಿ ಅಣ್ಣ. ಏನಣ್ಣ? ಹುಡುಗರನ್ನ ಚೆನ್ನಾಗಿ ಇಟ್ಕೊಂಡಿದೀಯ, ಅವ್ರು ಏನ್ ಕೇಳ್ತಾರೋ ಅದನ್ನೆಲ್ಲ ಕೊಡಿಸು. ಶಂಕರ ಗುರು. ಏಯ್ ಪೌಡರ್ಸ್ ನಾ ಬಕೆಟ್ ಆಗಿದೆಯಲ್ಲ, ಕುಡಿಯೋಗು. ಏಯ್ ಕ್ಯಾರೇ ಎಂ ಎಲ್ ಎ ಬಲ. ನನಗೆ ಚಾನ್ಸೇ ಇಲ್ಲ. ಆ ಕಚಡ ನನ್ನ ಮಗ ರಾಮನಾಥ್ ರೆಡ್ಡಿ ಆಂಧ್ರ ಎಂಪಿಗಳನ್ನು ಕಟ್ಕೊಂಡು ಹೈಕಮಾಂಡ್ ಮೇಲೆ ಪ್ರೆಷರ್ ಹಾಕಿಸ್ತಾ ಇದ್ದಾನೆ. ನನಗೆ ಚಾನ್ಸೇ ಇಲ್ಲ, ಸಾಧ್ಯ ಇಲ್ಲ. ಆ ರಾಮನಾಥ್ ರೆಡ್ಡಿ ಇರೋವರೆಗೂ ನನಗೆ ಅವಕಾಶ ಸಿಗೋದೇ ಇಲ್ಲ. ಪ್ರಸಾದ್, ಈ ಸಲ ನೀ ಮಿನಿಸ್ಟರ್ ಆಗೋದು ಗ್ಯಾರಂಟಿ. ಏನ ಏನ್ ಹೇಳ್ತಾ ಇದೀಯ? ಗಾಂಧಿ ಪ್ರತಿಮೆಗೆ ಶೂಸ್ ಹಾಕೊಂಡು ಹಾರ ಹಾಕಿದ್ ರಾಮನಾಥ್ ರೆಡ್ಡಿಗೆ ಧಿಕ್ಕಾರ, ಧಿಕ್ಕಾರ. ನಗರಾಭಿವೃದ್ಧಿ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಅವರೊಂದಿಗೆ ಶ್ರೀ ವಸಂತ ಕುಮಾರ್ ಪಾಟೀಲ್, ಬಾಬುಪ್ರಸಾದ್ ಕುಲಕರ್ಣಿ ಮತ್ತು ಇತರರು ಪ್ರಮಾಣ ವಚನ ಸ್ವೀಕರಿಸಿದರು. ಶಾಂತೋ, ನಮ್ಮ ಕಾಲೇಜ್ ಲೈಫ್ ನೆನಸ್ತಾರ? ಈ ಮೊದಲನೇ ಬೆಂಚಲ್ಲಿ ಕೂತ್ಕೊಂಡವರು ಡಾಕ್ಟ್ರು, ಇಂಜಿನಿಯರು, ಅದು ಇದು ಅಂತ ಪ್ರೊಫೆಷನಲ್ಗಳಾದ್ರು. ಈ ಮಧ್ಯದ ಬೆಂಚಲ್ಲಿ ಕೂತಿರೋರು ನಮ್ಮ ತರ ಏನೇನೋ ಆಗ್ಬಿಟ್ರು. ಈ ಕೊನೆ ಬೆಂಚಲ್ಲಿ ಕೂತವರು ಏನಾದ್ರು ಹೇಳ್ರಯ್ಯ ಧರ್ಮ ನಾಯ್ಡು. ಅದೇನು ಅಂತ ನೀನೇ ಬಗ್ಳು. ಕೊನೆ ಬೆಂಚಲ್ಲಿ ಕೂತ್ಕೊಳ್ತಿದ್ದಂತ ನಮ್ಮ ಪ್ರಸಾದ್ ನಾಯಕ್ನಂತವ್ರು ರಾಜಕೀಯಕ್ಕೆ ಸೇರಿ ಮಂತ್ರಿಗಳಾದ್ರು. ಕರೆಕ್ಟ್ ಆಗಿರದೇ ಲಿಂಗೆ ಸರ್, ನಾನ್ ಮಾತ್ರ ನನ್ ಮಗಂಗ್ ಹೇಳ್ಬಿಟ್ಟಿದ್ದೀನಿ, ಲೋ ನನ್ ಮಗನೇ ನೀನೇನಾದ್ರೂ ಮುಂದೆ ಬೆಂಚಲ್ಲಿ ಕೂತ್ಕೊಂಡ್ರೆ ರ್ಯಾಂಕ್ ಬಂದ್ರೆ ಬೂಟ್ ಬೂಟಲ್ಲಿ ಹೊಡಿತೀನಿ ಅಂತ. ಅವನ್ ಕೊನೆ ಬೆಂಚಲ್ಲೇ ಕೂರ್ಬೇಕು, ನಾಯಕರ ತರ ಲೀಡರ್ ಆಗ್ಬೇಕು. ಒಳ್ಳೆ ನನ್ ಮಗ ಕಣ ನೀನು. ಇರ್ಲಿ ಇರ್ಲಿ, ಈಗ ಈ IPS ನೋಡ್ನ ನಮ್ ಕಂಟ್ರೋಲ್ ಇಟ್ಕೊಂಡು ತುಂಬಬೇಕು. ಏನಂತೀಯ ಶಾಂತು? ನಮ್ ಪ್ರಸಾದ್ ಹೇಳಿ, ನಾವು 5 ಜನ DCP ಟ್ರೈ ಮಾಡಿದ್ರೆ ಅಟ್ಲೀಸ್ಟ್ ಯಾರಾದ್ರೂ ಇಬ್ಬರಿಗಾದ್ರೂ ಹಾಕ್ಸ್ಕೋಬಹುದು. ಆದ್ರೆ ಒಂದು, ಯಾವುದೇ ಕಾರಣಕ್ಕೂ ಈ ನಾರ್ತ್ ಇಂಡಿಯನ್ಸ್ ನ ಮಾತ್ರ ಹಾಕ್ಸ್ಕೋಬಾರ್ದು, ಯಾಕೆಂದ್ರೆ ಬಲ್ಲರ್ ಮಕ್ಕಳವರು ಕೆಲಸ ಆದ್ಮೇಲೆ ನಮಗೆ ಕೈ ಕೊಟ್ಬಿಡ್ತಾರೆ. ನೋಡ್ರಿ ಹೋಗೋಣ. ಲೋ ಶಾಂತು, ಇನ್ನೇನಪ್ಪ ನಿಂದು? ಅದೇ ಕಣಪ್ಪ, ಸಂಪತ್ತು ನಮ್ ಕಮ್ಮನಹಳ್ಳಿ ಸಂಪತ್ತು. ಅದೇ ಬನ್ನೇರ್ಘಟ್ಟ ಪ್ರಾಪರ್ಟಿದು, ಅದೇ ಸುರೇಶ್ ಜೈನ್ ಅಗ್ರಿಮೆಂಟ್ ಆಗೇ ಇಲ್ವಲ್ಲಪ್ಪ. ಯಾರಾದ್ರೂ ಇಬ್ರು ಪಂಡ್ರನ್ನ ಕಳಿಸಿ ಆ ಸಂಪತ್ಕೊಂದು ಅವಾಸ ಹಾಕ ಕೇಳು, ಬೇಕಿದ್ರೆ ನಾನು ನೋಡ್ಕೋತೀನಿ. ನಮ್ಮ ಹತ್ರ ಅಂತ ಒಳ್ಳೆ ಪಂಡ್ರು ಯಾರಣ್ಣ ಇದಾರೆ? ನೀವೇ ಆ ಬಾಲನ್ ಕಳಿಸ್ಬಿಟ್ರೆ ಹೆಂಗೆ? ಬಲ್ಲನ್ ಮಕ್ಳು ಕಂಡ್ರೋ ನೀವು, ಎಲ್ಲ ನನ್ ತಲೆಗೆ ಕಟ್ಬಿಡ್ತಾ ಇದ್ರಾ?
ರಜು ಇದ್ ನೋಡ ಇಲ್ಲಿ ಹೆಂಗೆ ಪಳ 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 ಅಂತ ಒಳಿತೈತೆ. ಇದನ್ನ ಹಂಗೆ ತಗೊಂಡೋಗಿ ಈ ಹೊಟ್ಟೆ ಒಳಗಡೆ ಇಳಿಸಿದ್ರೆ ಏನಾಗ್ಬೋದು ರಜು? ಬೇಕ ಬೋಟಿ ಎಲ್ಲ ಹೊರಗಡೆ ಬರ್ತದೆ. ಸಂಪತ್ತು ಕಮ್ಮನಳ್ಳಿ ಸಂಪತ್ತು, ಇಡೀ ಬನ್ನರ್ಘಟ್ಟ ಏರಿಯಾನೇ ನಿಂದು ಅಂತಾರಲ್ಲ. ನಿಮ್ಗೆ ಯಾರೋ ಸುಳ್ಳು ಹೇಳಿದ್ದಾರೆ, ನಾನು ಯಾರಿಗೂ ಅನ್ಯಾಯ ಮಾಡ್ದನಲ್ಲ. ಪ್ಲೀಸ್ ಅವ್ರ ಹತ್ರ ಹೋಗಿದ್ಯಾ? ಇಲ್ಲ, ನಾನೆಲ್ಲೂ ಹೋಗಿಲ್ಲ. ತಿರುಪತಿಗೆ ತಿಮ್ಮಪ್ಪನ ಹತ್ರ ಅಂತ ಹೇಳಿದ್ದು ಪ್ಯಾಡು ಪ್ಯಾಡು. ತಿಂಗಳಿಗೆ ಒಂದ್ಸರಿನಾದ್ರೂ ಹೋಗಿ ಹೋಗ್ತೀನಿ. ತಿಂಗಳಿಗೆ ಒಂದ್ಸತಿನಾದ್ರೂ ತಿರುಪತಿಗೆ ಹೋಗಿ ಹೋಗ್ತೀಯಾ, ಮತ್ ನಮ್ಮ ಹತ್ರ ಯಾಕೆ ಬರ್ಲಿಲ್ಲ? ನೀವ್ ಯಾರು ಅಂತ ನನಗೆ ಗೊತ್ತಿಲ್ಲ. ತಯಾರೇಕಿ, ನಾವ್ ಯಾರು ಅಂತ ಗೊತ್ತಿಲ್ಲ, ತಿಮ್ಮಪ್ಪ ಗೊತ್ತು, ರೌಡಿಗಳು ಗೊತ್ತಿಲ್ವಾ? ಬಾಲ ಫೈಟರ್ ಬಾಲ, ಹದಿನೆಂಟು ಹದಿನೆಂಟು ಜನ ನಿನ್ನಂತವ್ರನ್ನ ತಿಮ್ಮಪ್ಪನ ಪಾದಕ್ಕೆ ವಿಸಾ ಕೊಟ್ಟು ಕಳ್ಸಿದಾನೆ. ಸರ್ ರಜಾಕ್, ಮೆಂಟಲ್ ರಜಾಕ್, ಹೊರಗಡೆ ಕೂತವರಲ್ಲ ಛೋಟಾ ರಾಜನ್, ಅವ್ರ ಕಡೆಯಿಂದ ನಮ್ಗೆ ಸಪ್ಲೈ ಮಾಡ್ತಾ ಇರ್ತೀನಿ. ಅವನ ಪಾಸ್ಪೋರ್ಟ್ ಕೊಟ್ಮೇಲೆ ನಾನು ವೀಸಾ ಕೊಡೋದು. ಸರ್ ದಯವಿಟ್ಟು ನಾನು ಬಿಟ್ಬಿಡಿ, ನನ್ನ ಏನು ಮಾಡಬೇಡಿ. ನಾನು ಮಕ್ಕಳೊಂದಿಗ, ನೀವೇನು ಹೇಳ್ತೀರೋ ಅದು ಮಾಡ್ಕೊಡ್ತೀನಿ. ನಿನಗೆ ಮಕ್ಕಳು ಅಂದರೆ ತುಂಬ ಇಷ್ಟ ಅಲ್ಲ, ಮಕ್ಕಳೊಂದಿಗ ನೀನು ನಿನ್ನ ಮಕ್ಕಳು ನಾವೇನು ಮಾಡಲ್ಲ. ಬನ್ನರಘಟ್ಟ ರೋಡಲ್ಲಿ ಸುರೇಶ್ ಜೈನ್ಗೆ ಅಗ್ರಿಮೆಂಟ್ ಮಾಡಿಕೊಟ್ಟಿದ್ದಾರೆ ಜಾಗ, ಅದನ್ನ ರಿಜಿಸ್ಟರ್ ಮಾಡಿಕೊಟ್ಬಿಡು. ಆಮೇಲೆ ನಿಮ್ಮ ಮಕ್ಕಳ ಜೊತೆ ಆರಾಮಾಗಿ ಆಟ ಆಡ್ಕೊಂಡಿರ್ಬೋದು. ನನ್ನ ಲೈಫಲ್ಲೇ ನನ್ನನ್ನು ಯಾರು ಈ ಥರ ಎದುರಿಸಿರಲಿಲ್ಲ ಸರ್. ನನ್ನ ಕಾರಲ್ಲೇ ನನ್ನನ್ನು ಆ ಕಡೆ ಒಬ್ಬ ಈ ಕಡೆ ಒಬ್ಬ ಹಾಕೊಂಡು ಹಿಂಸೆ ಮಾಡಿಬಿಟ್ರು ಸರ್, ಮುಗಿಸೇ ಬಿಡ್ತಾರೆ ಅನ್ಕೊಂಡ್ಬಿಟ್ಟಿದ್ದೆ. ತುಂಬ ಗೊಳಕೊಂಡ್ಬಿಟ್ರು ಸರ್ ನಾನು. ಫೈಟರ್ ಬಾಲ, ಮೆಂಟಲ್ ರಜಾಕ್. ಬಾಲ, ಈ ಕ್ರಿಮಿನ ನಾನೇ ಗಡಿಪಾರು ಮಾಡಿದ್ದೆ, ಈ ಮತ್ತೆ ಸಿಟಿ ಕಾಲ್ ಇಟ್ಟಿದಾನ? ಈ ರಜಾಕ್ ನೋಡಕ್ ಹೇಗಿದ್ದಾನೆ? ಅವನ್ ತರನೇ ಗುಂಡು ಕಲ್ಲು ಇದ್ದಂಗಿದ್ದಾನೆ ಸರ್. ದಾವೂದ್ ಮತ್ತು ರಾಜನ್ ಗುಂಪುಗಳಿಗೆ ವೆಪನ್ ಸಪ್ಲೈ ಮಾಡುತ್ತಿದ್ದಾನೆ. ಓಹೋಹೋ, ಅಲ್ರಿ ಆ ಸುರೇಶ್ ಜೈನ್ಗೆ ನಿಮ್ ಪ್ರಾಪರ್ಟಿನ ರಿಜಿಸ್ಟರ್ ಮಾಡ್ಕೊಡಕ್ಕೆ ಏನ್ರಿ ನಿಮ್ ಗೋಳು? ಹಾಗಲ್ಲ ಸರ್, ನೀವು ಲಿಟಿಗೇಷನ್ ಕ್ರಿಯೇಟ್ ಮಾಡಿಬಿಡಿ, ರೌಡಿಗಳು ನಿಮ್ಗೆ ಧಮಕಿ ಹಾಕ್ತಾರೆ, ನಾವು ನಮ್ ಜೀವನ ಕೈಲಿ ಇಟ್ಕೊಂಡು ಅವ್ರ ಬೆನ್ನಿಂದ ಬೀಳ್ಬೇಕು. ನಿಮ್ಮಂತವ್ರಿಂದನೇ ಸಿಟಿ ಹಾಳಾಗ್ತಾ ಇರೋದು. ಹಾಗಲ್ಲ ಸರ್, ಅವನು ಬಿಸ್ನೆಸ್ ಮ್ಯಾನ್, ನಾನು ಬಿಸ್ನೆಸ್ ಮ್ಯಾನ್, ನಾಲ್ಕು ತಿಂಗಳಲ್ಲಿ ರಿಜಿಸ್ಟರ್ ಮಾಡಿಸ್ಕೋತೀನಿ ಅಂತ ಸುರೇಶ್ ಜೈನ್ ಅಗ್ರಿಮೆಂಟ್ ಮಾಡ್ಕೊಂಡಿದ್ದ. ಒಂದು ವರ್ಷ ಆಗೋಯ್ತು ಸರ್, ಈಗ ರೇಟ್ ಎಲ್ಲ ಜಾಸ್ತಿ ಆಗಿದೆ, ಹಳೆ ರೇಟ್ಗಿಂತ ಒಂದು ಸ್ವಲ್ಪ ಜಾಸ್ತಿ ಹಾಕೊಡಿ ಅಂದ್ರೆ ಕೇಳ್ತಾ ಇಲ್ಲ, ಸುಮ್ಮನೆ ತರಲೆ ಮಾಡ್ತಾ ಇದ್ದಾನೆ ಸರ್ ಅವನು. ಆಯ್ತ್ರಿ, ನಾನು ಅವನ ಕರೆಸ್ತೀನಿ. ಒಟ್ಟು ಎಷ್ಟು ಸ್ಕ್ವೇರ್ ಫೀಟ್ ಅಂದ್ರಿ? 340,000. ಸ್ವಾಮಿ, ಎರಡು ಕಾಫಿ ತೊಂಬಾ. ಆಯ್ತು ಸ್ವಾಮಿ. ಸ್ಕ್ವೇರ್ ಫೀಟ್ಗೆ 1,000 ಹೆಚ್ಚಿಗೆ ಕೊಡಿಸ್ಬಿಡಿ ಸರ್, ಸಾಕು. ಅಂದ್ರೆ 34 ಕೋಟಿ ಹೆಚ್ಚಿಗೆ. ಮಾಡ್ಸೋಣ. ಸಂಪತ್, ನಮ್ಗೇನ್ರಿ? ತಗೊಳ್ಳಿ ಸರ್, ಎಷ್ಟು ಬೇಕು ಕೇಳಿ, ನಿಮಗಿಲ್ಲ ಅನ್ನಕ್ಕಾಗತ್ತಾ? ನಿಮ್ಗೇನ್ ಬೇಕು ಕೇಳಿ ಸರ್. ಒಂದು 2 ಕೋಟಿ ಕ್ಯಾಶ್ ಕೊಡಿ, ನನ್ನ ಬಾಮೈದಿನ ಹೆಸರಲ್ಲಿ ಒಂದು BMW ಕಾರ್ ಕೊಡಿಸ್ಬಿಡಿ. ಆಗ್ಬೋದಾ? ಆಯ್ತು ಸರ್. ಈ ಪಿಟಿಷನ್ನ ಹಾಗೆ ಇಟ್ಕೊಳ್ಳ ಇಲ್ಲ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಲಾ? ಅಯ್ಯೋ, ಹಾಗೆ ಮಾಡ್ಬಿಟ್ಟಿರ ಸರ್, ಕಂಪ್ಲೇಂಟು ಕಂಪ್ಲೇಂಟು ಅಂದ್ರೆ ಎಲ್ಲ ರೌಡಿಗಳು ನನ್ನ ಮೇಲೆ ಬಿದ್ದ್ಬಿಡ್ತಾರೆ ಅಷ್ಟೇ. ಸುಮ್ಮನೆ ಇಟ್ಕೊಂಡಿರಿ ಸರ್, ಅವರಿಬ್ಬರು ಏನಾದ್ರು ಕೈಗೆ ಸಿಕ್ಕರೆ ಅವ್ರ ನಡ ಮುರಿದು ಯಾವತ್ತು ನನ್ನ ತಂಟೆಗೆ ಬರ್ದಾಗ ಮಾಡಿಬಿಡಿ ಸರ್. ಒಂದು ವಾರದಲ್ಲಿ ರಿಜಿಸ್ಟರ್ ಮಾಡಿಸ್ಕೊಟ್ಬಿಡಿ ಸರ್, ಕೈ ತೊಳ್ಕೊಂಡ್ಬಿಡ್ತೀನಿ. ಆಯ್ತು ರೀ ಸಂಪತ್, ಥ್ಯಾಂಕ್ ಯು ಸರ್. ನೀವು ಹೊರಡಿ, ಬರ್ತೀನಿ ಸರ್. ರಾಮ್ಲಿಂಗು. ಏನ್ ಶಾಂತು? ಸಂಪತ್ ಬಂದಿದ್ದ, ಸ್ಕ್ವೇರ್ ಫೀಟ್ಗೆ 1,000 ರೂಪಾಯಿ ಜಾಸ್ತಿ ಕೇಳ್ತಾ ಇದ್ದಾನೆ.
ನೀನೊಂದು ಕೆಲಸ ಮಾಡು, ಆ ಜೈನ್ ಹತ್ರ ಮಾತಾಡಿ 1300 ಕೊಪ್ಸು. 300 ಅಂದ್ರೆ 10 ಕೋಟಿ ಚಿಲ್ಲರೆ ನಮ್ಗಿರ್ಲಿ. ಓಕೆ, ಒಪ್ಪಿಸ್ತೀನಿ. ಬಾಲ ನಮಸ್ಕಾರ ಸರ್. ಹ್ಮ್, ಸಂಪತ್ತ ಬಹಳ ಚೆನ್ನಾಗಿ ದಾರಿ ತಂದಿದ್ಯಾ. ಗುಡ್, ನೀನು ಡೀಲ್ ಹ್ಯಾಂಡಲ್ ಮಾಡೋದನ್ನ ಕಲ್ತು ಬಿಡ ಕಣ. ಬೆಳೀತೀಯ, ಚೆನ್ನಾಗಿ ಬೆಳೀತೀಯ. ಕೀಪ್ ಇಟ್ ಅಪ್. ಬಾಲ, ಟಿವಿಲೆಲ್ಲ ನಿಮ್ ದೊಡ್ಡವ್ರದೇ ಸುದ್ದಿ. ಮತ್ತೆ ದೊಡ್ಡವ್ರ ಅಂದ್ಮೇಲೆ ಯಾವಾಗ್ಲೂ ದೊಡ್ಡವ್ರೇನೆ. ಅದು ಬಾಲ, ಅವ್ರು ಮಿನಿಸ್ಟರ್ ಆದ ತಕ್ಷಣ ನಿನ್ ಗಡಿಪಾರ್ ಕ್ಯಾನ್ಸಲ್ ಆಗತ್ತೆ ಅಂತ ಹೇಳ್ತಿದ್ದೆ. ಹೌದು ಹೇಳಿದೆ. ಅದೇನ್ ಬಿಡ, ಬೇಕು ಅನಿಸ್ದಾಗ ನಾನೇ ಹೋಗಿ ಅವನ್ನ ಕದ್ ನೋಡ್ಕೊಂಬತ್ತೀನಲ್ಲ. ಈಚೆಗ್ ನೀನ್ ಅದು ಮಾಡ್ತಾ ಇಲ್ಲ, ಪಾರ್ವತವ ಹೇಳ್ತಾ ಇದ್ರು. ಬಾಲ, ಕದ್ದು ಗಿದ್ದು ಹೋಗೋ ಮಾತೆಲ್ಲ ಇನ್ಮೇಲಿಂದ ಬೇಡ. ಅದ್ ಏನಿದೆಯೋ ಅದೆಲ್ಲ ಮುಗಿಸ್ಕೊಂಡ್ ಬಂದ್ಬಿಡು. ನನ್ನ ಯಾವಾಗ ಕರ್ಕೊಂಡು ಹೋಗ್ತೀಯ ಸ್ಲಮ್ಗೆ? ಯಾವ ಒಂದ್ 3-4 ದಿನ ಆಗ್ಲಿ ಬಿಡು, ದೊಡ್ಡವ್ರಿಗೆ ತುಂಬಾ ಕೆಲಸ ಇವಾಗ, ಫುಲ್ ಬ್ಯುಸಿ ಆಗಿರ್ತಾರೆ. ಮಿಸ್ಟರ್ ಲಲಿತ್, ಈ CDP ಝೋನ್ ಸುತ್ತ 2 ಇಂಚಿನ ವ್ಯಾಲ್ಯೂ ಝೋನ್ ಅಂತ ಅನೌನ್ಸ್ ಮಾಡ್ಬಿಡ್ರಿ. ಓಕೆ ಸರ್. ಎಷ್ಟ್ ಏರಿಯಾ ಸಿಗ್ಬೋದ್ರಿ ಮಿಸ್ಟರ್ ಲಲಿತ್? ಅಪ್ರಾಕ್ಸಿಮೇಟ್ಲಿ 1,42,000 acres ಸರ್. ಮುಂದೆ ನಾವು ಈ ವ್ಯಾಲ್ಯೂ ಝೋನ್ ನ ಲಿಫ್ಟ್ ಮಾಡಿದ್ರೆ ರೇಟು ಎಷ್ಟ್ ವೇರಿ ಆಗ್ಬೋದ್ರಿ? ಮಿನಿಮಮ್ ಅಂದ್ರೆ ಸ್ಕ್ವೇರ್ ಫೀಟ್ ಗೆ 1,000 rupees ಸರ್. ಹ್ಮ್, ನೋಡ್ರಿ ಲಲಿತ್ ಸರ್, ನೀವು ಒಂದ್ ಕೆಲಸ ಮಾಡಿ, ಇವತ್ತೇ ಇದನ್ನ ಮಾರ್ಕ್ ಮಾಡಿ ಗೆಜೆಟ್ ಅಲ್ಲಿ ನೋಟಿಫೈ ಮಾಡಿಸಿ. ಸರಿ ಸರ್. ಎಸ್, ಗೋ ಅಹೆಡ್. ಥ್ಯಾಂಕ್ ಯು ಸರ್. ಗುಡ್ ಮಾರ್ನಿಂಗ್ ಸರ್. ಪ್ರಸಾದ್, ಶುಕ್ಲ ಫೋನ್ ಮಾಡಿದ್ದ. ಬಾಲ ಇದ್ದಾಗ ಜ್ಞಾಪಿಸೋದಲ್ವಾ ನೀನು, ಆ ಸ್ಲಮ್ದು ಬೇಗ ಮುಗಿಸ್ಬೇಕು. ಆ ಬಾಲ ಗಡಿಪಾರು ಕೇಬಲ್ ಬಿಸ್ನೆಸ್ ಅಂತ ತಲೆ ತಿಂತವನೆ. ನೀಂದು ಒಳ್ಳೆ. ಆ ಸೂರಿ ಸ್ವಲ್ಪ ಕೊಸರಾಡ್ತಾ ಇದ್ದಾನೆ, ಲೈಟ್ ಆಗಿ ಶೋ ಕೊಡಕ್ ಹೇಳು ನಮ್ ಬಾಲಂಗೆ. ಏಯ್ ಸೂರಿ, ಯಾರಂತ ನೋಡು. ಬಾಲ. ಆವತ್ತು ಡಾಬಾದಲ್ಲಿ ಮಂಜನ್ನ ಗೊತ್ತ? ಜಾಸ್ತಿ ಹೇಳೋ ಜರೂರತ್ ಇಲ್ಲ. ಗೊತ್ತಿದ್ಮೇಲೆ ಇನ್ಯಾಕೆ ನಾನು ಹುಡ್ಕೊಂಡ್ ಬರ್ಲಿಲ್ಲ? ನಾನೇ ಹುಡ್ಕೊಂಡ್ ಬರ್ಬೇಕಾಯ್ತಾ? ನೋಡ್ ಬಾಲ, ಬಾಲಣ್ಣ ಬಾಲಣ್ಣ ಅನ್ಬೇಕು. ಸರಿ ಬಾಲಣ್ಣ, ನನಗೂ ನಿಮಗೂ ಜಗಳ ಬೇಡ. ಇವತ್ತು ರಾತ್ರಿ ದೊಡ್ಡವರು ಪ್ರಸಾದಣ್ಣ ಅವ್ರ ಮನೆಗೆ ನಾನು ಬಂದ್ಬಿಡ್ತೀನಿ, ನೀವು ಬಂದ್ಬಿಡಿ ದೊಡ್ಡವ್ರ ಮನೆಗೆ. ಇವತ್ ರಾತ್ರಿ ಅವ್ರು ಹೇಳ್ದಂಗೆ ಆಗ್ಲಿ, ಬಂದ್ಬಿಡು. ಆ ಇನ್ಮೇಲೆ ನಿಮ್ಮೆಲ್ಲರ ಜವಾಬ್ದಾರಿ ದೊಡ್ಡದು. ಇಡೀ ಮೀಡಿಯಾ ಕಂಡಿಟ್ಟಿರುತ್ತೆ ನನ್ನ ಮೇಲೆ. ದಂಧೆ ಬಹಳ ದಿವಸ ಚೆನ್ನಾಗಿರ್ಬೇಕು ಅಂದ್ರೆ ಹಂಚ್ಕೊಂಡು ಹೋಗಬೇಕು, ಆಗ ಯಾವ ಪ್ರಾಬ್ಲಮ್ಮೂ ಇರಲ್ಲ. ಸೂರಿ, ಬಾಲಂಗೆ ಹುಡುಗರು ಹೆಚ್ಚು, ಅವನಿಗೆ ಎಷ್ಟು ಅಂತ ಫೈನಲ್ ಮಾಡಿದೀಯಾ? ನಾನು ಅವತ್ತು ಹೇಳಿದ್ನಣ್ಣ, ನಿಮ್ಮ ರಾಜಕೀಯಕ್ಕೆ 50 paisa, ಶಾಂತಾರಾಮ್ ಸಾಹೇಬ್ರಿಗೆ 8 paisa, ಬೇರೆ 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 ಹುಡುಗರಿಗೆ 12 paisa, ಬಾಲಂಗೆ 5 paisa, ಉಳಿದಿದ್ದು ನಮ್ಮ ದಂಧೆ ಮೇಂಟೈನ್ ಮಾಡಕ್ ಬೇಕಲ್ಲಣ. ಅವತ್ತು ಆಗ್ಲಿ ಅಂದಿದ್ರಿ. ಅದು ಬಿಡು, ಅವತ್ತು ಯಾವುದೋ ಮೂಡಲ್ಲಿದ್ದೆ. ಇರ್ಲಿ, ಈಗ ಒಂದು ಕೆಲಸ ಮಾಡು, ಶಾಂತುಗೆ 1 paisa ಇಳಿಸು, ಊನಣ್ಣ ಬಾಲಂಗೆ 2 paisa ಏರಿಸು. ಹ್ಮ್, ಆಯ್ತಣ್ಣ. ಬಹಳ ಕಷ್ಟಪಟ್ಟಿದ್ದಾನೆ ನಮ್ಮ ಹುಡುಗ. ಹ್ಮ್, ಬಾಲ ಬಾಲ, ನಿನಗೆ ಅರ್ಥ ಆಗಲಿಲ್ಲ ಅನ್ಸುತ್ತೆ. ಬರೋ 1 rupees ಯಾರ್ಯಾರಿಗೆ ಎಷ್ಟೆಷ್ಟು ಪೈಸೆ ಅಂತ ಹೇಳ್ತಾ ಇರೋದು ಅರ್ಥ ಆಯ್ತಾ? ಅಣ್ಣ,
ಮಂಜನ್ ಕೆಲಸ ಮುಗಿದ್ಮೇಲೆ ಇಡೀ ಕೇಬಲ್ ದಂಧೆ ನಮ್ದು ಅಂತ ಗುರು ಹೇಳಿದ್ರು. ಬಾಲ, ನಮ್ ಸೂರಿ ಅವನ್ ಸೆಟ್ ಮಾಡ್ಕೊಡದೆ ಹೋಗಿದ್ರೆ ಮಂಜ ನಿನ್ ಕೈಗೆಲ್ ಸಿಗ್ತಿದ್ದ? ಸೂರಿ ನೀನ್ ನಡಿ. ಬಾಲ, 7 ಪೈಸಾ ಅಂದ್ರೇನು ಕಮ್ಮಿ ಅಲ್ಲ, ಆತ್ರ ಪಡ್ಬೇಡ. ಹಂಚ್ಕೊಂಡು ಹೋಗೋದನ್ನ ಕಲಿಬೇಕು. ಈ ನನ್ನ ಮಕ್ಕಳು ರೌಡಿಗಳು ಅಂದ್ರೆ ಸದರ ಮಾಡ್ಕೊಂಬಿಟ್ಟವ್ರೆ ಕಣ್ರು. ಇವ್ರು ಎಮ್ ಎಲ್ ಎಗಳಾಗೋದಿಕ್ಕೆ ಮಂತ್ರಿಗಳಾಗೋದಿಕ್ಕೆ ನಾವಿಲ್ದೇ ಇದ್ರೆ ಏನು ಮಾಡೋಕ್ಕಾಗಲ್ಲ ಅಂತ ಗೊತ್ತಿದ್ರು ನಮ್ಗೆ ಗೇಮ್ ಆಡ್ತಾರೆ. ಹಂಚ್ಕೊಂಡು ಹೋಗ್ಬೇಕಂತೆ ಹಂಚ್ಕೊಂಡು. ದೊಡ್ಡವ್ರೆ ಹಿಂಗ್ ಮಾಡ್ತಾರೆ ನನಗೆ ಗೊತ್ತಿರಲಿಲ್ಲ. ನೀನ್ ಒಪ್ಕೊಂಬಾರ್ದಿತ್ತು ಬಾಲ, ದಂದೆ ನಮ್ಗೆ ಕೊಡಿ, ಎಲ್ಲ ಗೋಡಿನು ನಮ್ ಕೈಯಿಂದಾನೆ ಹೋಗ್ಲಿ ಅನ್ಬೇಕಾಗಿತ್ತು. ಅದಕ್ಕೆ ಚಾನ್ಸ್ ಸಿಕ್ಕಿಲ್ಲ ಕಣ ಅಂತೀನಿ. ಅವ್ನ್ ಕರ್ಸ್ಬಿಟ್ಟು 7 ಪೈಸಾ ಫಿಕ್ಸ್ ಮಾಡ್ಬಿಟ್ರು. 7 ಪೈಸೆನಲ್ಲಿ ನಂಗೆಷ್ಟು ಪೈಸೆ ಬಾಲ? ಏಯ್ ಸುಮ್ನೀರ, ತಲೆ ಕೆಟ್ಟಿರುವಾಗ ಇನ್ನೂ ಕೆಡಿಸ್ಬೇಡ. ಎಂತ ಕೀಲಾಡಿ ನೋಡ ಆ ಸೂರಿ ನನ್ ಮಗ, ದೊಡ್ಡವ್ರಿಗೆ ಚೆನ್ನ ಬಕೆಟ್ ಹಿಡ್ಕೊಂಡು ಇಡೀ ಬಿಸ್ನೆಸ್ ನ ಅವನ್ ಕೈ ತಗೊಂಡ. ಬಾಲ, ನಾವು ಸೂರಿಗೆ ಒಂದ್ ದಾರಿ ಕಾಣಿಸಿದ್ರೆ ಹೆಂಗೆ ದಂದೆ ನಮ್ ಕೈಗೆ ಸಿಗ್ತದೆ? ರಜ್ಜು ಕರೆಕ್ಟ್ ಕಣ, ಸರಿ ಕಣ ಮಗ. ಸೂರಿ ಯಾವ ಲಕ್ಕ ನಮ್ಗೆ ದಾರಿ ಕಾಣಿಸ್ಬಿಡಲ್ಲ. ಅಲ್ಲ ಬಾಲಣ್ಣ, ದೊಡ್ಡವ್ರು ಬೇಜಾರು ಮಾಡ್ಕೊಂಡ್ರ? ಏಯ್ ದೊಡ್ಡವ್ರನ್ನ ಶಂಕರ್ ಕೆಲ್ ಸರಿ ಮಾಡ್ತಿದ್ರೆ ಆಯ್ತು. ಈ ನಾಜುಕಯ್ಯ ತಾನೆ ದೊಡ್ಡದಾಗ ಹೇಳಿದ್ದು ಮಂಜು ನೆಚ್ಚಿಬಿಟ್ರೆ ಕೇಬಲ್ ದಂದೆ ನಮಗ್ ಕೊಡ್ತೀವಿ ಅಂತ. ನಾಜುಕಯ್ಯ ದೊಡ್ಡ ನಾಜುಕಯ್ಯ, ಇವತ್ತೇನು ಗೊತ್ತಿಲ್ದಂಗೆ ಸುಮ್ನೆ ಕುತ್ಕೊಂಡವ್ರೆ. ನಾಟಕ ಎಲ್ರು ನಾಟಕ. ಏನು ಇವ್ರು? ಅಲ್ಲೋ ಶಂಕ್ರೆ, ನೀನ್ ಯಾಕೋ ಇಡೀ ಕೇಬಲ್ ದಂದೆನ ಇವ್ರಿಗ್ ಕೊಡ್ತೀನಿ ಅಂತ ಹೇಳಿದ್ದೆ? ಅವತ್ತು ನಾವಿದ್ದೆ ಟೆನ್ಷನ್ ಅಲ್ಲಿ ಮಂಜುನ್ ತೆಗಿತೀವಿ ಅಂತ ಯಾರೇ ಬಂದಿದ್ರು ಕೇಬಲ್ ದಂದೆ ಏನು ಇಡೀ ವಿಧಾನಸೌಧನೇ ಬರ್ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡ್ತಿದ್ದೆ. ಸುಮ್ನಿರಪ್ಪ ನೀನು. ಆಯ್ತು ಬಿಡು, ತಲೆ ಕೆಡಿಸ್ಕೋಬೇಡ. ಆ ಬಾಲನ್ನ ಕರ್ಸು, ಆ ಶುಕ್ಲಂದು ಸ್ಲಮ್ ಡೀಲು ಅವನಿಗೆ ಕೊಡಿಸ್ಬಿಡೋಣ. ಒಂದೇ ಡೀಲಲ್ಲಿ 2 ಕೋಟಿ ಬರುತ್ತೆ ಅಂದ್ರೆ ಅವನು ರಿಲ್ಯಾಕ್ಸ್ ಆಗ್ತಾನೆ, ಅವನ್ ಹುಡುಗರು ತಣ್ಣಗಾಗ್ತಾರೆ. ಇಲ್ಲೂ ಸರಿಯಾಗಿ ಬಂದಿಲ್ಲ, ನನ್ನ ನೋಡಕ್ ಬೋರಲ್ಲ. ಇವ್ನ್ ಯಾವಾಗಂತೆ ನೆಟ್ಗೆ ಆಗೋದು? ಇಲ್ಲಿ ನೋಡ್ತಾಯಿ, ನೀನ್ ಅವನಿಗೆ ಸರಿಯಾಗಿ ಹೇಳ್ಬೇಕು ಕಣವ. ಅಲ್ಲ ಇವಾಗ ದೊಡ್ಡವ್ರ ಹತ್ರ ಅವನ ಇಲ್ವೋ ಪೊಲೀಸ್ ನವ್ರು ಯಾಕೆ ಇಡ್ತಾರವ? ಸುಮ್ಮನೆ ಬಂದು ಸ್ಲಮ್ ನಾಗ ಇರಕ್ ಹೇಳು ಅಬ್ಬೆ ವರ್ಷಿಗೆ. ಅವ್ವ, ಗಡಿಪಾರ್ ಕ್ಯಾನ್ಸಲ್ ಮಾಡ್ದೆ ಹೀಗೆಲ್ಲ ಓಡಾಡಿದ್ರೆ ಪೇಪರ್ನವ್ರು ನೋಡ್ಬಿಟ್ಟು ಬರ್ದ್ ಬಿಡ್ತಾರೆ ಅಂತ ದೊಡ್ಡವ್ರಿಗೆ ಭಯ, ಅದಕ್ಕೆ ಇವಾಗ ಏನು ಕೇಳ್ಬೇಡ ಅಂತ ಹೇಳಿದಾರಂತೆ. ಬಿಡೆ, ನಾ ಕಾಣದ್ದ. ಅವ್ವ, ನೀನ್ ಹೇಳ್ದಂಗ್ ಬಲ್ವಂತ ಮಾಡಿದ್ರೆ ಆಮೇಲೆ ತಿರುಗಿ ಬಾಲ ಬೆಂಗ್ಳೂರ್ ಬಿಟ್ಬಿಟ್ಟು ಹೋಗ್ಬೇಕಾಗತ್ತೆ ಬಾಂಬೆಗೆ ಅಲ್ವಾ? ಹಂಗ ಬೇಡ ಬೇಡ, ಹಂಗ ಕದ್ದಪ್ಪೋದ ನನ್ ಕಣ್ಮುಂದೆ ಓಡಾಡ್ಕೊಂಡಿರ್ಲಿ. ಆದ್ರೂ ನೀನ್ ಹೇಳ್ಬೇಕು ಕಣಮ್ಮ, ಜಲ್ದಿ ಮುಗಿಸ್ಕೊಂಬಿಡು, ಜಲ್ದಿ ಮುಗಿಸ್ಕೊಂಬಿಡು ಅಂತ. ನಂಗೆ ಇಸ್ಲಮ್ಮಲ್ಲೆಲ್ಲ ಎಲ್ಲ ನೋಡಿದ್ರು ಅವನೇ ಕಾಣ್ತಾನೆ ಕಣೆ. ಅವನು ಯಾವಾಗ ನಮಗ್ ಗೊತ್ತಾನು ಯಾವಾಗ ಸ್ಲಮ್ಮಲ್ಲೆಲ್ಲ ಕೈ ಬೀಸ್ಕೊಂಡು ಓಡಾಡ್ತಾನೋ ಅಂತ ಬಾಧಿಸ್ತದೆ ಕಣೆ, ಜನ್ಮ ಬಾಧಿಸ್ತದೆ. ಎಲ್ಲ ಸರಿ ಹೋಗುತ್ತವ. ಬಾಲ ಸರ್, ಒಂದ್ ವಾರದಿಂದ ನೀನ್ ಆ ಕಡೆ ಹೋಗಿಲ್ಲ ಅಂತಲ್ಲ. ಸ್ವಲ್ಪ ಶಂಕರ್ ಹೇಳ್ದ, ಒಂದ್ ಮಾತು ಹೇಳ್ತೀನಿ ಕೇಳು ಬಾಲ. ದೊಡ್ಡವರು ದೊಡ್ಡವ್ರೆ, ಒಂದ್ ಕಡೆ ನಿನ್ನೂ ಇಟ್ಕೊಂಡಿರ್ಬೇಕು, ಇನ್ನೊಂದ್ ಕಡೆ ಆ ಸೂರಿನೂ ನಿಭಾಯಿಸ್ಬೇಕು. ಅರ್ಥ ಆಯ್ತಾ? ಅದೇನಿಲ್ಲ ಬಿಡಿ ಸರ್, ಅವತ್ತೇ ಹೇಳ್ದೆ ನಿನಗೆ ಸ್ವಲ್ಪ ತಲೆ ಕಮ್ಮಿ ಅಂತ. ಬೆಳೀತಾ ಇರೋ ಕಣ ನೀನು, ಇವೆಲ್ಲ ಅರ್ಥ ಮಾಡ್ಕೊಳ್ಳೋದನ್ನ ಕಲ್ತ್ಕೋಬೇಕು. ಗೊತ್ತಾಯ್ತಾ? ಗೊತ್ತಾಯ್ತು ಸರ್. ನಾಳೆ ಬೆಳಗ್ಗೆನೆ ಹೋಗಿ ಮೊದಲು ದೊಡ್ಡವ್ರನ್ನ ಭೇಟಿಯಾಗು. ಓಕೆ ಆಯ್ತು ಸರ್. ಬಾಲ, ನೀನಿನ್ನು ಆ ಕೇಬಲ್ಗಳಿಂದ ಹೊರಗಡೆ ಬಂದಂಗೆ ಕಾಣ್ತಾ ಇಲ್ಲ ನೋಡು. ನೀನು ಇಲ್ಲಿರೋ ನೀನು ಕೇಬಲ್ ದಂಧೆಗಿಂತ 100 ಸಂಪಾದನೆ ಮಾಡ್ತೀಯಪ್ಪ ಮುಂದೆ, ಖುಷಿಯಾಗಿರು. ಬಾಲ, ನಾನವತ್ತು ಶುಕ್ಲಾಜಿ ಅಂತ ಒಬ್ರನ್ನ ಪರಿಚಯ ಮಾಡಿಕೊಟ್ಟಿದ್ದೆ, ಜ್ಞಾಪಕ ಇದೆಯಾ? ಅದೇ ಆ ಬಿಲ್ಡ್ರಲ್ವಾಣ. ಹೌದು, ಈಗ ಒಂದ್ ದೊಡ್ಡ ಡೀಲ್ ಬಂದಿದೆ ಅವ್ರ ಕಡೆಯಿಂದ, ಒಪ್ಕೊಂಡ್ರೆ ಸೆಟ್ಲ್ ಆಗ್ಬಿಡ್ತೀಯ ಲೈಫಲ್ಲಿ ನೀನು.
ಬಾಲ, ಆ ವಿನಾಯಕ ಸ್ಲಮ್ ಇದೆಯಲ್ಲ ನಿಮ್ ಸ್ಲಮ್ಮು, ವಿನಾಯಕ ಸ್ಲಮ್ಮು, ಅಲ್ಲಿ ಎಷ್ಟು ಮನೆಗಳಿದ್ದಾವೆ? ಅಲ್ಲಿ ದಿನಾ ಜನ ಬರ್ತಿರ್ತಾರೆ ಹೋಗ್ತಿರ್ತಾರೆ, ಅಲ್ಲಿ ಇಷ್ಟೇ ಮನೆಗಳು ಅಂತ ಹೆಂಗಣ ಹೇಳೋದು? 317 ಮನೆಗಳಿವೆ ಬಾಲ. ಹ್ಮ್, ಯಾಕಣ ಮನೆಗಳು ಎಣಿಸ್ತಾ ಇದ್ದೀರಾ? ನಮ್ಮ ಸ್ಲಮ್ಗೆ ಅದು ಸಹಾಯ ಮಾಡ್ತೀರಾ? ಅದಲ್ಲ ವಿಷಯ ಬಾಲ, ಅಲ್ಲಿರೋರಿಗೆ ಲೀಗಲ್ ಹೋಲ್ಡಿಂಗ್ ಇಲ್ಲ, ಅಂದ್ರೆ ಹಕ್ಕುಪತ್ರ ಅಂತಾರಲ್ಲ ಅದಿಲ್ಲ. ಅವರನ್ನ ಅಲ್ಲಿಂದ ಬೇರೆ ಕಡೆಗೆ ಶಿಫ್ಟ್ ಮಾಡ್ಸೋಣ, ಬಿಟ್ಟು ಎಲ್ಲ ಮನೆಗೆ 1,00,000 ರೂಪಾಯಿ ಕೊಡ್ತೀನಿ ಎಂದ ಆ ಬಿಲ್ಡರ್ ಶುಕ್ಲ. ನನಗೆ ಸಿಟ್ಟು ಬಂತು, ಚಪ್ಪಲಿ ತಗೊಂಡು ಹೊಡಿತೀನಿ ಎಂದೆ. ಬಡವ್ರ ಹೊಟ್ಟೆ ಮೇಲೆ ಹೊಡಿತ್ಯ ಅಂತ ರೇಗಿದೆ. ಕಡೆಗೆ ಮನೆಗೆ 3,00,000 ಕೊಡ್ತೀನಿ ಅಂತ ದಾರಿಗೆ ಬಂದಿದ್ದಾನೆ. ಹೆಚ್ಚು ಕಡಿಮೆ 12-13 ಕೋಟಿ ಆಗುತ್ತೆ. ನಿನಗೆ 2 ಕೋಟಿ ಅಂತ ಫಿಕ್ಸ್ ಮಾಡಿದ್ದೀನಿ. ಯಾರ್ದು ಪ್ರಶ್ನೆ ಹೇಳಿ? ನೀವು ಯಾವಾಗ ಬೇಕಾದ್ರೂ ಬರಬಹುದು. ನೀವು ಪತ್ರಕರ್ತರು ಎಲ್ಲಿಗೆ ಬಂದ್ರು ನಾನು ಹೇಳೋದು ಒಂದೇ ಮಾತು, ಇನ್ನು 3 ವರ್ಷದಲ್ಲಿ ಬೆಂಗಳೂರು ಸಿಂಗಾಪುರ್ ಆಗಿರುತ್ತೆ. ನಾವು ಸಾಧಿಸ್ತೋರ್ತೀವಿ, ಇಡೀ ಜಗತ್ತು ನಿಬ್ಬೆರಗಾಗಿ ನೋಡಬೇಕು. ಥ್ಯಾಂಕ್ ಯು ಬಾಲ. ನೀನಿದನ್ನ ಸರಿಯಾಗಿ ನಿಭಾಯಿಸಿದ್ರೆ ಇಡೀ ಬೆಂಗಳೂರು ಬಿಲ್ಡರ್ಗಳು ನಿನ್ನ ಕಾಲಣೆಕ್ಕೋದಕ್ಕೆ ಶುರು ಮಾಡ್ತಾರೆ. ನಾನು ಮಕ್ಕಳಿಗೆ ಕೊಲೆ ಮಾಡ್ಸಕ್ಕೆ ಸ್ಲಮ್ಮು, ಎಲೆಕ್ಷನ್ ಮಾಡಕ್ಕೆ ಸ್ಲಮ್ಮು, ಸ್ಟ್ರೈಕ್ ಮಾಡಕ್ಕೆ ಸ್ಲಮ್ಮು, ಎಲ್ಲ ಆದ್ಮೇಲೆ ದುಡ್ಡು 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 ಮಾಡ್ಕೊಳಕ್ಕೆ ಸ್ಲಮ್ಮು. ಇದೆಲ್ಲ ಬೇಡ ಅಂತ ಇದೇ ಸ್ಲಮ್ ನ ಖಾಲಿ ಮಾಡ್ಸಕ್ಕೆ ನಮ್ಮಂತ ಸ್ಲಮ್ ಹುಡುಗರನ್ನ ಕೆಟ್ಟ ಬಿಡಿಸ್ಕೊಳ್ಳೋದು. ಅಲ್ಲಿ ನಮ್ಗಿರಕ್ಕೆ ಅಕ್ಕಿ ಅಂತ ಕಂಡ್ರು ಇವ್ರಿಗೆ ಮಾಡ್ಕೊಳಕ್ ಮಾತ್ರ ಹಕ್ಕೈತೆ. ಇವ್ರಪ್ಪನ ಮೇಲೆ ಆಸ್ತಿ ನೋಡಿದ್ರು. ಈ ನನ್ನ ಮಕ್ಕಳನ್ನ ನೀರಿಲ್ಲದ ಜಾಗಕ್ಕೆ ಕರ್ಕೊಂಡೋಗಿ ನಿಧಾನ ಕಂಗೆ ಕೊಚ್ಚಿ ಕೊಚ್ಚಿ ನಾಯಿಗಳಿಗೆ ಕೊಡ್ಬೇಕು. ನೋಪರ್ ನನ್ನ ಮಗನೇ, ಈ ನನ್ನ ಮಗ ರಂಜಿತನ ಕಡೆ ಎಲ್ಲ ಆಗಿದ್ದು. ಇವನ್ ತಡಿದೆ ಹೋಗಿದ್ರೆ ಅಲ್ಲೇ ಅದೇಗಳಿಗೆ ಆ ದೊಡ್ಡವನ್ ಕುತ್ತಿಗೆ ಕೈಯಲ್ಲಿ ಹಿಡ್ಕೊಂಡ್ ಮೆಟ್ಟ ಇಸ್ಕಿ ರಕ್ತ ಕುಡ್ದಾಗ್ಬಿಡ್ತಾ ಇದ್ದೆ. ಆ ನನ್ನ ಮಕ್ಕಳನ್ನ ಸಿಗದು ತೋಳ ಕಟ್ಬಿಡ್ಬೇಕು. ಇವನ್ ಮಾತು ಯಾಕೋ ಕೇಳಕ್ ಹೋಗಿದ್ದೆ? ಆ ದೊಡ್ಡವನ್ ಮುಖನ ಅಲ್ಲೇ ಗುದ್ದಿ ಊಸ್ಟ್ ಮಾಡ್ಬಿಡ್ಬೇಕಾಗಿತ್ತು. ಸ್ಲಮ್ ಖಾಲಿ ಮಾಡಿಸು ಅಂತಾನೆ ಅಂದ್ರೆ ಏನದ್ರ ಅರ್ಥ? ಆ ದೊಡ್ಡವನು ಇಷ್ಟೊಂದು ಕಚಡ ಅಂತ ನನಗೆ ಗೊತ್ತಿರಲಿಲ್ಲ. ಬರೀ ಕಚಡ ಅಲ್ಲ ಬಾಲ, ಐನಾತಿ ಕ್ರಿಮಿನಲ್ ಅವನು. ಎಷ್ಟು ಓದಿದ್ರ ಅಷ್ಟೇ ಕಣ, ಅವ್ ನಮ್ಮನ್ನ 7 ಪೈಸೆ ಪಾರ್ಟ್ನರ್ ಅಂದಾಗಲೇ ನಾವು ಅರ್ಥ ಮಾಡ್ಕೋಬೇಕಾಗಿತ್ತು. ಕೇವಲ ನಮಗೆ 7 ಪೈಸೆ ಬೆಲೆ ಕಟ್ಟಕ್ಕೆ ಆಗದಿರೋ ಸ್ಲಮ್ನ ಮಾಡಿದ್ರೆ 2 ಕೋಟಿ 2 ಕೋಟಿ ನಮ್ಗೆ ಕೊಡ್ತಾರಂತೆ. ನಾಳೆ ದಿವಸ ನಮ್ಮ ಮೌದಿರಿಗೂ ಬೆಲೆ ಬೆಲೆ ಕಟ್ಬಿಟ್ಟು ಮಾಡ್ಕೊಳಕ್ ಕೇಸ್ಕೊಳ್ಳೋದ. ಇಷ್ಟು ಏನ್ ಮಾಡೋಣ, ಏನ್ ಮಾಡೋಣ ಬಾಬು? ಸರಿಯಾಗಿ ಬಿಸಿ ಮುಟ್ಟಿಸ್ತೆ ಹೋದ್ರೆ ದೊಡ್ಡವನು ಕಾಲ್ ಕಸ ಮಾಡ್ಕೊಂಡ್ಬಿಡ್ತಾನೆ. ನಾವು ಆ ಬಿಲ್ಡರ್ ಅವನಲ್ಲ, ಅವನ್ಗೆ 4 ಅವಾಜ್ ಹಾಕೋಣ. ಏ ಅವನ ಏನ್ ಅವಾಜ್ ಗಿವಾಜ್ ಎಲ್ಲ ಇಲ್ಲ. ಆಫೀಸಿಗೆ ನುಗ್ಗನ, ಒಳ್ಳೆ ಟೈಮ್ ನೋಡಿ ಆ ಶುಕ್ಲನ್ ತಲೆ ತೆಗೆದ್ಬಿಡೋಣ. ಆಮೇಲೆ ಆ ದೊಡ್ಡವನು ಅವರಪ್ಪನಿಗೆ ಹುಟ್ಟಿದ್ರೆ ಅವನ್ ಕಂಚೆ ಆಗಿದ್ರೆ ನಮ್ಮ ಸ್ಲಮ್ನ ಅದೆಂಗು ಮಾಡ್ತಾನ ನೋಡೇ ಬಿಡ್ತೀರಿ. ಶುಕ್ಲನ್ ಬುರುಡೆ ಹೊಡೆದ್ರೆ ಆಮೇಲೆ ದೊಡ್ಡವ್ರು ಸುಮ್ನೆ ಬಿಡ್ತಾರ? ಸುಮ್ನಿರ್ದೆ ಇದ್ರೆ ಮಂಜಿನ್ ಕೇಸ್ ನಾವು ಹೊರಗಡೆ ತೆಗಿತೀವಿ ಅನ್ನೋದು. ಏ ದೊಡ್ಡವನು ವಿಷ ಬಿಟ್ಟಾಕ್ರಲ್ಲೇ, ನನ್ನೇನೋ ತಿಳ್ಕೊಬಿಟ್ಟವನವನು. ಇನ್ನೇನಾದ್ರೂ ಅದು ಇದು ಅಂತ ಹಾರಾಡಿದ್ರೆ ತುಕ್ಕಿಡ್ದಿರ ಮಚ್ಚಲ್ಲಿ. ಬಿಡು ಪ್ರಸಾದ್, ನೋಡು ಕೈ ದೊಡ್ಡದಾಗ್ತಾ ಹೋದಂಗೆ ಇವೆಲ್ಲ ಸಹಜ. ಈಗ ನೀನು ಬರೀ ಎಂಎಲ್ಎ ಅಲ್ಲ, ಮಿನಿಸ್ಟ್ರು, ಮರಿಬೇಡ ಅದನ್ನ. ಡೋಂಟ್ ಟೇಕ್ ಅನ್ನೆಸರಿ ಟೆನ್ಷನ್ಸ್. ಆರಾಮಾಗಿದೆ. ಓಕೆ ಬಾಲ, 3 ದಿನದಿಂದ ನೋಡ್ತಾ ಇದ್ದೀನಿ ಮೆಂಟಲ್ ಮೆಂಟಲ್ ತರ ಆಡ್ತೀಯಲ್ಲ. ಏಯ್ ನಾನಲ್ಲ ಕಣ ಮೆಂಟಲ್, ನನ್ ಮಗನೇ ನೀನು. ನಿನ್ನ ಜನ ಕರೆದು ಮೆಂಟಲ್ 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 ರಾಜಕಂತ. ಹೂ ಕಣಲೇ ಹೂ ಕಣೋ, ನಾನ್ ಮೆಂಟಲೇ, ಆದ್ರೆ ನಿಂತರ ಅಂಧ ಅಲ್ಲ. ಸೂರ್ಯ ನೆತ್ಬಿಡ್ತೀನಿ, ಶುಕ್ರ ನೆತ್ಬಿಡ್ತೀನಿ, ದೊಡ್ಡವರಿಗೆ ಸವಾಲ್ ಆಗ್ತೀನಿ ಅಂತೀಯ. ಲೈ ತಲೆ ತಲೆ ಆಯ್ತೇನು ನಿಂಗೆ? ನಿನ್ನ ಏನ್ ಯಾವ ತಲೆ? ಏನ್
ದೊಡ್ಡ ಹಾತ್ ಉಟ್ಟಾಯ್ತು. ನೀನು ಆ ಕಚರ ಸುವ ಮಕ್ಕಳಿಗೆ ಸಾಯೋದು ಕುಲವಾಗಿಲ್ಲ. ನಮ್ ಸ್ಲಮ್ ನಾನೆಲ್ಲ ಸ್ಲಮ್ ಖಾಲಿ ಮಾಡಕ್ ಹೇಳ್ದೆ. ತಲೆಯಲ್ಲಿ ಏನು ಇಲ್ದಿರ ಹುಡುಗರು ಮಾತು ಕೇಳ್ಕೊಂಡು ಯಾಕೋ ಎಗರಾಡ್ತಾ ಇದ್ಯಾ? ನಿನ್ ಬುದ್ಧಿ ಇಲ್ವನು? ಬುದ್ಧಿ ಇಲ್ವ ನಿಂಗೆ? ಆಮೇಲೆ ಕೈ ಮಾಡ್ತಾರೆ. ಏನ್ ಪ್ಯಾಡು 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 ಬಾಲ ನೀನು. ಬರೀ 4 ತಿಂಗಳಿಂದ ಏನೋ ಆಗಿದೆ ನೀನು? ಬೆಂಗಳೂರೊಳಗ ಕಾಲಿಡಕ್ ಆಗ್ತಿತ್ತಾ ಹೇಳೋ? ದೊಡ್ಡವನು ನಮ್ಗೆ ತಮ್ಮ ಕೊಟ್ಟ ಕಣಲೇ ತಮ್ಮ. ಈ ಕಾರು ನೆನೆಸ್ಕೊಂಡಿದ್ದೇನಲ್ಲ, 7 ಪೈಸಾ 7 ಪೈಸಾ ಅಂತ ಪಡ್ಕೋತಿಯಲ್ಲ ದೊಡ್ಡವನ್ಗ, ಅದು 7 ಪೈಸಾ. ನನಗೂ ನಿನಗೂ ಅದು 7 ಲಕ್ಷ. ಏಯ್ ಬಾಲ, ಕಳ್ದೋಗ್ಬಿಡ್ತೀವಿ ಕಣ, ಕಳ್ದೋಗ್ಬಿಡ್ತೀವೋ? ಶಾಂತಾರಾಮ್ ಅಂತ ಆಫೀಸರ್ನ ಶಾಂತು ಶಾಂತು ಅಂತ ಕರೆಸ್ತಾರೆ ನಿನ್ ಕೈಲಿಂದ್ರೆ. ಅರ್ಥ ಮಾಡ್ಕೋ ಅವ್ರ ಕೆಪಾಸಿಟಿ. ಕೆಪಾಸಿಟಿ ಇದ್ದ ಕೆಪಾಸಿಟಿ ನಾನು. ಏಯ್ ಅವ್ನು ದೊಡ್ಡವನ್ ಮಾಡ್ತಾರೆ ಸರಿ ಅಂತ ಸಾಹೇಬ್ರಿಗೆ ಫೋನ್ ಮಾಡಿ ಇವಾಗಲೇ ಕೇಳ್ಬಿಡ್ತೀನಿ ತಾಳ. ಏಯ್ ಅವ್ರಿಗೆ ಏನಕ್ಕೋ ಫೋನ್ ಮಾಡ್ತೀಯ ನೀನು? ದೊಡ್ಡವ್ರ ಒಂದು ಮಾತು ಹೇಳಿದ್ರೆ ಎಲ್ಲ ಸಲಹ ಮಾಡ್ಕೊಂಡು ನಿಂತಿರ್ತಾರೆ. ಅರ್ಥ ಮಾಡ್ಕೋಬಲ್ಲ? ಏಯ್ ಕಲ್ತ್ಕೊಳ, ನಿಯತ್ ನಿಯತ್ ಇರ್ಬೇಕು. ನಿಯತ್ ಇಲ್ದ ನಾಯಿ ನನ್ ಮಗ ಅವನು. ಲೋ ಬಲ, ನಾನು ನೀನು ಇಲ್ದೇ ಇದ್ರು ಈ ದೊಡ್ಡವನ ಹಂಗೆ ಇರ್ತಾನ ಕಣೋ. ಆದ್ರೆ ನೀನ್ ಇಲ್ದ ಹೋದ್ರೆ ಪಾರ್ವತವನ್ಗೆ ಯಾರೋ, ಮಲ್ಗೆಗೆ ಯಾರೋ, ನಮ್ಗೆಲ್ಲ ಬಲ. ಹಾಗಂತ ದುಡುಕಿ ದೊಡ್ಡವನ್ನ ಮೈ ಮೇಲೆ ಹೇಳ್ಕೊಳಕ್ ಆಗ್ತದೇನೋ? ಇನ್ಮೇಲೆ ಹುಷಾರಾಗ್ ಪ್ಲಾನ್ ಮಾಡೋಣ. ಏನು ಗಾಡಿ ತೆಗೆಯೋ ರಜ್ಜು, ಮನೆಗೆ ಹೋಗೋಣ, ಮಲ್ಲಿಗೆ ನೋಡ್ಬೇಕು. ರಜ್ಜು ನೋಡಲ್ಲಿ. ಏನು? ಏ ಮಂಜಿನ ತಾಯಿ ಅಲ್ವಾ? ಹೌದು ಕಣೋ. ಏ ನಿಲ್ಸ ಗಾಡಿನ, ನಿಲ್ಸ ಗಾಡಿ. 40 ರೂಪಾಯಿ ಕೊಟ್ಟಿದ್ದೀವಿ, 60 ರೂಪಾಯಿ ಮೀಟರ್ ಆಗಿರೋದು, ಇನ್ನು 20 ರೂಪಾಯಿ ಎತ್ತಮ್ಮ, 20 ರೂಪಾಯಿ ಪುಕ್ಷ ಬಂದ್ಬಿಡ್ತೀನಿ. ಅಲ್ಲ ಕಣೋ, 60 ರೂಪಾಯಿ ಮೀಟರ್ ಆಗಿ 40 ರೂಪಾಯಿ ಕೊಟ್ಟಿದ್ದೆ ನೋಡಿ. ಚೇಂಜ್ ಬೇಡ, ಹೋಗಿ, ಪರವಾಗಿಲ್ಲ ಹೋಗಿ. ಏನ್ ಕ್ರಮ ಬರ್ತೀರಮ್ಮ ಆಟೋ ಹತ್ತಕ್ಕೆ? ದುಡ್ಡಿಲ್ಲ ಅಂದ್ಮೇಲೆ ಇದ್ಕೊಳ್ಳಿ ಅಮ್ಮ. ಅಯ್ಯೋ ದುಡ್ಡೆಲ್ಲ ಬೇಡಪ್ಪ, ಅವ್ರಿಗೆ ದುಡ್ಡು ಕೊಟ್ಟು ನನ್ನ ಮಾನ ಕಾಪಾಡ್ದಲ್ಲ, ಅಷ್ಟು ಸಾಕು. ದೇವ್ರು ನಿನ್ ಚೆನ್ನಾಗಿಟ್ಟಿರ್ಲಿ. ನನ್ ಮಗ ಇದ್ದಿದ್ರೆ ನಾನು ಹೀಗಾಗ್ತಾ ಇದ್ದ ಎಲ್ಲನ ಪಡ್ಕೊಂಡ್ ಬಂದಿದ್ದು. ದೊಡ್ಡವ್ರ ಮನೆ ಕಡೆ ಗಾಡಿ ತಿರುಗಿಸು. ದೊಡ್ಡವ್ರ ಮನೆಗೆ ಯಾಕೆ? ದೊಡ್ಡವ್ರ ಮನೆ ಕಡೆ ಗಾಡಿ ತಿರುಗಿಸು, ಹೇಳ್ದಷ್ಟು ಮಾಡು. ಅಣ್ಣ ಒಂದ್ ವಿಷಯ, ಬಾಲಂಗೆ ಮದುವೆ ಫಿಕ್ಸ್ ಆಗಿದೆ. ಅರೆ ಹೌದಾ? ನನಗೆ ಗುಡ್ ಬಿಟ್ ಕೊಡ್ಲಿಲ್ವಲ್ಲಪ್ಪ ನೀನು. ಏನ್ ಬಲ ಮದುವೆನಾ? ಯಾವಾಗ ನೋಡಿ ಅಣ್ಣ ನಾಚ್ಕೋತಾ ಇದ್ದಾನೆ. ಅಣ್ಣ ನೀವು ಗಡಿಪಾರ್ ಕ್ಯಾನ್ಸಲ್ ಮಾಡ್ಕೊಟ್ರೆ ಮುಂದಿನ ವಾರನೇ ಮದುವೆ. ಹಂಗಂತ ಹೇಳೋದಲ್ವಾ? ನನ್ನ ಕೆಲಸದ ಮಧ್ಯೆ ನಿನ್ನ ಗಡಿಪಾರ್ ವಿಷಯನೇ ಮರೆತು ಬಿಟ್ಟಿದ್ನಲ್ಲಪ್ಪ. ಶಂಕ್ರು ಏನೇ ಕೆಲಸ ಇರಲಿ, ಕಮಿಷನರ್ಗೆ ಒಂದು ರಿಕ್ವಿಸಿಷನ್ ರೆಡಿ ಮಾಡು ನನ್ನ ಲೆಟರ್ಡಲ್ಲಿ. ಬಾಲ ನಮ್ಮ ಏರಿಯಾ ಹುಡುಗ ಅನ್ನೋದನ್ನ ಮೆನ್ಷನ್ ಮಾಡು. ಸರಿ, ನಾಳೆ ಇಷ್ಟು ಹೊತ್ತಿಗೆ. ಅದೇನೇ ಆಗಲಿ ಬಾಲ ಅವನಿಷ್ಟದ ಹಾಗಿರ್ಬೇಕು. ಆಗ್ಬೋದೇನಪ್ಪ? ಅರ್ಥ ಆಯ್ತಾ? ಸರಿ ಅಣ್ಣ. ಬಾಲ ಸ್ಲಮ್ ವಿಷಯ ಏನ್ ಮಾಡಿದೆ? ಅಣ್ಣ ನಮ್ ಸ್ಲಮ್ ಅವ್ರೀಗ ಮೊದಲಂಗಿಲ್ಲ, ಈ ಸ್ಕ್ವೇರ್ ಫೀಟ್ ಹಂಗೆ ಹಿಂಗೆ ಅಂತಾರೆ ಮಾತಾಡ್ತಾರಣ್ಣ. ಓಹೋ, 40-50 ಕೋಟಿ ಕೇಳ್ತಾರಣ್ಣ. ಸ್ಲಮ್ಗೆ ಹೋಗಿ ಸೆಟ್ಲ್ ಆದ್ಮೇಲೆ ನಿಧಾನವಾಗಿ ಆ ವಿಷಯ ಮಾತಾಡ್ಬೋದಲ್ವಾ? ಆಯ್ತು ಇರ್ಲಿ ಶಂಕ್ರು. ಬಾಲ ಮದ್ವೆಗೆ ನನ್ನಿಂದ ಏನ್ ಬೇಕು ನಿಂಗೆ? ಅಯ್ಯಯ್ಯೋ, ತಾವ್ ಚೀಫ್ ಗೆಸ್ಟ್ ಆಗಿ ನಮ್ ಸ್ಲಮ್ಗೆ ಬಂದ್ರೆ ಅದೇ ದೊಡ್ಡ ವಿಷಯ ಅಲ್ವಾಣ? ಅಷ್ಟು ಸಾಲೋದಿಲ್ಲ, ಇರು ತಗೊಳ್ಳಿ. ಶಂಕ್ರ ನಿನ್ನ ಮದ್ವೆ ಖರ್ಚೆಲ್ಲ ನೋಡ್ಕೋತಾನೆ, ಇದು ನನ್ನ ಪರ್ಸನಲ್ ಪ್ರೆಸೆಂಟೇಷನ್. ಅಯ್ಯೋ ನಿನ್ನ ಯಾಕೋ ಅಣ್ಣ, ನೀವು ನನ್ನ ಮೇಲೆ ತುಂಬಾ ವಿಶ್ವಾಸ ಇಟ್ಕೊಂಡಿದ್ದೀರ ಅಣ್ಣ.
ನನ್ನ ಸಾಯೋವರೆಗೂ ಬರೆಯೋದಿಲ್ಲ ಬಾಲ. ನಾನು ನಿನ್ನ ಮೇಲೆ ಬರೀ ವಿಶ್ವಾಸ ಇಟ್ಕೊಂಡಿಲ್ಲ ಕಣೋ, ನಾನು ನಿನ್ನ ಎಲ್ಲಿ ಎಲ್ಲಿ ಇಟ್ಕೊಂಡಿದ್ದೀನೋ. ಆದ್ರೆ ಯಾಕೋ ಗೊತ್ತಿಲ್ಲ ಕಣೋ, ಇಲ್ಲಿಟ್ಕೊಂಡಿದ್ದೀನಿ ಇಲ್ಲಿಟ್ಕೊಂಡಿದ್ದೀನಿ ಅಂದಾಗ ಏನೋ ಒಂಥರ ಆಗತ್ತೆ ಕಣೋ. ಬಾಲ, ಇನ್ಮೇಲೆ ನಾವು ಹುಷಾರಾಗಿರೋಣ. ಕರೆಕ್ಟ್ ಕಣ, ಮುಂದಿನ ಎಲೆಕ್ಷನ್ಗಾದ್ರೂ ದೊಡ್ಡವನು ನಮ್ಮ ಕಾಲು ಹಿಡ್ಕೋಬೇಕಾಗತ್ತೆ, ಆವಾಗ ತೋರ್ಸೋಣ. ಅಮ್ಮಿ ಬಾಲಕ ಮುದೇಕ್ ಶಾದಿ ಕಳೆ ಬಂದಿದೆ ನೋಡಿ ಅಮ್ಮಿ. ಅರೆ ಶಾದಿ ಪಕ್ಕ ಹೋಗ ಇಸ್ಕ ಹೋರೆ. ಅರೆ ದೇಖ್ ದೇಖ್ರೆ ಅಮ್ಮಿ, ಏ ಓ ಅಮರ ಮಲ್ಲಿಗೆ ಸಬ್ಬುಕ್ಕೆ ಸಾಥ್ ಇವನ್ ಬಾಯ್ ಬಂಬಾಯ್ ಮೆಹಂದಿ ಅಂಟಿರುತ್ತೆ ತೆಗೆದು ಬಿಡ್ತೀನಿ. ಶಬ್ಬು ಭಯ್ಯ ಊಟ ಆಯ್ತಾ? ಆಯ್ತು. ಟೈಮ್ ಹೋಗಯ್ಯ ಮಲ್ಕೋ ಜಾವ್. ಗೊತ್ತಾಯ್ತು ಬಿಡಿ ಭಯ್ಯ ಗೊತ್ತಾಯ್ತು. ಏನಿಷ್ಟು ಖುಷಿಯಾಗಿದ್ಯಾ? ಅಯ್ಯೋ ಇವತ್ತು ತುಂಬಾ ಖುಷಿಯಾಗಿದ್ದೀನಿ. ಆ ವಿಷಯ ಹೇಳಿದ್ರೆ ನಿನ್ನಷ್ಟು ಖುಷಿ ಪಡೋಳು ಯಾರು ಇಲ್ಲ. ಯಾಕೆ ಲಾಟ್ರಿ ಗೀಟ್ರಿ ಹೊಡಿತಾ? ಯಾರ ಇವಳು? ನಾನೆ ಲಾಟ್ರಿ ಆಡಕ ಹೋಗ್ತೀನಿ ಮತ್ತೆ ನಾಳೆಯಿಂದ ನನ್ನ ಗಡಿ ಪಾರ್ ಕ್ಯಾನ್ಸಲ್. ಮಣಿ ಕೊಡ ಒಂದ್ ಫೋನು ತಗೊಳವಾ. ಬಾಲಣ್ಣ ಕಣವಾ? ಹಲೋ ಯೋಳಪ್ಪ. ಅವ ಎಷ್ಟ್ ದಿವಸ ಅಂತ ಕಾಯಿಲೋ ಹಿಂಗೆ? ದೇವರ್ಸಿ ಅವ ಬ್ಯಾಡ್ವಾದಲ್ವಾ ನಿಂಗೆ? ಅವ ನಿನ್ ಮಗಂದು ಎಲ್ಲಾ ತೊಂದ್ರೆ ಕ್ಯಾನ್ಸಲ್ ಆಗೋಗೈತೆ. ನಾಳೆಯಿಂದ ಗಡಿಪಾರ್ ಇಲ್ಲ, ತೆಗ್ದಾಕ್ಬಿಡ್ತಾವ್ರೆ. ನಾಳೆ ಬೆಳಿಗ್ಗೆನೆ ಸ್ಲಮ್ಗೆ ಬರ್ತಾ ಇದೀನಿ ಕಣವಾ. ನಾಳೆ ಬೆಳಿಗ್ಗೆ ಬರ್ತಾ ಇದ್ಯಾ? ಮಲ್ಲಿಗೆನು ಕರ್ಕೊಂಡ್ ಬರ್ತಾ ಇದ್ಯಾ? ನಾಳೆ ಬೆಳಿಗ್ಗೆ ಬರ್ತಾನಂತೆ ಕಣೋ. ನಿಮ್ಮ ಮಗ ಮುಂದಿನ ವಾರಕ್ಕೆ ಮದುವೆ ಮಾಡ್ಕೊಂಬಿಡು. ಇಲ್ಲಡ, ನಿನ್ ಮದುವೆಗೆ ನಿನ್ ಫ್ರೆಂಡ್ಸ್ ಗಳು ಅವ್ರಲ್ಲ ಕಾರಿಕೊಂಡ್ರವ್ರು ಅವ್ರನ್ನೆಲ್ಲ ಕರೆದು ಬಿಡು. ಆಮೇಲೆ ನಿನ್ ಮದುವೆಗೆ ದೊಡ್ಡವರು ದೊಡ್ಡವ್ರು ಅವ್ರಲ್ಲಪ್ಪ, ಅವ್ರು ಬಂದೇ ಬರ್ಬೇಕು. ಅಯ್ಯೋ ಕರೆದ್ರೆ ಎಲ್ಲ ಬರ್ತಾರ ಕಣವಾ. ನೀನ್ ಏನೇ ಹೇಳಪ್ಪ, ಆ ಹುಡುಗಿ ನಿನ್ ಬಾಳಕ್ ಬಂದ ಮೇಲೆ ನಿನ್ನು ಆಯ್ತು. ನಾಳೆ ಬೆಳಿಗ್ಗೆ ಗೊತ್ತಿನಲ್ಲ, ನೀನ್ ಫೋನ್ ಇಡವಾ. ಆಯ್ತು ಆಯ್ತು. ಬಾರಿ ನನ್ನ ಮುದ್ದಿನ ತಾರೆ ಪಾರೆ ಬಾರೆ ಅಂದ. ನನ್ ಲೈಫ್ ಇಷ್ಟೇ ಏನೋ ಅನ್ಕೊಂಡಿದ್ದೆ ಕಣೋ, ಆದ್ರೆ ಕೊನೆಗೂ ನಾನ್ ನಂಬ್ಕೊಂಡಿರೋ ಚಾಮುಂಡವ ಕಣ್ಬಿಟ್ಲು. ನೀನು ಗಡ್ಡಿನ ನೀನು ಅಲ್ಲ, ಮದ್ವೆ ಎಲ್ಲಾದ್ರೂ ಅಳ್ತಾರ? ಖುಷಿಯಾಗಿರ್ಬೇಕು. ಅಯ್ಯ ನಿನ್ನ ನೋಡು, ನೀನು ನನ್ ಮಹಾರಾಣಿ, ಯಾವತ್ತು ಅಳ್ಬಾರ್ದಿನ್ನ. ನೀನ್ ಖುಷಿಯಾಗಿರೋದು ನನಗೂ ಸಂತೋಷ ಅಲ್ವಾ? ನೋಡು ನೀನ್ ಹತ್ರೆ ನನಗೆ ಕೆಟ್ಟು ಕೋಪ ಬರತ್ತ ಅಷ್ಟೇನೆ, ಇನ್ ಯಾವತ್ತು ನೀನ್ ಅಳ್ಕೊಡ್ದು. ಮಲ್ಲಿಗೆ ನನಗೊಂದು ದೊಡ್ಡ ಆಸೆ ಏನು ಗೊತ್ತಾ? ಪ್ರತಿ ದಿನ ರಾತ್ರಿ ನೀನು ಹಿಂಗೆ ನನ್ನ ಎದೆ ಮೇಲೆ ಮಲ್ಕೊಂಡಿರ್ಬೇಕು, ನಾನು ಬೆಳಿಗ್ಗೆ ಎದ್ದು ಕಣ್ಬಿಟ್ಟು ನೋಡಿದ ತಕ್ಷಣ ನಿನ್ನ ಮುಖ ನನಗೆ ಕಾಣ್ತಾ ಇರಬೇಕು ಅಷ್ಟೇ. ನನ್ನ ಜೀವನದಲ್ಲಿ ಇನ್ನೇನು ಆಸೆ ಇಲ್ಲ. ಏಯ್ ನಾನು ನಿನಗೊಂದು ವಿಷಯ ಕೇಳೋದೇ ಮರ್ತೋದೆ, ಎಂಥ ಕೆಲಸ ಮಾಡಿದ್ಯಾ ನೀನು? ಎದ್ದೇಳು ಕರೆಕ್ಟಾಗಿ ಹೇಳು, ಎಷ್ಟು ಮಕ್ಕಳು ಮಾಡ್ಕೊಳ್ಳೋಣ? ಎಷ್ಟು ಅಂದರೆ ಎಷ್ಟು ಬೇಕು? ಒಂದು ಆರು ಹೆಣ್ಣು ಒಂದೇ ಒಂದು ಗಂಡು ಮಗು ಸಾಕು. ಯಾಕೋ ಏಳು ಅಂದ್ರೆ ಅಪ್ಶಕುನ, ಹನ್ನೆರಡು ಮಾಡ್ಕೊಳ್ಳೋಣ ಧಾರಾಳವಾಗಿ. ಸರ್ ನಮ್ಮ ಮಾಮೂಲಿ ಜಾಗಕ್ಕೆ ಬಂದ್ಬಿಡಿ, ಬರ್ತೀವಿ ಸರ್. ಆಯ್ತಾರ್ತೀನಿ. ಮಲ್ಲಿಗೆ ಒಂದ್ ಅರ್ಧ ಗಂಟೆ ಹೊರಗಡೆ ಹೋಗ್ಬಂದ್ಬಿಡ್ತೀನಿ ಪುಟ್ಟ. ಯಾರು ದೇವಸ್ಥಾನನ? ಈ ಮಳೆಲ ಬೆಳಗ್ಗೆ ತನಕ ನನ್ನ ಜೊತೆ ಮಾತಾಡ್ತೀನಿ ಅಂದೆ. ಬೇಡ, ಫೋನ್ ಮಾಡ್ಬಿಟ್ಟು ಹೇಳ್ಬಿಡು ನಾನೀಗ ಬರಲ್ಲ ಈ ಮಳೆಯಲ್ಲಿ ಅಂತ. ಪಾಪ ಅವರು ಕೂಡ ಇದೇ ಮಳೆಲಿ ಬಂದು ಕಾಯ್ತಾ ಇರ್ತಾರಲ್ವಾ. ಪ್ಲೀಸ್ ಕಣೋ, ಹೋಗಿ ಬಂದ್ಬಿಡ್ತೀನಿ ಆಯ್ತಾ? ಹೋಗ್ಬೇಡ ಬಾಲ, ಹಿಂಗೆ ಹೋಗಿ ಹಿಂಗೆ ಬಂದ್ಬಿಡ್ತೀನಿ ಆಯ್ತಾ? ಬಾಲ ದೇವಸ್ಥಾನ ಯಾರು ಅಂತ ಹೇಳ್ತೀನಿ ಅಂದಿದ್ದೆ, ಇವತ್ತಾದರೂ ಹೇಳ್ಬಿಟ್ಟು ಹೋಗೋ. ಚಿನ್ನಾ ದಡ್ಡಿ ನೀನು, ನಮ್ಮ ಭಾಗದ ದೇವರು, ನಾವು ಹೋಗಿ ಬಂದು ಎಲ್ಲ ಹೇಳ್ತೀನಿ ಸುಮ್ಮನೆ ಬರಲ್ಲ. ಬಾಲ ನಿನ್ನ ಕಾಯ್ತಾ ಇರ್ತೀನಿ, ಬೇಗ ಬಂದ್ಬಿಡು.
ಏನು ಮಳೆ ಹಿಂಗಿಡ್ಕೊಂಡ್ಬಿಡ್ತು. ಏ ಬಾಲ, ಮದುವೆ ಆಗದ್ ಯಾವ್ದೋ ಕೊಡ್ಬೇಕು ಅಂದಿಲ್ಲ, ಯಾವ್ದೋ ಅದು ಇನ್ನೊಂದ್ಸತಿ ನ್ಯಾಪಿಸ್ಬಿಡ. ಏ ಪೇಡ, ನಾನೇ ಪ್ಯಾಡು ಅನ್ಕೊಂಡಿದ್ದೆ, ನೀನ್ ನನಗಿದ್ ದೊಡ್ಡ ಪ್ಯಾಡು ಅಲ್ವಾ? ಗೋರಿ ಪಾಳದಿಂದ ಇಲ್ಲಿವರೆಗೂ ಹೇಳ್ಕೊಂಡ್ ಬರ್ತಾನೆ ಇದನ್ನ. ಏನೋ ಮರ್ತೋಯ್ತಪ್ಪ, ಇನ್ನೊಂದ್ಸತಿ ಹೇಳಿದ್ರಾಯ್ತು. ಭಾಷಾ ಫಿಲಂ ಅಲ್ಲಿ ನಮ್ ಬಾಸ್ ರಂಜನಿಕಾಂತ್ ಅವ್ರು ಹಾಕಿಲ್ವ ಕೋಟು, ಅತ್ತಂದ್ರನೆ ನಾನ್ ಮದ್ವೆ ಆಗೋದು. ಆಯ್ತಪ್ಪ, ಇಲ್ಲಿ ಸಿಗದೆ ಇದ್ರು ಬಾಂಬೆಗೆ ಹೋಗಾದ್ರೂ ತಗೊಂಡ್ಬರ್ತೀನಿ, ನೀನ್ ಅದನ್ನ ಹಾಕೊಂಡೆ ಮದ್ವೆ ಆಗುವಂತ. ಯಾ ಯಾ ಬೇಕು ನನ್ಗೆ. ಏನೋ ಇದು ರಜ, ಯಾವಾಗ್ಲೂ ಶಾಂತಾರಾಮ್ ಸಾಹೇಬ್ರು ನಮ್ಗಿನ್ನ ಮೊದ್ಲೇ ಬರೋರು, ನೋಡಿದ್ರೆ ನಾವೇ ಮೊದ್ಲು ಬಂದು ಕಾಯ್ತಾ ಇದೀವಿ ಅಣ್ಣ ಬಾಂಡ್ಗಳಲ್ಲಿ. ಛೇ, ಏನಾಯ್ತು ಇವತ್ತು ಸಾಹೇಬ್ರಿಗೆ ಎಲ್ಲವರು? ಬಾಲ, ಸರ್ ನಾನ್ ಯಾವಾಗ್ಲೂ ನಿಮ್ಗೆ ಮುಂಚೆನೆ ಬಂದಿರ್ತೀನಿ ಬಾಲ. ಸರ್ ಸುಮ್ಮನೆ ತಮಾಷೆಗೆ ಮಾತಾಡ್ಕೊಂತ ಇದ್ವಿ ಸರ್. ಅಲ್ವೇ ರಜ ಬಾಲ, ಸ್ಲಂ ಬಾಲ, ಸ್ಲಂ ಬಾಲ. ದೊಡ್ಡವ್ರು ನಿನ್ನ ಬೆಂಗಳೂರು ಬಾಲ ಮಾಡಿದ್ರು, ನಿನಗೆ ಸಾಕಾಗ್ಲಿಲ್ಲ ಅಲ್ಲ ಸರ್. ದೊಡ್ಡವ್ರ ಹತ್ರ ಇವತ್ತು ಮಾತಾಡಿದ್ದೀನಿ ಸರ್, ನನ್ನ ಗಡೀಪಾರು ನಾಳೆ ತೆಗಿಸ್ಬಿಡ್ತೀನಿ ಅಂತ ಹೇಳಿದ್ದಾರೆ ಸರ್. ಹ್ಮ್, ಗಡೀಪಾರು ಬೆರಳು ಕೊಟ್ರೆ ಹಸ್ತ ನುಂಗೋರು ನೋಡಿದ್ದೀನಿ, ಆದರೆ ನೀವು ಇಡೀ ಮೈದೆ ನುಂಗೋಕೆ ಸಂಚು ಮಾಡ್ತಿರಲ್ವಾ ಸರ್? ಯಾಕೆ ಸರ್ ಅಂತ ನಾವೇನು ಮಾಡಿದ್ವಿ? ದೊಡ್ಡವ್ರಿಗೆ ನೀವು ತುಕ್ಕ ಹಿಡಿದ್ರೆ ಮಚ್ಚಲ್ ಹೊಡೆಯೋದಾದ್ರೆ ನಿಮ್ಮನ್ನು ಕಂಟ್ರೋಲ್ ಮಾಡೋದೇನು? ನನ್ ದೇವ್ರು ನಾನು ನಿಂಗೋಸ್ಕರ ಕಾಯ್ತಾ ಇರ್ತೀನಿ. ಸರ್, ಆ ಸ್ಲಂಬಾಲ ಅನ್ನೋನ್ನ ನಾನೇ ಗಡಿಪಾರ ಮಾಡಿದ್ದೆ. ಹೌದು ಸರ್, ರಜ್ಜು ದೌದ್ ಕಡೆಯವನು. ಹ್ಮ್, ಅವನು ವೆಪನ್ಸ್ ಕೂಡ ಸಪ್ಲೈ ಮಾಡ್ತಿದ್ದ ಸರ್. ಇಬ್ರು ಆ ಕಮ್ಮನಳ್ಳಿ ಸಂಪತ್ತನ್ನ ಕಿಡ್ನಾಪ್ ಮಾಡಿ ಧಮಕಿ ಹಾಕಿದ್ರು ಸರ್. ಇನ್ಫ್ಯಾಕ್ಟ್ ನಮಗೆ ಪಿಟಿಷನ್ ಕೂಡ ಕೊಟ್ಟಿದ್ರು ಸರ್. ಹಾ, ಅವತ್ತಿಂದ ನಾನು ಇವ್ರನ್ನ ಟ್ರ್ಯಾಕ್ ಮಾಡ್ತಾ ಇದ್ದೆ ಸರ್. ಸರ್ ಸರ್, ಮತ್ತೊಂದು ವಿಷಯ, ಬಾಲನ್ ಕೈನಲ್ಲಿ ಗನ್ನಿತ್ತು ಸರ್. ನಾವು ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಲೇಟ್ ಮಾಡಿದ್ರು ಅವ್ನು ನಮ್ಮನ್ನ ಶೂಟ್ ಮಾಡ್ಬಿಡ್ತಾ ಇದ್ದ ಸರ್. ಹೌದು ಸರ್, ಎಸ್ ಸರ್, ಇಟ್ಸ್ ಅ ಫ್ಯಾಕ್ಟ್ ಸರ್. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಇಲ್ಲ ಸರ್, ಇಲ್ಲ, ನಾನು ಮೀಡಿಯಾ ಹತ್ರ ಏನು ಮಾತಾಡೋದಿಲ್ಲ ಸರ್. ಇನ್ಸ್ಪೆಕ್ಟರ್ ಶಾಂತಾರಾಮ್ ಮತ್ತವರ ತಂಡ ನಡೆಸಿದ ಎನ್ಕೌಂಟರ್ನಲ್ಲಿ ಬಾಲ ಮತ್ತು ರಜ್ಜು ಎಂಬಿಬ್ಬರು ರೌಡಿಗಳು ಹತರಾಗಿದ್ದಾರೆ. ಉದ್ಯಮಿ ಸಂಪತ್ ಹೈ, ನಾನು ಇಲ್ಲಿ ಇಲ್ಲಿಟ್ಕೊಂಡಿದ್ದೆ, ಚೆನ್ನಾಗೇ ಇರ್ಬೋದಾಗಿತ್ತು, ಅನ್ಯಾಯವಾಗಿ ಹೋಗ್ಬಿಟ್ರು. ನೀ ಏನೇ ಹೇಳು ಶಾಂತು, ಈ ಸ್ಲಂ ಜನ ಥರ್ಡ್ ಕ್ಲಾಸ್ ನನ್ನ ಮಕ್ಕಳು, ನಿಯತ್ತಿಲ್ದವರು, ಇಂಥವ್ರನ್ನ ಹತ್ರ ಹತ್ರ ಕೂಡ ಬಿಟ್ಕೋಬಾರ್ದು. ಬರೀ ಬೈಕೊಂಡಿದ್ದಕ್ಕೆ ಇಷ್ಟೇ ಅಲ್ಲ, ಚಾನ್ಸ್ ಕೊಡ್ಬೋದಾಗಿತ್ತೇನೋ. ಬರೀ ಬರೀ ಬೈಕೊಂಡಿದ್ದಕ್ಕೆ ಯಾರು ಮುಗಿಸ್ತಾ ಇದ್ರು? ಒಬ್ಬ ಒಬ್ಬ ಮಂಜನ್ನ ಕೊಲೆ ಮಾಡಿದ ತಕ್ಷಣ ಯಾರನ್ನು ಬೇಕಾದ್ರೆ ಎತ್ಬೋದು ಅನ್ನೋ ಹುಚ್ಚು ಹುಚ್ಚಿಡ್ಕೊಂಬಿಟ್ಟಿತ್ತು ಅವ್ರಿಗೆ. ಕೇಬಲ್ ದುಡ್ಡು ಹಂಚ್ಕೊಳ್ರು ಅಂದ್ರೆ ಆ ಸೂರಿನೇ ತೆಗಿಯೋಕ್ ಸ್ಕೆಚ್ಚು, ದುಡ್ಡು ತಗೊಂಡು ಸ್ಲಂ ಖಾಲಿ ಮಾಡಿಸ್ರು ಅಂತಂದ್ರೆ ಆ ಶುಕ್ಲನ್ನೇ ಮುಗ್ಸಕ್ ಸ್ಕೆಚ್ಚು.
ಮದ್ಯ ಮದ್ಯ ನಾನೇನಾದ್ರು ತಲೆ ಹಾಕಿದ್ರೆ ತುಕ್ ಹಿಡಿದು ಮಚ್ಚಲ್ಲಿ ನನಗೆ ಡೀಲ್ ಮಾಡೋದು ನೋಡಿದ್ಯಾ? ನನ್ನನ್ನು ಅವರು ಡೀಲ್ ಮಾಡೋವರೆಗೂ ನಾನು ಕಾಯ್ತಾ ಇರ್ಬೇಕಾಗಿತ್ತ? ನೀನೇನಂತೀಯ ಶಾಂತು? ಲೇ, ಯಾಕ್ರೋ ವರಿ ಮಾಡ್ಕೋತೀರಾ? ಪ್ರಪಂಚ ವಿಶಾಲವಾಗಿದೆ, ಇಂಥವ್ರು ನೂರು ನೂರು ಬಾಲಗಳು ಸಿಗ್ತಾರೆ. ಬಿಡ, ಚಾಮುಂಡವ್ವ ಚಾಮುಂಡವ್ವ ಬಾಲಾ!